गजाननं भूतगणादिसेवितं कपित्थजम्बुफलसारभक्षितं शोकविनाशकारणं उमासुतं शोकविनाशकारणं नमामि विघ्नेश्वर पादपंकजं परिसूता मेलु तीर्पा
ಒಪ್ಪಿಸು ಸುಖ ಮುಖ ಪರಿಚಯವನ್ನು ನಾವು ಈಗಾಗಲೇ ಚೆನ್ನಾಗಿ ಹೊಂದಿದ್ದೇವೆ. ಆದರೆ ಇವತ್ತು ವಿಶೇಷವಾಗಿ ನಾವು ನಮ್ಮ ತಂಡದ ಜೊತೆಯಲ್ಲಿ ಕಾಣಿಸಿಕೊಳ್ಳುವ ಹಿರಿಯರಾದ ಡಾಕ್ಟರ್ ಪ್ರಭಾಕರ್ ಜೋಶಿಯವರನ್ನು ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಗಾನ ವಲಯದ ಒಳಗು ಹೊರಗು ಸಮಾನ ಗೌರವಾದವರ ಆದರಗಳಿಗೆ ಪಾತ್ರರಾದ, 5 ದಶಕಗಳಿಗಿಂತಲೂ ಹೆಚ್ಚು ಅನುಭವ ಸಂಪನ್ನತೆಯುಳ್ಳ ಬಹುಶ್ರುತ ವಿದ್ವಾಂಸರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ಆರಿಸಿಕೊಂಡ ಪ್ರಸಂಗ ಸೌಗಂಧಿಕ ಅಪಹಾರ. ಪಾಂಡವರು ವನವಾಸದಲ್ಲಿದ್ದಾಗ ಒಂದು ವಿಶೇಷವಾದ ಹೂವಿನ ಪರಿಮಳವನ್ನು ಗ್ರಹಿಸಿದ ದ್ರೌಪದಿ ಆ ಹೂವು ತನಗೆ ಬೇಕು ಅಂತ ತನ್ನ ಪತಿಯಾದ ಭೀಮಸೇನನನ್ನು ಬಯಸ್ತಾಳೆ, ಕೋರ್ತಾಳೆ. ಅವರ ಒಳಗೆ ಒಂದು ಬೇಕು ಬೇಡ ಅನ್ನುವ ಬಗ್ಗೆ ಒಂದು ಸಣ್ಣ ಸಂವಾದ ನಡೆಯುತ್ತದೆ. ಕೊನೆಗೆ ಭೀಮ ಸೌಗಂಧಿಕವನ್ನು ತಂದು ಕೊಡ್ತೇನೆ ಅಂತ ಮಾತು ಕೊಟ್ಟು ಹೊರಡ್ತಾನೆ. ಆಮೇಲೆ ದಾರಿಯಲ್ಲಿ ಅವನಿಗೂ ಹನುಮಂತನಿಗೂ ಭೇಟಿಯಾಗ್ತದೆ. ಅವರಿಬ್ಬರ ಒಳಗೆ ಒಂದು ವೈಚಾರಿಕ ಸಂಘರ್ಷ ಏರ್ಪಡ್ತದೆ. ಮತ್ತೆ ಹನುಮಂತನಿಂದ ಬೀಳ್ಕೊಂಡು ಭೀಮಸೇನ ಕುಬೇರನ ಸರೋವರವನ್ನು ಪ್ರವೇಶ ಮಾಡಿ ಹೂಗಳನ್ನು ಗ್ರಹಿಸ್ತಾನೆ. ಆಗ ಕುಬೇರ ಬಂದು ಭೀಮನಿಗೂ ಕುಬೇರನಿಗೂ ಒಂದು ಆಯುಧ ಸಂಘರ್ಷ ಏರ್ಪಡ್ತದೆ, ಯುದ್ಧ ನಡೀತದೆ. ಕೊನೆಗೆ ಕುಬೇರ ಭೀಮಸೇನಿಗೆ ಸಂತೋಷದಿಂದ ಸೌಗಂಧಿಕಗಳನ್ನು ಕೊಡ್ತಾನೆ. ಇದಿಷ್ಟು ಕಥಾಭಾಗ. ಇವತ್ತು ಭಾಗವತರಾಗಿ ರವೀಂದ್ರ ಭಟ್ ಅಚುವೆಯವರು, ಹಿಮ್ಮೇಳದಲ್ಲಿ ನಾಗಭೂಷಣ ಹಾಗೂ ಭಾರ್ಗವ ಅವರು, ಹಾಗೆಯೇ ಮುಮ್ಮೇಳದಲ್ಲಿ ನಾವು ಇವತ್ತು ಭೀಮನ ಪಾತ್ರವನ್ನು 2 ಭಾಗವಾಗಿ ಮಾಡಿಕೊಂಡಿದ್ದೇವೆ ನಮ್ಮ ಅನುಕೂಲಕ್ಕೆ. ಮೊದಲ ಭಾಗದ ಭೀಮಸೇನನಾಗಿ ನಾನು ರಾಧಾಕೃಷ್ಣ ಕಲ್ಚರ್ ಪಾಲ್ಗೊಳ್ತೇನೆ. 2ನೇ ಭಾಗದ ಭೀಮಸೇನನಾಗಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಅರ್ಥವಿಸ್ತಾರೆ. ದ್ರೌಪದಿಯಾಗಿ ಹರೀಶ್ ಬಳಂತಿಮುಗರವರು ಇರ್ತಾರೆ. ಹಾಗೆಯೇ ಇನ್ನೊಂದು ಭೀಮನಿಗೆ ಮುಖಾಮುಖಿಯಾಗುವ ಮುಖ್ಯ ಪಾತ್ರ ಹನುಮಂತನಾಗಿ ಹಿರಿಯ ವಿದ್ವಾಂಸ ಮೇಲುಕೋಟೆ ಉಮಾಕಾಂತ ಭಟ್ ಅವರು ಇರ್ತಾರೆ. ಕೊನೆಯಲ್ಲಿ ಕುಬೇರನಾಗಿ ಸೇರಾಜೆ ಸೀತಾರಾಮ್ ಭಟ್ ಅವರು ಪಾಲ್ಗೊಳ್ತಾರೆ. ನಮ್ಮ ಪ್ರಸಂಗವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆದಿಯೊಳು ಬಲವೊಂದು ಗಣಪಗೆ ಮೇದಿನಿಯ ಸೌಭಾಗ್ಯದೊಳಗೊಂದಾದ ಆದಿಯೊಳು ಬಲವೊಂದು ಗಣಪಗೆ ಮೇದಿನಿಯ ಸೌಭಾಗ್ಯದೊಳಗೊಂದಾದ ವರಕುಂಜರಗಿರಿ ಪರಮೇಶ ನಡಿಗೆರಗಿ ನಾದರೂಪಿಣಿ ಶಾರದೆಯವರ ಪಾದ ಪಂಕಜ ಕೆರಗಿ ನಾದರೂಪಿಣಿ ಶಾರದೆಯವರ ಪಾದ ಪಂಕಜ ಕೆರಗಿ ಪಂಚಮ ವೇದವನು ಕೊಂಡಾಡಿ ಪೇಳುವೆ ನೀ ಕಥಾಮೃತವೋ
ಪಂಚಮ ವೇದವನು ಕೊಂಡಾಡಿ ಪೇಳುವೆ ನೀ ಕಥಾಮೃತವೋ. ಬಂಡೆ ಗೊರಗೂತ ವೈಚಾರಿಕರೆನಿಸಿಕೊಂಡ ಮಂದಿ ಹೇಳ್ತಾರಲ್ಲ, ಕಳೆದು ಹೋದದ್ರ ಬಗ್ಗೆ ಆಲೋಚನೆ ಮಾಡಿ ಪ್ರಯೋಜನ ಇಲ್ಲ, ಮುಂದೇನು ಅಂತ ಆಲೋಚನೆ ಮಾಡಬೇಕು. ಕೆಲವು ಸಲ ಕಾಣ್ತದೆ ಕಳೆದು ಹೋದದ್ದನ್ನು ಮಾತ್ರ ಆಲೋಚಿಸುವುದಕ್ಕೆ ಕೆಲವರಿಗೆ ಅನುಕೂಲ ಇರುವುದು, ಮುಂದೇನೂ ಇಲ್ಲ, ಶೂನ್ಯವೇ ಉಂಟು ಅಂತಾದರೆ ಮುಂದೇನು ಅಂತ ಆಲೋಚನೆ ಮಾಡುವುದು ಏನನ್ನು. ಈ ಭೀಮಸೇನನ ಬದುಕಿನ ಕುರಿತು ಆಲೋಚಿಸಿದರೆ ನನಗನ್ನಿಸುವುದಷ್ಟೇ, ಅಥವಾ ಈಗ ನನಗೆ ಒರಗುವುದಕ್ಕೆ ಆಧಾರವಾದ ಬಂಡೆಗೂ ನನಗೂ ಒಂದು ಅವಿನಾಭಾವ ಸಂಬಂಧವೇ ಉಂಟೋ ಏನೋ, ಅದಕ್ಕೂ ಒಂದು ಸ್ಪಂದನ ಇಲ್ಲ. ಅದರಲ್ಲಿಯೂ ಕಾಠಿಣ್ಯ ಉಂಟು, ಅದರ ಒಳಗೆ ವಾತ್ಸಲ್ಯದ ಒಸರೂ ಇಲ್ಲ, ಅದಕ್ಕೊಂದು ಪರಿವರ್ತನೆಯ ಆಶೆಯೂ ಇಲ್ಲ. ಅಥವಾ ಬಂಡೆಗೆ ತಾನು ಏನು ಆಗಬೇಕು ಅಂತ ಇದ್ರೂ ಪ್ರಯೋಜನ ಏನು? ಅನುಕೂಲ ಬೇಡುವ ನನ್ನದಾದರೆ ಮತ್ತೆಂಥದ್ದು? ಪ್ರಪಂಚ ನನ್ನಲ್ಲಿ ಕಾಣುವುದು ಕೇವಲ ಗಂಡುತನ. ಹಾಗಾದ್ರೆ ಈ ಗಂಡಿನ ಹೃದಯದಲ್ಲಿ ಒಂದು ಮಾರ್ಧವತೆಯೇ ಇಲ್ವೋ? ಇದ್ರೂ ಅದು ಉಳಿದವರಿಗೆ ಕಾಣುವುದಿಲ್ವೋ? ಅಥವಾ ಹಾಗೆ ನಿರೀಕ್ಷಿಸುವುದೇ ತಪ್ಪೋ ಯಾರಿಗೂ ಗೊತ್ತು? ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಘಾತವನ್ನೇ ಎದುರಿಸ್ತಾ ಬಂದವ, ತೀರ ಸಣ್ಣ ಕೈಗೂಸಾಗಿದ್ದಾಗ ತಾಯಿಯ ಕೈ ತಪ್ಪಿ ನಾ ಕೆಳಗೆ ಬಿದ್ದನಂತೆ, ಬಿದ್ದದ್ದು ಬಂಡೆಯ ಮೇಲೆ, ಆ ಬಂಡೆ ಒಡೆದು ಹೋಯ್ತಂತೆ. ಆಗ ಎಲ್ರಿಗೂ ಸಂತೋಷ ಆಯಿತು, ಬಂಡೆಗಿಂತಲೂ ಕಠಿಣ ಇವ, ಅದೇ ಸ್ಥಾಯಿ ಆಯ್ತಲ್ಲ. ಅಮ್ಮ ಕಲ್ಲಿಗಿಂತಲೂ ಕಠಿಣ ಅಂತಂದ್ರೆ ಅವನಿಗೆ ಹೃದಯವೂ ಬೇಕು ಅಂತಿಲ್ಲ, ಮನಸ್ಸೂ ಬೇಕು ಅಂತ ಇಲ್ಲ, ಸಂತೋಷ ದುಃಖ ಏನೂ ಇಲ್ಲ, ಶಿಲಾ ಸದೃಶವಾದ ಬದುಕು. ಹೀಗೆ ಅನ್ನಿಸುವುದು ಯಾಕೆ? ನಮಗಾಗದೇ ಇದ್ದವರು ನಮ್ಮ ವಿರೋಧವಾಗಿ ಏನನ್ನಾದರೂ ಮಾಡಲಿ, ನಮ್ಮವರೇ ನಮ್ಮನ್ನೊಂದು ತೆರನಾಗಿ ಇವ ಇಷ್ಟಕ್ಕೇ ಇದ್ದವ ಅಂತ ನಿರ್ಣಯ ಮಾಡಿದರೆ ಆಗ ನಾವು ಅಸಹಾಯಕರಾಗಿ ಹೋಗ್ತೇವಲ್ಲ. ಎಷ್ಟೋ ಸಲ ಅನುಭವಕ್ಕೆ ಬಂತು, ಏನನ್ನಾದರೂ ಮಾಡ್ತೇನೆ, ನಮ್ಮ ಈ ದುಸ್ಥಿತಿಯಿಂದ ಪಾರಾಗಬೇಕು ಅಂತ ಆಲೋಚಿಸಿದರೆ ಹಿರಿಯಣ್ಣನ ಕೈ ನನ್ನನ್ನು ತಡೆಯುತ್ತದೆ. ಭೀಮ ಕೂಡ ಇಲ್ಲದಿದ್ರೆ ಉಂಟ,
ನಮ್ಮನ್ನೇ ನಂಬಿ ಐವರನ್ನು ಪತಿಯಾಗಿ ಹೊಂದಿದ ದ್ರೌಪದಿಯ ಮಾನಭಂಗದ ಕಾಲಕ್ಕೂ ಛೇ ತೀರಾ ಸಹಾಯಕನಾಗಿ ಕಾಡಿನಲ್ಲಿ ಬಿದ್ದ ಬಂಡೆಯಾಗಿ ಆ ಸಭೆಯಲ್ಲಿ ಅದಿನ್ನೇನು ಜನಾರಣ್ಯ ಅಲ್ಲಿಯೇ ಬಿದ್ದುಕೊಳ್ಳುವ ಸ್ಥಿತಿಯಾಗಿ ಹೋಯ್ತಲ್ಲ ನನ್ನದು ಆಡಿದ್ದೆ ನನ್ನ ಪತ್ನಿಯ ಸೀರೆ ಸೆರಗಿಗೆ ಕೈ ಹಾಕಿದವರನ್ನು ಸುಮ್ಮನೆ ಬಿಡುವುದಿಲ್ಲ ಆ ಪ್ರತಿಜ್ಞಾವಾಕ್ಯ ಈಗ ಕಾಣುತ್ತದೆ ಯಾಕೆ ಹೇಳಿದೆ ಈಡೇರಿಸುವುದಕ್ಕೆ ಚೈತನ್ಯಮೇ ಇಲ್ಲದವ ತಾನು ನಡೆಯುವುದಕ್ಕೆ ಕಷ್ಟಮಾದವ ಕೊರಳಿಗೆ ಇನ್ನೊಂದು ಹೊರೆಯನ್ನೂ ಸುತ್ತಿಕೊಂಡ ಹಾಗೆ ನಾನು ತಲೆ ಎತ್ತುವುದೇ ಕಷ್ಟ ಆಗಿದೆ ಇನ್ನೀಗ ಮಾಡಿದ ಪ್ರತಿಜ್ಞೆಯನ್ನು ನೆನೆದು ಯಾವಾಗ ಮಾಡಲಿ ಅಂತ ತಿಳಿಯಲಿಕ್ಕುಂಟೆ ವನಾಂತರವನ್ನು ಪ್ರವೇಶ ಮಾಡಿದ ಕಾಲಕ್ಕೆ ನಮ್ಮಣ್ಣನಲ್ಲಿ ಹೇಳಿದ್ದೆ ಈ ಅವಮಾನದ ಕಿಚ್ಚನ್ನು ಸಹಿಸಲಿಕ್ಕಾಗುವುದಿಲ್ಲ ಅಣ್ಣ 12 ವರ್ಷ 13 ವರ್ಷವನ್ನು 13 ದಿನಗಳಲ್ಲೇ ಮುಗಿಸಿದ್ದೇವೆ ಅಂತ ನಿರ್ಣಯ ಮಾಡುವ ಹೋಗ್ತೇನೆ ಕೌರವರನ್ನು ಹೊಡೆಯುತ್ತೇನೆ ಅಣ್ಣ ಹೇಳಿದ ಕೂಡುದು ಧರ್ಮ ನ್ಯಾಯ ನೀತಿ ಶಾಸ್ತ್ರ 4 ಗೂಟ ಹಾಕಿ ಅದನ್ನು ಬೇಲಿಯಾಗಿಸಿ ನನ್ನನ್ನು ಬಂಧಿಸಿಬಿಟ್ನಲ್ಲ ಅದನ್ನು ದಾಟಲಿಕ್ಕಾಗುವುದಿಲ್ಲ ಅಣ್ಣನ ಆಜ್ಞೆಯೇ ಒಂದು ತಡಿಕೆ ವಲೆಯಾಗಿ ನನ್ನನ್ನು ಬಂಧಿಸಿದೆ ಆಮೇಲೆ ಎಷ್ಟೋ ಸಲ ಅನಿಸಿದೆ ಹೋಗಬೇಕು ಹೊಡಿಬೇಕು ಹಾಗೆಲ್ಲ ಅಣ್ಣ ತಡೆದ ಅಣ್ಣ ತಡೆದ ಅಂತಂದರೆ ಪ್ರತ್ಯೇಕವಾಗಿ ಬಾಯಿಬಿಟ್ಟು ಹೇಳಿದ ಅಂತಲ್ಲ ನನ್ನೊಳಗೆ ಕೂತಿದ್ನಲ್ಲ ಧರ್ಮರಾಯ ಅವನೇ ತಡೀತಾ ಇದ್ದ ಒಳಗಿಂದ ಬೇಡ 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 ಯಾವಾಗಲೂ ಇದೇ ಉತ್ತರ ಅಂತಾದರೆ ಮತ್ತೆ ನಾವು ಸಾಧಿಸಲಿಕ್ಕೆ ಉಂಟೇ ಸಾಧಿಸುವುದೇನನ್ನು 12 ಆದರೇನು 13 ಆದರೇನು ಅಲ್ಲ 33 ಆದರೇನು ಜೀವಮಾನ ಪೂರ್ಣ ಆದರೇನು ನಾವು ಇಷ್ಟೇ ಮರದ ಕೆಳಗೆ ಕಲ್ಲೋ ಮರದ ಬೇರೋ ಅದಕ್ಕಿಂತ ಹೆಚ್ಚಿಗೆ ನಮಗೆ ಎಂಥದ್ದು ಉಂಟು ಹೀಗೆ ಇದ್ದು ಬಿಡೋಣ ಅಂತ ಕಾಣ್ತದೆ ಎಂದು ಯೋಚಿಸು ತೀರ್ಪ ಕಾಂತನನು ದೂರದಿಂದು ನಿಂತು ಕಾಣುತ್ತ ಕೃಷ್ಣೇಯ ಎಂದು ಯೋಚಿಸು ತೀರ್ಪ ಕಾಂತನನು ದೂರದಿಂದು ನಿಂತು ಕಾಣುತ್ತ ಕೃಷ್ಣೇಯ ಕಳವಳವ ತಾಳಿದಳು ಕಳವಳವ ತಾಳಿದಳು ನಂದಿ ಮರುಗಿ ಕುಗ್ಗಿದರೆ ನಂದಿವರು ಕುಗ್ಗಿದರೆ ಕೂಳ ಕೌರವ ಎಂದ ಭಾಷೆಗಳು ಬಂಜೆಯಾಗಿ ಹವು ಕೂಳ ಕೌರವ ಎಂದ ಭಾಷೆಗಳು ಬಂಜೆಯಾಗಿ ಹೆವು ಜೀವನದಲ್ಲಿ ಇಲ್ಲದೇ ಇರ್ತಿದ್ರೆ ಈ ಯಜ್ಞ ಸಂಭವೇ ಎಷ್ಟು ಬಾರಿ ಸಾಯ್ತಿದ್ದಳೋ ನನಗೇ ಗೊತ್ತಿಲ್ಲ ಮುಂದೆ ಸುಖವಾಗುತ್ತದೆ ಮುಂದೆ ಸುಖವಾಗುತ್ತದೆ ಮುಂದೆ ಸುಖವಾಗುತ್ತದೆ ಈ ಭಾವದಿಂದಲೇ ಈಗ ಬದುಕುತ್ತಾ ಇದ್ದೇನೆ ಹೇಳುವುದಕ್ಕೆ ದೃಪದ ನಂದನೆ ನಾನಾಗಲೇ ಆಡಿದಂತೆ ಯಜ್ಞ ಸಂಭವೇ ಪರಾಕ್ರಮಿಗಳಾದಂತಹ ಪಾಂಡವರ ಮಡದಿಯಾಗಿ ಇಂದ್ರಪ್ರಸ್ಥಕ್ಕೆ ಬಂದವಳು ರಾಜಸೂಯವೇ ಮೊದಲಾದಂತಹ ಯಾಗಗಳನ್ನು ಮಾಡಿದ ಕಾಲದಲ್ಲೂ ಯುಧಿಷ್ಠಿರನ ಜೊತೆಯಾಗಿದ್ದವಳು ಆದರೆ ಜೀವನದಲ್ಲಿ ಯಾವಾಗ ಅಪಸ್ವರ ಹೇಳುತ್ತದೆ ಅಂತ ಹೇಗೆ ಹೇಳೋಣ ಅದು ಎಲ್ಲಿಂದ ಬರ್ತದೆ ಅಂತಲೂ ಗೊತ್ತಾಗುವುದಿಲ್ಲ ನಮಗೆ ನಾವು ಅಪೇಕ್ಷಿಸುವುದಲ್ಲ ಹಾಗೆ ಅಂತ ಅವರಾದರೂ ಉದ್ದೇಶಪೂರ್ವಕವಾಗಿ ಮಾಡ್ತಾರ ಅಲ್ಲ ಅವರ ಹಣೆಯಲ್ಲಿ ವಿಧಿ ಬರೆದದ್ದೋ ಯಾರಿಗೊತ್ತು
ಅಂತೂ ನಮಗೆ ಸಮಸ್ಯೆ ಆಗ್ತದೆ. ಇಂದ್ರಪ್ರಸ್ಥದಲ್ಲಿ ಸುಖವಾಗಿ ಇದ್ದೆವು, ಆದರೆ ನಮ್ಮದಾದಂತಹ ಸುಖವನ್ನು ಕಂಡು ಕರುಬಿದಂತಹ ಸುಯೋಧನನಿಂದಲಾಗಿ ನಾವು ವನವಾಸಿಗಳಾಗಬೇಕಾಗಿ ಬಂತು. ಒಂದುಂಟು, ನಾವು ವನದಲ್ಲೇ ಇರುವುದಾದರೂ ನಮ್ಮ ಜೊತೆಯಾಗಿ ಸಹಸ್ರ ಸಹಸ್ರ ಸಂಖ್ಯೆಯ ಬ್ರಾಹ್ಮಣರು ಬರ್ತೇವೆ ಅಂತ ಹೊರಟು, ಹಾಗಾದರೆ ಧರ್ಮ ಅನ್ನೋದು ನಮ್ಮ ಜೊತೆಗಿದೆ ಅಂತ ಆಯ್ತಲ್ಲ. ಅಕ್ಷಯ ಪಾತ್ರೆಯೂ ಸೂರ್ಯನಿಂದ ಲಭಿಸಿತು. 12 ವರ್ಷಗಳ ವನವಾಸದಲ್ಲೂ ಯಾವಾಗ ದ್ರೌಪದಿ ಉಣ್ಣುತ್ತಾಳೋ ಅಲ್ಲಿಯವರೆಗೆ ಅದರಿಂದ ಬರ್ತದೆ ಅನ್ನ ಅನ್ನೋದು, ಇದೊಂದು ಸುಲಭವಾದ ಪರಿಹಾರವೂ ಆಯಿತು. ಈ ಹೊತ್ತು ಬಂದಿದ್ದೇವೆ ಬದರಿಕಾಶ್ರಮಕ್ಕೆ. ಇದು ನರನಾರಾಯಣರು ಮೊದಲಿದ್ದಂತಹ ಪ್ರದೇಶ ಅಂತಲೂ ಆಡ್ತಾರೆ. ಅನೇಕ ವರ್ಷಗಳಿಂದ ಇಲ್ಲಿ ಮಳೆ ಬಾರದಿದ್ದರೂ ಯುಧಿಷ್ಠಿರನ ಪ್ರವೇಶ ಆದಾಗ ಧಾರಾಕಾರವಾದ ಮಳೆ ಸುರಿಯಿತು ಅಂತ ಇಲ್ಲಿರುವ ಋಷಿಗಳೆಲ್ಲ ಹರ್ಷಿತರಾದರು. ನಮಗೂ ಇಲ್ಲೂ ಕಾಣುವುದು ಆಶಾವಾದವೇ. ಯಾಕೆ ಗೊತ್ತೇ? ದಂಭೋದ್ಭವ ಅನ್ನುವಂತಹ ರಾಕ್ಷಸ ವರವನ್ನು ಪಡೆದದ್ದಂತೆ 1000 ಕವಚಗಳು ತನ್ನ ಮೈಯಲ್ಲಿರಬೇಕು. ಆ ಒಂದೊಂದು ಕವಚವನ್ನು ಭೇದಿಸಬೇಕಾದರೂ ಭೇದಿಸುವವನು 1000 ವರ್ಷ ತಪಸ್ಸು ಮಾಡಬೇಕು ಮತ್ತು ತನ್ನೊಡನೆ 1000 ವರ್ಷ ಹೋರಾಟ ಮಾಡಬೇಕು. ಅಷ್ಟು ಮಾಡಿದರೆ 1 ಕವಚ ಭೇದಿಸುವುದಕ್ಕಾಗ್ತದೆ. ಆ ಹೊತ್ತಿಗೆ ಅವನನ್ನು ನಾಶ ಮಾಡುವುದಕ್ಕಾಗಿಯೇ ನಾರಾಯಣ ತನ್ನದ್ದೇ ಪ್ರತಿರೂಪವಾದಂತಹ ನರನನ್ನು ಸೃಷ್ಟಿಸಿ, ಒಬ್ಬ 1000 ವರ್ಷ ತಪಸ್ಸು ಮಾಡುವಾಗ ಇನ್ನೊಬ್ಬ 1000 ವರ್ಷ ಯುದ್ಧ, 1000 ವರ್ಷ ಯುದ್ಧ ಮಾಡಿ 1 ಕವಚವನ್ನು ಕಳಚಿ ಅವನು ತಪಸ್ಸಿಗೆ ಕುಳಿತಾಗ ಮತ್ತೊಬ್ಬ ತಪಸ್ಸಿನಿಂದ ಎದ್ದು ಯುದ್ಧವನ್ನು ಮಾಡಿ 999 ಕವಚಗಳನ್ನು ಕಳಚಿಬಿಟ್ರಂತೆ. ನಮ್ಮಿಂದ ಸಾಧ್ಯವಿಲ್ಲ, ನಮ್ಮಿಂದ ಸಾಧ್ಯವಿಲ್ಲ ಅಂತಲೇ ಕುಳಿತಿದ್ರೆ ಆ ಕೆಲಸ ಆಗುವುದಕ್ಕಿತ್ತೆ. ಹಾಗಾದ್ರೆ ಈ ಪ್ರದೇಶದಲ್ಲೂ ನಾನು ಕಾಣುವುದೇನು? ಮುಂದಾದರೂ ನಮ್ಮ ಜೀವನದಲ್ಲಿ ಸುಖವಾಗುತ್ತದೆ ನಾವು ಪ್ರಯತ್ನ ಮಾಡಿದರೆ ಅಂತ. ಒಂದುಂಟಲ್ಲ, ಬೆಟ್ಟದ ಮೇಲೆ ಹತ್ತಿ ಬರುವುದಕ್ಕೆ ಸಾಧ್ಯವಾಗದೆ ನಾನು ಮೂರ್ಛಿತಳಾದೆ. ಆ ಹೊತ್ತಿಗೆ ಘಟೋತ್ಕಜ ನನ್ನನ್ನು ಎತ್ತಿ ಮೇಲಕ್ಕೆ ತಂದ. ನಿಮಗೆ ಯಾಕೆ ದೊಡ್ಡಪ್ಪ ಈ ದುರವಸ್ಥೆ ಬಂತು ಅಂತ ಕೇಳಿದರೆ ನಮ್ಮ ಹಿರಿಯ ಪತಿ ಎಲ್ಲ ಕಥೆಯನ್ನು ಹೇಳಿದರು. ಸಿಟ್ಟಿಗೆದ್ದ ಅವನು, ಈಗಲೇ ನಾನು ಹೋಗಿ ಕೌರವಾದಿಗಳನ್ನು ಹನನ ಮಾಡಿ ಹಸ್ತಿನಾವತಿಯ ಚಕ್ರವರ್ತಿ ಪೀಠವನ್ನು ಮರಳಿ ನಿಮಗೆ ಕೊಡಿಸ್ತೇನೆ ಅಂತ ಹೇಳುವಾಗ ನಮ್ಮ ಇನ್ನೊಬ್ಬ ಪತಿ ಅಂದರೆ ಘಟೋತ್ಕಜನ ತಂದೆ ಭೀಮಸೇನ ಅವರು ಗದೆ ತೆಕೊಂಡೆದ್ದರು. ಆಗ ಹಿರಿಯ ಪತಿ ಎಂದಿನಂತೆ ಆಡಿದರು, ಬೇಡ 12 ವರ್ಷ ಕಳೀಲಿ. ಅಲ್ಲಿಯವರೆಗೆ ಸಿಟ್ಟಿನಲ್ಲಿದ್ದಂತಹ ನಮ್ಮವರು ಆಮೇಲೆ ಮೌನಿಯಾಗಿ ಬಿಟ್ರಲ್ಲ, ಇದು ಆಶ್ರಮದ ಪ್ರಭಾವವೋ? ಅಲ್ಲ, ತಾನು ಎಷ್ಟನ್ನು ಆಡಿದರು ಎಷ್ಟನ್ನು ಮಾಡಿದರೂ ತನಗೆ ನಡೆಸುವುದಕ್ಕಾಗುವುದಿಲ್ಲ ಅನ್ನುವಂತಹ ಕಳವಳವೋ? ಯಾಕಂದರೆ ನನ್ನ ಜೊತೆಯಲ್ಲಿ ಮಾತನಾಡಿಕೊಂಡಿದ್ದವರು ಅವರೇ. ಇನ್ನೊಬ್ಬರು ಇಂದ್ರಕೀಲದ ಕಡೆಗೆ ಸಾಗಿಯಾಗಿದೆ ಪಾಶುಪತವನ್ನು ಪಡೆಯುವುದಕ್ಕೆ. ದ್ರೌಪದಿ ನೀನು ಚಿಂತಿಸಬೇಡ, ಇನ್ನೇನು 12 ವರ್ಷ ಕಳೆದು ಅಜ್ಞಾತವಾಸವನ್ನು ಪೂರೈಸಿದ ಮೇಲೆ ದುಷ್ಟನಾದಂತಹ ಸುಯೋಧನನ ತೊಡೆಯನ್ನು ಮುರಿಯುತ್ತೇನೆ ಅಂತ ನಾನು ಮಾಡಿದ ಭಾಷೆಯೇನುಂಟ? ದುಶಾಸನನ ರಕ್ತವನ್ನು ಪಾನ ಮಾಡುತ್ತೇನೆ ಅಂತ ಆಡಿದ್ದೇನುಂಟೋ? ಅದನ್ನು ಈಡೇರಿಸುವುದಕ್ಕೆ ನಾನು ನಿನ್ನ ಜೊತೆಯಾಗಿದ್ದೇನೆ ಅಂತ ಹೇಳುವವರೇ ಹೀಗೆ ಮೌನಿ ಆದರು ಅಂತಾದರೆ, ನೋಡ್ತಾ ಇದ್ದೇನಲ್ಲ ದೂರದಲ್ಲಿ ಬಂಡೆ ಒರಗಿ ಕೂತಿದ್ದಾರೆ. ಜೀವನದಲ್ಲಿ ತನಗೆ ಏನೂ ಬೇಡ ಅನ್ನುವಂತಹ ನೈರಾಶ್ಯ ಭಾವ ಬಂದಿದೆ. ಮುಖ್ಯವಾಗಿ ಬೇಕಾದ್ದು ಮನಸ್ಸು ಯಾವುದಕ್ಕಾದರೂ. ಆ ಮನಸ್ಸೇ ಬೇಡ ಬೇಡ ಅನ್ನುವ ಭಾವವನ್ನು ತಳೆಯಿತು ಅಂತಾದ ಮೇಲೆ ಶರೀರವಾದರೂ ಏನು ಮಾಡ್ತದೆ? ಹಾಗಾದರೆ ಇವರನ್ನು ಮರಳಿ ಪುನಶ್ಚೇತನಗೊಳಿಸುವುದಕ್ಕೆ ಎದ್ದು ನಿಲ್ಲಿಸುವುದಕ್ಕೆ ಏನು ಮಾಡೋಣ ಅಂತ ನಾನು ತರ್ಕಿಸುವಾಗಲೇ ಏನದು, ನಾಸಿಕಕ್ಕೆ ಸೌಗಂಧ ಸೋಕಲು ನಾಸಿಕಕ್ಕೆ ಸೌಗಂಧ ಸೋಕಲು ತಾನದೊಂದು ಬಯಕೆಯ ತಳೆದು ನುಡಿದಳ ಇನಿಯನಿಗೆರಗುತ್ತದ ತಾನದೊಂದು ಬಯಕೆಯ ತಳೆದು ನುಡಿದಳು ಇನಿಯನಿಂಗೆರಗುತ್ತ ಆಲೋಚಿಸ್ತ ನನ್ನವರ ಬಳಿಗೆ ಬರುವಾಗಲೇ ಏನೋ ಒಂದು ವಿಶೇಷವಾದಂತಹ ಸುಗಂಧ ಬಂದು ಕೆಲವು ದಿನ ಆಯ್ತು. ಇಲ್ಲಿಗೆ ಇಲ್ಲಿಯವರೆಗೆ ಇಂತಹ ಪರಿಮಳ ನಮ್ಮ ನಾಸಿಕಕ್ಕೆ ಸೋಂಕಿದ್ದಿಲ್ಲ. ಹಾಗಾದ್ರೆ ಇದರ ಅರ್ಥ ಏನು?
ನಾನು ಏನನ್ನು ಆಲೋಚನೆ ಮಾಡ್ತಾ ಇದ್ದೇನೋ ಅದಕ್ಕೆ ಭಗವಂತನು ಪೂರಕವಾಗಿ ಒದಗುತ್ತಾ ಇದ್ದಾನೆ ಅಂತ. ಈ ಪರಿಮಳವನ್ನೇ ಮೂಲವನ್ನಾಗಿ ಇರಿಸಿಕೊಂಡು ನಮ್ಮವರ ಬಳಿಯಲ್ಲಿ ಮಾತನಾಡಿದ್ರೇನು, ಇದು ವಿಶೇಷ ಪರಿಮಳ ಅಂತ ನೋಡುವಾಗಲೇ ಗೊತ್ತಾಗ್ತದೆ. ಯಾಕಂದ್ರೆ ಇಲ್ಲಿ ಧ್ಯಾನಸ್ಥರಾಗಿದ್ದಂತಹ ಋಷಿಗಳು ಸಹಿತ ತಮ್ಮ ಮೂಗನ್ನು ಅರಳಿಸಿ ಗ್ರಹಣಿಸ್ತಾ ಇದ್ದಾರೆ, ಆಘ್ರಾಣಿಸ್ತಾ ಇದ್ದಾರೆ. ಹಾಗಾಗಿ ನಿತ್ಯವೂ ಬರುವಂತಹ ಪರಿಮಳ ಇದಲ್ಲ ಅಂತ ಆಯಿತು. ನೋಡೋಣ, ನನ್ನವರ ಬಳಿ ಹೋಗಿ ಅವರಲ್ಲೇ ಮಾತನಾಡಿಸ್ತೇನಂತೆ. ಸ್ವಾಮಿ, ನಾನು ಗೊತ್ತಾಯಿತು, ವಂದಿಸಿಕೊಂಡಿದ್ದೇನೆ. ಹೇಳು. ನೀವು ಎಬ್ಬಿಸ್ತೀರೋ ಅಂತ ಆಲೋಚನೆ ಮಾಡಿದ್ದೆ ನಾನು. ನಿನಗೆ ಹೇಳಲಿಕ್ಕಾಗದಿದ್ರೆ ನಾನು ಎಬ್ಬಿಸಿ ಏನಾಗ್ಲಿಕ್ಕುಂಟು? ಯಾವತ್ತು ನಾನು ನಮಸ್ಕರಿಸಿದ್ದೇನೆ ಅಂತ ಹೇಳುವಾಗ ನನ್ನ ಎರಡೂ ಭುಜಗಳನ್ನು ಹಿಡಿದು ಮೇಲಕ್ಕೆತ್ತಿ ಹೇಳು ದ್ರೌಪದಿ ಅಂತ ಹೇಳುವವರು ನೀವು? ಇತ್ತೀಚೆಗೆ ನನಗೆ ಕಾಣ್ತದೆ ನನ್ನ ಕಾಲಿಗೆ ಬಿದ್ದರೆ ನೀನು ಹೇಳಲಿಕ್ಕೇ ಇಲ್ಲ. ಇವತ್ತು ನಿಮ್ಮ ಮಾತಿನಲ್ಲಿ ರಾಗವೇ ಇಲ್ಲ. ಹೇಳು. ರೋಗವೇ ಇರುವುದು. ಒಂದು ದಾಂಪತ್ಯದಲ್ಲಿ ರಾಗವೇ ಇಲ್ಲದಿದ್ದರೆ ಹೇಗೆ ಸ್ವಾಮಿ? ಏನು ಮಾಡುವ, ಪೂರ್ಣ ದಾಂಪತ್ಯ ಆಗೋದು ಒಬ್ಬನ ರಾಗದಿಂದ ಅಲ್ವಲ್ಲ. ಆದರೂ ನಿಮ್ಮದಾದಂತಹ ಒಂದು ಅನುರಾಗ ಉಂಟು, ಇತ್ತು, ಮುಂದೆಯೂ ಇರ್ತದೆ ಅನ್ನೋ ಭಾವದಿಂದ ನಾನಿದ್ದವಳಲ್ಲ. ಒಂದು ಸತ್ಯ. ಯಾವುದು? ಇತ್ತು ಅಂತ. ಹಾ, ಮುಂದು ಇರ್ತದೆ ಅಂತ. ಹ್ಞೂ ಸ್ವಾಮಿ. ಏನೇ? ಸ್ವಲ್ಪ ಮಾತಾಡುವ ಅಂತ ನಿಮ್ಮಲ್ಲಿ. ಈ ಮಾತಾಡು. ನೀವು ಕೇಳಿ ಮಾತಾಡುವವರಿಗೆ ಯಾರಿಗೂ ನನ್ನ ಅಭ್ಯಂತರ ಇಲ್ಲ. ಏನು ಸ್ವಾಮಿ ಇದು? ಏನಿದು ಕಾಂತ, ಏನಿದು ಏನಿದು ಅಂತ.
ಗೊತ್ತಿಲ್ಲ. ಕೆಲವು ದಿನಗಳಿಂದ ನೋಡ್ತಾ ಇದ್ದೇನೆ ಯಾವುದೂ ಬೇಡ ಅನ್ನುವ ಭಾವ ಕಾಣ್ತದೆ ನಿಮ್ಮಲ್ಲಿ. ನನ್ನಲ್ಲಿಯ? ಹೌದೌದು. ಏನೋ ಆ ಮಧ್ಯಾಹ್ನದ ಹೊತ್ತಿಗೆ ಬರ್ತೀರಿ. ಮೊದಲೆಲ್ಲ ಏನು ಯಾಕೆ ಹೇಗೆ ಅಂತ ಪ್ರಶ್ನೆ ಇತ್ತು. ಈಗ ಅದೂ ಇಲ್ಲ. ನಾನು ಏನನ್ನು ಬಡಿಸ್ತೇನೋ ಅದನ್ನು ಉಣ್ತೀರಿ, ಮತ್ತೆ ಬಂದು ಇದೇ ಬಂಡೆಗೆ ಹೊರಗಿ ಕುಳಿತುಕೊಳ್ತೀರಿ. ದುರ್ದೈವ ಅಂದರೆ ಒಂದೇ ಹೊತ್ತು ಸಿಕ್ಕುವುದು. ಹೊತ್ತು ಒಂದೇ ಸಿಗುವುದು ಅಂತಲ್ಲ. ಅಲ್ಲ ಅಲ್ಲ ಅಂದರೆ ಅದು ಗೊತ್ತಾಯ್ತು. ಒಂದೇ ಹೊತ್ತು ಸಿಗುವುದು. ಹೌದು, ನಮಗಿಬ್ಬರಿಗೆ ಒಂದೇ ಹೊತ್ತು ಸಿಗುವುದು. ಏನು? ಒಬ್ಬರು ಬ್ರಾಹ್ಮಣರ ಜೊತೆಗೆ ವೇದಾಂತ ಮಾತನಾಡುವುದಕ್ಕೆ ಅಂತ ಆದರೆ, ಇನ್ನೊಬ್ಬರು ಮಂತ್ರಾಸ್ತ್ರಗಳನ್ನು ಪಡೆಯುವುದಕ್ಕೆ ಅಂತ ಹೋದರು. ಒಬ್ಬನಿಗೆ ಬ್ರಾಹ್ಮಣರು, ಒಬ್ಬನಿಗೆ ದೇವತೆಗಳು, ಇನ್ನು ಕೊನೆಯದಾದಂತಹ ಇಬ್ಬರು ಅಣ್ಣ ಹೇಗೆ ಹೇಳ್ತಾರೋ ಹಾಗೆ ಮಾಡುವುದಕ್ಕೆ ಅಂತ ಜೊತೆಯಾಗಿ ಅವರವರೇ ಇದ್ದಾರಲ್ಲ. ಹಾಗಾಗಿ ನಾನು ಮತ್ತೆ ನೀವು ನಮಗೆ ಅಲ್ವ ಒಂದೇ ಹೊತ್ತು. ಏನಾದರೂ ಮಾತಾಡಬೇಕು ಅಂತಾದರೆ ನಾನು ನಿಮ್ಮಲ್ಲಿ, ನೀವು ನನ್ನಲ್ಲಿ. ಇದು ನೀವು ನನ್ನಲ್ಲಿ ಮಾತನಾಡುವುದಿಲ್ಲ ಅಂತಾದರೆ ನಾನು ನನ್ನಷ್ಟಕ್ಕೆ ಮಾತಾಡ್ಲಿಕ್ಕೆ ಆಗ್ತದಾ? ಏನು ಮಾತಾಡದೆ ಮಾತಾಡಬಹುದಾ? ಈಗ ಇಷ್ಟೊತ್ತು ನೀನು ಅದೇ ಮಾಡಿದಲ್ಲ. ಹಾಗೆ ಅಂತ ನೀವು ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಿ. ಇದ್ದೇನಲ್ಲ ಸ್ವಾಮಿ. ಹಾಂ, ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮಲ್ಲಿ. ಕೇಳ. ನಿಮಗೆ ಮೂಗು ಉಂಟ? ಇಲ್ಲೂ ಅಂತ ನನಗೆ ಒಮ್ಮೊಮ್ಮೆ ಅನ್ನಿಸ್ತದೆ. ಅಲ್ಲದೆ ಹೋದರೆ ಸುತ್ತಮುತ್ತಲಿನ ಪರಿಸರವನ್ನು ಒಮ್ಮೆ ನೋಡಿಯಂತೆ. ಅದಕ್ಕೆ ಮೂಗು ಯಾಕೆ? ಅದು ಬೇಕಾಗ್ತದೆ. ಅದು ಕೊನೆಯದಾಗಿ ನಿಮಗೆ ಉತ್ತರ ಸಿಗ್ತದೆ ಯಾಕೆ ಅಂತ. ಧ್ಯಾನಸ್ಥರಾಗಿದ್ದಂತಹ ಋಷಿ ಮುನಿಗಳು ಸಹಿತ ಆಶ್ಚರ್ಯದಿಂದ ಚಕಿತರಾಗಿ ಇದೇನು ವಿಶೇಷ ಅಂತ ಮೂಗರಳಿಸಿ ನೋಡ್ತಾ ಇದ್ದಾರೆ. ನನ್ನ ಮೂಗನ್ನು ಅಲ್ಲ, ಅವರವರ ಮೂಗನ್ನು. ಹಾಗಾಗಿಯೇ ನಿಮ್ಮ ಮೂಗನ್ನು ಅರಳಿಸುವ ಪ್ರಯತ್ನಕ್ಕಾಗಿ ನಾನು ಬಂದವಳು ನಿಮ್ಮ ಬಳಿಗೆ. ನಿನ್ನ ಮೂಗನ್ನು ನೀನು ಅರಳಿಸಿಕೊ, ನನ್ನ ಮೂಗಿಗೆ ಯಾಕೆ ಕೈ? ನಮಗೊಂದುಂಟು ಹೆಂಡತಿಯರಿಗೆ, ಕೇವಲ ಅವಳು ನೋಡಿದರೆ ಸಾಕಾಗುವುದಿಲ್ಲ, ಗಂಡ ಮೊದಲು ನೋಡಬೇಕಾಗ್ತದೆ. ನೋಡಿದ್ರು ಅದನ್ನು ಅಂತ ನಾವು ಹೇಳಿದ ಮೇಲೆ ನಮಗೊಂದು ತೃಪ್ತಿ ಸಂತೋಷ ಆಗುವುದು. ಹೌದು, ಗಂಡ ಮೊದಲು ನೋಡಿದ ಕಾರಣ ಅಲ್ವಾ ಇವಳು ಹೆಂಡತಿ ಆಗುವುದು. ನನ್ನ ಮಾವ. ನಿನ್ನ ಮಾವ? ಹೊತ್ತು ತಗೊಂಡು ಬಂದದ್ದು. ತರಲಿ. ಯಾರು? ನನ್ನ ಮಾವ. ನಿನ್ನ ಮಾವ? ಹೌದೌದು. ಯಾರದು? ಹೊತ್ತು ತಂದಿಹ ಗಂಧ ಕಾನನ ತುಂಬಿಹುದು. ಗಂಧವಾಹ. ಹೌದೌದು, ಮಾರುತ ಗಂಧವಾಹ. ವಿಶೇಷವಾಗಿ ಇಲ್ಲಿಗೆ ಬಂದು ಕೆಲವು ದಿನಗಳ ಕಳೆದು ಹೋದರೂ ಬಾರದಂತಹ ಒಂದು ದಿವ್ಯವಾದ ಸುಗಂಧ ಈ ಪರಿಸರವನ್ನೆಲ್ಲ ವ್ಯಾಪಿಸಿದೆ. ಧ್ಯಾನಸ್ಥರಾಗಿದ್ದವರು ಸಹಿತ ಆಶ್ಚರ್ಯ ಚಕಿತರಾಗಿದ್ದಾರೆ ಅಂತ ಆದರೆ, ವಿಶೇಷವಾದರ ಕುರಿತು ಒಲವು ವ್ಯಕ್ತಪಡಿಸುವ ನೀವು ಯಾಕೆ ಹೀಗೆ ಬಾಗಿ ಕೂತಿದ್ದೀರಿ ಮೂಗಿಲ್ಲದವರಾಗೆ? ಇಲ್ಲ ಅಂತ ಹೇಳಿದ್ರೆ ಆಯ್ತಲ್ಲ. ಅಲ್ಲ, ಇಲ್ಲ ಅಂತ ಹೇಳಿದ್ರೆ ಆದೀತು, ಕಾಣುತ್ತದಲ್ಲ. ಕಾಣುವುದೆಲ್ಲ ಉಂಟು ಅಂತ ಹೇಳಿದ್ಯಾರು ನನಗೆ? ಅದು ಹಾಗೆ ಹೇಳಬೇಕಾಗ್ತದೆ ಕೆಲವು ಬಾರಿ ಸ್ವಾಮಿ. ನಿನಗೆ ಬೇಕಾದ ನೀವು ಸುಮ್ಮನೆ ನಿರಾಸಕ್ತರಾಗಿ ಮಾತಾಡುವುದಲ್ಲ. ನೀವು ಕೂತಲಿಂದ ಏಳಿ ಎದ್ದು ನಿಂತು ಹೊರಡಿ, ಹೊರಟ ಮೇಲೆ ನಡೆಯಿರಿ, ಆ ಹೂ ಎಲ್ಲುಂಟು ಅಂತ ಅದನ್ನು ಅರಸಿ ಅದನ್ನು ತಂದು ನನಗೆ ಕೊಡಿ ಅಂತ. ಊಟದ ಹೊತ್ತಾಯ್ತಾ? ಯಾಕೆ ಹೇಳುವ? ಅದು ಇಲ್ಲುವ? ಎದ್ದರೇನು ಬಿದ್ದರೇನು? ಅಲ್ಲ, ಊಟದ ಹೊತ್ತಲ್ಲದಿದ್ರು ನನಗೆ ಬೇಕು ಅನ್ನುವ ಹೊತ್ತಾಯ್ತಲ್ಲ ಆ ಹೂ. ಆ ಹೂ ಉಂಟು ಅಂತ ನಿನಗೆ ಗೊತ್ತಾದ ನಿನಗೊಂದು ವಾಸನೆ ಬಂದ ಕಾರಣ. ಹೌದು ಅಲ್ವಾ? ಹೌದು. ಹೆಣ್ಣಲ್ವ ಪ್ರಮದೆ ಯಾರಿಗೆ ಬೇಗ ಸುಮದ ಚುರುಕಾಗ್ತದೆ, ಕಿವಿಯು ಚುರುಕಾಗ್ತದೆ, ಕಣ್ಣು ಚುರುಕಾಗ್ತದೆ, ಎಲ್ಲ ಚುರುಕೆ. ಆ ಚುರುಕು ಮುಟ್ಟುವುದು ಮಾತ್ರ ಸುಮ್ಮನೆ ಕೂತವರಿಗೆ.
ಹೌದು. ಏನಾಯಿತು? ಬೇಗ ಬರ್ತದಲ್ಲ. ಹೌದು, ಹೂವಿನ ಪರಿಮಳ ಪರಿಮಳ ಬರ್ತದೆ. ಬಂದ್ರೆ ಕಂಡ್ರೆ ಸಿಕ್ಕಿದ್ರೆ ಉಪಯೋಗ ಮಾಡಿತ್ತು. ಹೌದು, ಇಲ್ಲದಿದ್ರೆ ವಾಸನೆ ಆದರೂ ಸಿಕ್ಕಿತ್ತಲ್ಲ, ಎಷ್ಟೋ ಜನರಿಗೆ ಅದು ಸಿಕ್ಕೋದಿಲ್ಲ. ಅದಾದ್ರೂ ಆಯ್ತಲ್ಲ ಅಂತ ಸಂತೋಷ ಪಡು. ಅದು ಬಿಟ್ಟು ಈಗ ನಿನಗೆ ಏನಾದರೂ ನನ್ನಿಂದ ತೊಂದರೆ ಆಯ್ತಾ? ಏನೂ ಆಗಲಿಲ್ಲ. ಆದಷ್ಟು ದೂರ ನನ್ನಷ್ಟಕ್ಕೆ ನಾನೇ ಒಬ್ಬನೇ ಇದ್ದೇನೆ. ಹಾಗಾಗಿಯೇ ಅಲ್ವ ನಿಮ್ಮ ಬಳಿಗೆ ಬಂದದ್ದು, ನೀವು ದೂರ ಇದ್ದೀರಿ ಅಂತ. ಒಂದು ಮಾತು ಉಂಟಲ್ಲ, ಯಾವುದು ಎಲ್ಲಿಗೂ ಹೋದರೂ ಬಿಡದೇ ಇದ್ದದ್ದು ಒಂದು ಉಂಟು. ಹೌದೌದು, ಅದು ನಾನು ಹಾಗೆ ನಿಮ್ಮ ಜೊತೆಗೆ. ಅಲ್ಲ ನಿನಗೆ ನನ್ನ ನನ್ನಷ್ಟಕ್ಕೆ ಬಿಟ್ಟರೆ ನಿನಗೆ ತೊಂದರೆ? ಅಲ್ಲ ನಿಮ್ಮಷ್ಟಕ್ಕೆ ನಾನು ಬಿಟ್ಟಿದ್ದೇನಲ್ಲ. ನಿಮಗೂ ಮೂಗಿಲ್ವ? ಹೌದು ಮೂಗಿಲ್ವ. ನಾವು ಮೂಗು ಕೊಯ್ಸಿಕೊಂಡು ಕೆಲವು ಕಾಲ ಆಯಿತು. ನೀವು ಶೂರ್ಪನಕ್ಕೆ ಮೂಗು ಕೊಯ್ಸಿಕೊಳ್ಳಿಕ್ಕೆ, ಅದಾದರೆ ನೀನಾಗಬೇಕಷ್ಟೇ. ಅಲ್ಲ ನಮಗೆ ನಮ್ಮದೇ ಆಲೋಚನೆ ಉಂಟು, ನಮ್ಮದೇ ಚಿಂತೆ ಉಂಟು. ಹೋ, ಯಾ ದೇವ್ರೇ ಇದೆಲ್ಲ ಎಂಥದಪ್ಪ ಅಂತ ನಾನಿದ್ದೇನೆ. ನಿಮಗೆ ಮೂಗು ಉಂಟ? ಹೌದು. ಇಲ್ಲ ಒಪ್ಪಿಕೊಳ್ಳುವ, ನಮಗೆ ಮೂಗು ಇಲ್ಲ ಏನಿಲ್ಲ. ಅಥವಾ ನಿನಗೆ ಬೇಕಾದ ಎಂಥದ್ದು? ಹೌದು ಹೌದು, ಅದು ಅದಕ್ಕೆ ಹೆಸರು ಗೊತ್ತಿಲ್ಲ, ನಾನೇ ಇಟ್ಟದ್ದು ಸೌಗಂಧಿಕಾ ಪುಷ್ಪ ಅಂತ. ಎಂಥದ್ದು? ಒಂದು ಸುಗಂಧ ಬರುವ ಕಾರಣಕ್ಕಾಗಿ. ನಿನಗೆ ಬೇಗ ಬರ್ತದೆ. ಹೌದು, ನನಗೆ ಮೂಗಿಗೆ ಅದು ಬಾರದಾಗ ಒಂದು ಅಡ್ಡ ಉಂಟು. ಹೌದಾ? ಹೌದು. ಏನು ಅಡ್ಡ? ನನ್ನ ಮೀಸೆ. ಹಾ, ಇನ್ನೀಗ ಅದು ಬರಬೇಕು ಅಂತಾದ್ರೆ, ಈಗ ಮೊದಲೇ ಮೂಗಿಲ್ಲ ಅಂತ ಹೇಳಿದೆ, ಇನ್ನು ಮೀಸೆಯೂ ಇಲ್ಲ ಅಂತ. ಒಂದುಂಟು. ಎಂಥದ್ದು? ಹೂವಿನ ಪರಿಮಳ ಬಾರದೇ ಇದ್ರು ಮಧ್ಯಾಹ್ನದ ಹೊತ್ತಿಗೆ ಅಡುಗೆ ಪರಿಮಳ ಬೇಗ ಬರ್ತದೆ. ಅದು ನನ್ನ ಮೀಸೆ ಅಲ್ವಾ? ಹೌದು, ಅದೇ. ಹಾಗಾಗಿ ಆದ್ರಿಂದ ಇನ್ನು ಹೂವಿನ ಪರಿಮಳಕ್ಕೆ ಬೇಕಾಗಿ ಇದ್ದದ್ದನ್ನು ಕಳ್ಕೊಳ್ಳಿಕ್ಕೆ ನನಗೆ ಮನಸ್ಸಿಲ್ಲ. ನನ್ನಷ್ಟಕ್ಕೆ ನಾನು ನೆಮ್ಮದಿಯಲ್ಲಿದ್ದೇನೆ. ಸುಮ್ಮನೆ ಉಪದ್ರ ಕೊಡಬೇಡ ಸ್ವಾಮಿ. ನಿಮಗೆ ಮೀಸೆ ಇರುವ ಕಾರಣಕ್ಕೆ ನಿಮ್ಮಲ್ಲಿ ಹೇಳಿದ್ದು ನಾನು ಹುಡುಕಿ ತನ್ನಿ ಅಂತ. ಈಗ ಮೀಸೆ ಇದ್ದವರು ಬೇರೆ ಯಾರು ಇಲ್ಲ ಇಲ್ಲಿ? ನಾನಾಗಲೇ ಹೇಳಿದನಲ್ಲ ಯಾರು ಇಲ್ಲ ಅಂತ. ಮೀಸೆ ಇಲ್ಲದವರು ಇಲ್ಲ ಅಂತಲ್ಲ, ಮೀಸೆಯೇ ಇಲ್ಲ ಅಂತಲ್ಲ. ಅವರಿಗೆ ಮೀಸೆ ಉಂಟೋ ಇಲ್ವೋ ಅಂತ ಹೇಳುವುದಕ್ಕಿಂತಲೂ ನಾನು ಏನು ಅಪೇಕ್ಷಿಸ್ತೇನೋ ಅದನ್ನು ತಂದುಕೊಡುವುದಕ್ಕೆ ಇರುವವರು ನೀವು ಅನ್ನುವ ಭಾವದಿಂದಲೇ ತೊಡಗಿದ್ದು ನಾನು. ನೀ ಕೇಳಲಿಲ್ಲಲ್ಲ ಅವರಲ್ಲಿ? ನಾನು ಕೇಳಲೇ. ಒಮ್ಮೆ ಕೇಳಿ ಬಾ. ಇಲ್ಲ ಇಲ್ಲ, ನಾನು ಕೇಳುವುದಕ್ಕಿಲ್ಲ, ನಾನು ಏನಿದ್ರೂ ನಿಮ್ಮಲ್ಲೇ ಕೇಳುವುದು. ಅಲ್ಲ, ನಾನೊಂದು ಇಷ್ಟು ಆತ್ಮೀಯವಾಗಿ ಹೆಂಡತಿವನ್ನು ಮಾತಾಡಿದರೆ ಒಳ್ಳೆ ಬೆಟ್ಟವನ್ನು ಹೊತ್ತುಕೊಂಡ ಹಾಗೆ ಇಲ್ಲಿ ಕೂತಿದ್ದೀರಿ. ಹೆಂಡತಿ ಅಲ್ವಾ? ಹೌದು. ಇವತ್ತಲ್ಲದಿದ್ರೆ ನಾಳೆ, ನಾಳೆ ಅಲ್ಲದಿದ್ರೆ ನಾಡ್ದು ಮಾತಾಡ್ಬೋದು. ಪ್ರಭು, ಕೇವಲ ಹೂವಿನ ಆಸೆ ನಿನಗೆ ಬರ್ತದೆ, ಪರಿಮಳ ಬರ್ತದೆ, ಅದು ಸಣ್ಣದು ಅನ್ನುವ ಭಾವದಿಂದ ಆಡ್ತಾ ಇದ್ದೀರಿ. ಮತ್ತೆಂತದೆ, ಎಷ್ಟು ವಾಸನೆ ಬರುವುದಿಲ್ಲ, ಎಲ್ಲದರ ಮೂಲ ಹುಡುಕಿಕೊಂಡು ಹೋಗುವುದು. ಸಣ್ಣದು ಅಂತ ತಿಳ್ಕೊಂಡ್ರೆ ಅದನ್ನು ಮತ್ತೆ ಸಣ್ಣದಲ್ಲ ಹೂವಿನಾಸೆ ಹೆಣ್ಣ ಬದುಕಿಗ ಸಣ್ಣದಲ್ಲ ಹೂವಿನಾಸೆ ಹೆಣ್ಣ ಬದುಕಿಗೆ ಸಣ್ಣದಲ್ಲ ಹೂವಿನಾಸೆ ಹೆಣ್ಣ ಬದುಕಿಗೆ ಸನ್ನತಿ ಪಸೌಭಾಗ್ಯ ಪತಿಯೇ ಬಣ್ಣ ಬೀದೆ ಮಗ ಹೂವಿನಾಸೆ ಹೆಣ್ಣ ಬದುಕಿಗೆ ಸನ್ನತಿ ಪಸೌಭಾಗ್ಯ ಪತಿಯ ಬಣ್ಣವಿದೆ ಮಗೆ ಸನ್ನತಿ ಪಸೌಭಾಗ್ಯ
ಮದನ ತಾತ ಬಾಮೆಗಾಗಿ ಕದನ ಮುಖದೊಳು ಪದುಳದಿಂದ ಪಾರಿಜಾತ ಒದಗಿಸಿಲ್ಲವೇ 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 ಪಾರಿಜಾತ ಒದಗಿ ಕದನ ಮುಖದೊಳು ಪದುಳದಿಂದ ಪಾರಿಜಾತ ಒದಗಿಸಿಲ್ಲವೇ ಪದುಳದಿಂದ ಪಾರಿಜಾತ ಒದಗಿಸಿಲ್ಲವೇ ಸಣ್ಣದಲ್ಲ ಹೂವಿನಾಸೆ ಹೆಣ್ಣ ಬದುಕಿಗೆ ಬರ್ತದೋ ಯಾಕೆ ಬರ್ತದೋ ಅದನ್ನು ಘ್ರಾಣಿಸಿ ಸುಮ್ಮನಿರು ಅಂತ ನೀವು ಆಡಿದ್ರೆ ಸ್ವಾಮಿ, ಹೂವು ಸಣ್ಣದಿರಬಹುದು, ಹಾಗೆಂತ ಹೂವಿನ ಕುರಿತಾಗಿ ನಮಗಿರುವಂತಹ ಅಪೇಕ್ಷೆ ಅನ್ನುವುದು ಅದು ಸಣ್ಣದಲ್ಲ. ಓಹೋ, ಹೂವಿನ ವಿಷಯದಲ್ಲಿ ಎಂತೆಂತಹ ಪ್ರಕರಣಗಳು ಪ್ರಸಂಗಗಳು ನಡೆದು ಹೋಗಿವೆ ಇರಬಹುದು. ಮಾತ್ರವಲ್ಲ, ಜೀವನದಲ್ಲಾದ್ರೂ ನೀವು ನೋಡಿ, ಎಷ್ಟೇ ಬಡವರಾದರೂ ಆಭರಣವನ್ನೋ ಮತ್ತೆ ಯಾವುದನ್ನೋ ತಂದುಕೊಡುವುದಕ್ಕೆ ಸಾಧ್ಯವೇ ಇಲ್ಲದೇ ಇದ್ರು ಕೇವಲ ಒಂದು ಹೂವಾದರೂ, ಒಂದು ಹೂವಿನ ಮಾಲೆಯಾದರೂ ಅದನ್ನಾದರೂ ತಂದು ಕೊಟ್ಟರೆ ಹೆಂಡತಿಯಾದವಳು ತೃಪ್ತಳಾಗ್ತಾಳೆ. ಮತ್ತು ಒಂದು ಎಂಥದ್ದು ನೀವು ತಿಳಿದಿದ್ದೀರಿ, ಹೂವು ಅನ್ನುವುದು ಎಂತಹ ಶೋಭೆಯನ್ನು ಕೊಡ್ತದೆ ಹೆರಳಿಗೆ, ಹೌದಲ್ಲ? ಹೆರಳಿದ್ದವರಿಗೆ, ಹೆರಳಿದ್ದವರಿಗೆ, ಕೊರಳಿದ್ದವರಿಗೆ ಆಭರಣ ಕೊಡುವುದಕ್ಕೆ ಕೆಲವರಿಗೆ ಆಗುವುದಿಲ್ಲ. ಹಾಗೆಂತ ಹೆರಳಿದ್ದವರಿಗೆ ಹೂವಿನ ಮಾಲೆಯನ್ನಾದರೂ ಕೊಡಬಹುದಲ್ಲ? ಕೊಡ್ಬೋದು. ನನ್ನ ಅಣ್ಣ ಗೊತ್ತುಂಟಲ್ಲ ನಿಮಗೆ? ನಿನ್ನ ಅಣ್ಣ? ಹೌದು. ಯಾರು ಅಂತ? ಶ್ರೀಕೃಷ್ಣ. ಅವನು? ಹೌದು. ಒಂದು ಪಾರಿಜಾತವನ್ನು ಸ್ವರ್ಗದಿಂದ ನಾರದರು ತಂದು ಅದನ್ನು ರುಕ್ಮಿಣಿಯ ಮುಡಿಗೇ ಮುಡಿಸಬೇಕು ಅಂತ ಅವರ ಅಪೇಕ್ಷೆ ವ್ಯಕ್ತಪಡಿಸಿ ಆಮೇಲೆ ಒಂದು ಸಣ್ಣ ಪ್ರಕರಣ ಎಲ್ಲ ದ್ವಾರಕೆಯಲ್ಲ ಆಗಿ ಕೊನೆಗೆ ನಿನಗೆ ಪಾರಿಜಾತದ ವೃಕ್ಷವನ್ನೇ ತೋರಿಸ್ತೇನೆ ಅಂತ ಮಾತು ಕೊಟ್ಟ ಮೇಲೆ ಮತ್ತೊಬ್ಬಳತ್ತಿಗೆ ಸತ್ಯಭಾಮೆ ಬಾಗಿಲು ತೆರೆದು ಮುಂದೆ ನರಕಾಸುರನ ವಧೆ ಅನ್ನುವಂತಹ ಪ್ರಕರಣ ಮುಗಿದ ಮೇಲೆ
ಸತ್ಯಭಾಮೆಯನ್ನು ಕರೆದುಕೊಂಡು ನೇರವಾಗಿ ಸ್ವರ್ಗಲೋಕಕ್ಕೆ ಹೋಗಿ ಸ್ವರ್ಗದಲ್ಲಿ ಪಾರಿಜಾತದ ಹೂವನ್ನು ಕಂಡಾಗ ನನಗದು ಬೇಕು ಅಂತ ಭಾಮೆ ಒತ್ತಾಯ ಮಾಡಿ ಅದರ ಒಂದು ಶಾಖೆಯನ್ನು ತಂದು ದ್ವಾರಕೆಯಲ್ಲಿ ತಂದು ನೆಡುವಲ್ಲಿವರೆಗೆ ಒಂದು ಹೂವಿನ ಪ್ರಕರಣ ಮುಂದುವರೆದಿದೆ ಅಂತ ಆದರೆ ಮದನ ತಾತ ಭಾಮೆಗಾಗಿ ಕದನ ಮುಖದೊಳು ಅದು ಸ್ವರ್ಗಲೋಕದಲ್ಲಿ ಹೋಗಿ ದೇವತೆಗಳನ್ನಾದರೂ ವಿರೋಧಿಸಿ ಹೂವನ್ನು ತರುವುದಕ್ಕೆ ಸಾಧ್ಯವಾಗ್ತದೆ ಅಂತಾದ್ರೆ ಒಂದು ಹೂವಿನ ಪ್ರಕರಣ ಅನ್ನೋದು ಹೇಗುಂಟು ಅಂತ ಆಲೋಚನೆ ಮಾಡಿ. ಹಾಗಿರುವಾಗ ವಾಸನೆ ಬಂದರೆ ಬರಲಿ, ಅದು ಇವತ್ತು ಬರ್ತದೆ ನಾಳೆ ಹೋಗ್ತದೆ. ಅಲ್ಲ ಮತ್ತೆ ಹೂ ವಾಸನೆ ಬರಬಾರದು ಅಂತ ಹೇಳಲಿಕ್ಕೆ ನಾನು ಯಾರು? ನಾನು ಹಾಗೆ ಹೇಳುವುದಿಲ್ಲ, ಆದರೆ ನನ್ನ ಗಂಡ ಆದರೂ ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಒಂದು ಆಸೆ ಇರೋದು ನನಗೆ. ಆ ಹೂವು ಎಲ್ಲಿ ಉಂಟು ಅಂತ ಅದನ್ನೊಮ್ಮೆ ಹುಡುಕಿ ತನ್ನಿ ನನಗೆ ಅಂತ. ಏನು ಸ್ವರ್ಗಕ್ಕೆ ಹೋಗಿ ಅಂತ ಹೇಳಿದೆ ನನಗೆ. ಪಾಂಚಾಲೆ ಎಂಥದ್ದು, ನೀವು ಹಗಲು ನಿದ್ದೆ ಮಾಡ್ತಾ ಇದ್ದೀರ? ನನಗೆ ನಿದ್ದೆ ಬಂದದ್ದೇ ರಾತ್ರಿ. ಹಾ, ಅರ್ಥ ಆಯ್ತಲ್ಲ. ಗೊತ್ತಾಯ್ತು. ಈಗ ನೀವು ಏನಾಗ್ಬೇಕು? ಅಲ್ಲ, ನಿಮಗೆ ತಿನ್ಲಿಕ್ಕೆ ಏನು ಬೇಕು ನಾನು ಕೊಡ್ತೇನೆ, ಅದನ್ನು ತಿಂದು ನೀವು ಒಮ್ಮೆ ಹೂ ತಕೊಂಡು ಬನ್ನಿ. ಅಲ್ಲ ತಿಂದು ಹೇಗೂ ನಾನು ಉಣ್ಣುವಲ್ಲಿವರೆಗೆ ಪಾತ್ರೆಯಲ್ಲಿ ಬೇಕಾದ್ದು ಬರ್ತಾ ಇರ್ತದೆ. ಹೌದಪ್ಪ. ಹೌದು, ನಾನು ಉಂಡು ಮಲಗ್ತೇನೆ, ಆದೀತಾ? ಮತ್ತೆ ಈಗಲೂ ಅದನ್ನೇ ಎಲ್ಲೋ ಮಾಡುದು? ಹೌದು, ಅದನ್ನೇ ಮಾಡುದು. ನನಗೆ ಬೇಕಾದನ್ನು ತಂದು ಕೊಡ್ಲೇಬೇಕು, ನೀವು ಕೂತಲಿಂದ ಹೇಳಬೇಕು. ಕೂತಲಿಂದ ಒಬ್ಬನ ನೆಬ್ಬಿಸಿ ತನಗೆ ಬೇಕಾದದ್ದನ್ನು ತರಿಸಿಕೊಟ್ಟವಳು ಯಾರು? ಸತ್ಯಭಾಮೆ. ಹೌದು ಅಲ್ವಾ? ಹೌದು. ಅವಳು ಯಾರು? ಅವಳ ಗಂಡ ಯಾರು? ಗೊತ್ತಿರಬೇಕು. ಗೊತ್ತಿರಬೇಕು. ಅಲ್ಲಿ ಅವರು ಏನೋ ಮಾಡಿದ್ರು. ಹೌದು, ನಾವು ಮಾಡುವ ಕಾಣ್ತದೆ. ನವಿಲು ಗರಿ ಬಿಚ್ಚಿ ಕುಣಿತದೆ. ಹೌದು, ಹಾಗೆ ಅಂತ ಕೆಂಬೂತವು ಗರಿ ಬಿಚ್ಚಲಿಕ್ಕೆ ಹೋದ್ರೆ ನೋಡ್ತಾರ ಯಾರಾದ್ರು? ಕುಣಿತದೆ, ಕುಣಿಬಹುದು, ನೋಡ್ತಾರ. ಹಾಗಾದ್ರೆ ಉಪಯೋಗ ಎಂತದ್ದು? ಇದರ ದೊಡ್ಡ ಸಿಗ ಒಂದು ಸಮಾಧಾನ ಆದೀತು ಹೊರತು ನೀ ಸುಮ್ಮನೆ ಅವರ ಕಥೆ ನನ್ನ ಕಿವಿಗೆ ಹಾಕಿ. ಅದು ಯಾರು? ನಿಮಗೆ ಗೊತ್ತಿರುವ ಕತೆ ಒಮ್ಮೆ ಹೇಳಿದ್ದಷ್ಟೇ ನಾನು. ಹೌದಪ್ಪ, ಹೊಸ ಕತೆ ನಿನಗಾದ್ರೂ ಗೊತ್ತಿರಬೇಕಲ್ಲ. ಹೌದು, ಹೊಸ ಕತೆ ಮಾಡುವ ಅಂತ ನಾವೇ. ಆ ಕತೆ ಅಂತವಾದ ಹಾಗೆ ನಮ್ಮದಾಗ್ಲಿಕ್ಕಿಲ್ಲ, ಅದು ಗೊತ್ತಿರಬೇಕು. ಯಾಕೆ? ಯಾಕೆ? ಅವ ಯಾರು? ಯಾರು? ನನ್ನ ಆ ಮಹಾ ಮಹಿಮಾಂತ ರಂಗ ಮುಕುಂದ. ಮಹಿಮೆ ಅಂತರಂಗವಾಗಿ ಇರುವ, ಸರಿ, ಅಥವಾ ಯಾರ ಅಂತರಂಗವೇ ಮಹಿಮೆಯಾಗಿದೆ ಅವ. ಭಾಮೆ ಅವನಿಗೆ ಹೆಂಡತಿ. ಹೌದು, ಆದ್ರಿಂದ ಅವಳಿಗೆ ಆ ಹೂ ಬೇಕು ಅಂತ ಕಾಣುತ್ತದೆ. ಅವಳಿಗೆ ಗೊತ್ತುಂಟು, ತಾನು ಬಯಸಿದ್ರೆ ತಂದು ಕೊಡುವ ಸಾಮರ್ಥ್ಯ ಉಳ್ಳ ತನ್ನ ಗಂಡ. ಸ್ವರ್ಗ ಅಂತ ಎಂಥದ್ದು, ಎಲ್ಲಿಯೇ ಇರಲಿ ತಂದು ಕೊಡುವ ಸಾಮರ್ಥ್ಯ ಇದ್ದ ಮಾ ಕೃಷ್ಣ. ಅವನ ಹೆಂಡತಿ ಅದನ್ನು ಬಯಸಿದರೆ ಅದು ಸಿಗ್ತದೆ. ಊರಿನಲ್ಲಿದ್ದ ಎಲ್ಲ ಹೆಂಡತಿ ಅಂದಿರು ಅಂಥದ್ದೇ ಬೇಕು ಅಂತ ಹೇಳಿದ್ರೆ ಅವಳ ಗಂಡಂದಿರಿಗೆ ಸಾಮರ್ಥ್ಯ ಇರಬೇಕು ಬೇಡುವ? ಏನ್ ತಿಳ್ಕೊಂಡೆ? ಗೊತ್ತಾಯ್ತು, ಪಾರಿಜಾತ ಸ್ವರ್ಗ ಎಲ್ಲ. ಹೌದು ಹೌದು.
ಆ ಮಾತ್ರ ಅಲ್ಲ, ದೇವತೆಗಳಿಗೂ ಇವರಿಂದ ಒಂದು ಕೆಲಸ ಆಗಬೇಕು. ಸರಿ, ಹಾಗಾಗಿ ಇದು ಅದು ಒಟ್ಟಾಯ್ತು. ಇವ ಯುದ್ಧಕ್ಕೋದಾಗುವಾಯ್ತು, ಅವಳಿಗೆ ಹೂ ತಂದ ಆಗುವಾಯ್ತು, ಎಲ್ಲ ಆಗ್ತದೆ. ನಮಗಾಗ ನಮ್ಮ ಯೋಗ್ಯತೆ ಎಷ್ಟು, ನಮ್ಮ ಮಿತಿ ಎಷ್ಟು, ನನಗೊತ್ತುಂಟು, ನಿನಗೊತ್ತಿಲ್ಲ. ನೀನು ನಿನ್ನ ಗಂಡ ಬಹಳ ದೊಡ್ಡ ಜನ ಅಂತ ತಿಳಿದಿತ್ತು, ಒಳ್ಳೇದು ಪರೀಕ್ಷೆ ಆಗುವಲ್ಲಿವರೆಗೆ. ಆಮೇಲೆ ಇದ್ದ ಮರ್ಯಾದೆಯು ಹೋಗ್ತದೆ. ಸುಮ್ಮನೆ ಎಂತದ ಏನ ಎಲ್ಲಿಯ ಹೂವು ತರುವುದಂತೆ ಈ ಮಾತೆಲ್ಲ ಬೇಡ. ಇದು ನಿನ್ನೊಳು ಹಾಗೆ ಎನಿ ಪರನು ಹೌದು ಸುರ ಕನ್ಯರೊಳು ತೋರುವೇನು ಅಂತ ಯಾವತ್ತೋ ನೀವು ಹೇಳಿದೆ. ಹೇಳಿದ್ದೆ, ಕೃಷ್ಣನೇ ನನ್ನಿಂದ ಏನೂ ಸಾಧ್ಯ ಆಗಲಿಲ್ಲ, ನಾನು ಹೆದರಿ ಓಡಿದೆ ಅಂತ ಹೇಳುವಾಗ ನಿನ್ನನ್ನು ಸೋಲಿಸುವ ವೈರಿಗಳನ್ನಾದರೂ ಈ ಗದೆಯಿಂದ ಬಡಿದೇನು, ಸ್ವರ್ಗವನ್ನಾದರೂ ನಾಶ ಮಾಡಿಯೇನು, ರಾಕ್ಷಸರನ್ನಾದರೂ ಕೊಂದೇನು, ನೀವು ಇದೇ ನಾಲಿಗೆಯಿಂದಲೂ ಹೇಳಿದ್ದು. ಹೌದು, ಈಗ ಅದೇ ನಾಲಿಗೆಯಲ್ಲಿ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳುದ ನೀವು. ಈಗ ನಾಲಿಗೆ ಒಂದೇ ಅಂತ ಒಪ್ಪಿದೆಯಲ್ಲ, ಅದೇ ಅದನ್ನೇ ಹೇಳಿದ್ದು. ಉಪಕಾರ ಆಯ್ತು, ಒಂದೇ ನಾಲಿಗೆಯಲ್ಲಿ ಒಮ್ಮೆ ಹೇಳಿದ್ದನ್ನು ವ್ಯತ್ಯಯ ಮಾಡಿ ಮತ್ತೊಮ್ಮೆ ಹೇಳ್ತೀರಲ್ಲ. ಅದು ಕೃಷ್ಣನಲ್ಲಿ ಹೇಳಿದ್ದು, ಇದು ಕೃಷ್ಣೆಯಲ್ಲಿ ಹೇಳುವುದು, ವ್ಯತ್ಯಾಸ ಉಂಟು. ನೀವು ನನ್ನ ಮುಂದೆ ನಾಟಕ ಮಾಡ್ತೀರಾ? ನಾಟಕವ? ಎಂತದ್ದು ನಾಟಕ? ಸಾಕು ಸಾಕು ನಿಮ್ಮ ನಾಟಕ, ಸಾಕು ಸಾಕು ನಿಮ್ಮ ನಾಟಕ. ಬಿಡಿರಿ ಬಿಡಿರಿ ಏಕೆ ನುಡಿವೀರಿರದೆ ಕೌತುಕ, ಬಿಡಿರಿ ಬಿಡಿರಿ ಏಕೆ ನುಡಿವೀರಿರದೆ ಕೌತುಕ. ವಿಷಮವೆದ್ದು ಬದುಕಿಕೊಂಡು ಎಸೆದು ನಾಗ ಲೋಕ ಕಂಡ, ಶಶಿಕುಲೇಂದ್ರ ಪುಣ್ಯ ಪುರುಷ ಅಸಮ ಸಗಸಿ, ಸಾಕು 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 ನಿಮ್ಮ ನಾಟಕ. ಬಿಡಿರಿ ಬಿಡಿರಿ ಏಕೆ ನುಡಿವೀರಿರದೆ ಕೌತುಕ. ನೀವು ತಂದು ಕೊಡುವುದಿಲ್ಲ ಅಂತ ಆಡಿದ್ರು ಆದೀತು, ಆದ್ರೆ ನನಗೆ ಯೋಗ್ಯತೆ ಇಲ್ಲ ಅಂತ ಒಂದು ಮಾತು ನೀವು ಹೇಳಬಾರದು. ನನ್ನಿಂದ ಆಗ್ಲಿಕ್ಕಿಲ್ಲ. ಎಂತವರು ನೀವು ಅಂತ ನಾನು ತಿಳಿಯದವಳಲ್ಲ. ಈಗ ನಾನು ಸಣ್ಣವನು ನಾನು ಸಣ್ಣವನು ಅಂತ ನೀವು ನಿಮ್ಮಷ್ಟಕ್ಕೆ ಹೇಳಿಕೊಳ್ಳಬಹುದು, ಆದ್ರೆ ಪ್ರಪಂಚದಲ್ಲಿ ಸತ್ಯ ಏನುಂಟು ಅದನ್ನು ಮುಚ್ಚಿಡುವುದಕ್ಕಾಗುವುದಿಲ್ಲವಲ್ಲ. ಆಲೋಚನೆ ಮಾಡಿ, ಏನು ಚಂದ್ರ ವಂಶದಲ್ಲಿ ಅಸಮ ವಿಕ್ರಮಿಯಾಗಿ ಕಾಣಿಸಿಕೊಂಡವರು ನೀವು, ಅತ್ಯಂತ ಪರಾಕ್ರಮಿಯಾದ ಬಲಾನ್ವಿತನಾದಂತಹ ಮಗನನ್ನು ಪಡೆಯಬೇಕು ಅಂತಲೇ ನಮ್ಮ ಅತ್ತೆ ಬಯಸಿದಾಗ, ಹಾಗಾದ್ರೆ ದೇವತೆಗಳಲ್ಲಿ ಬಲಿಷ್ಠ ಯಾರು ಕೇಳಿದ್ರೆ ವಾಯು, ಅವನ ಅನುಗ್ರಹದಿಂದಲೇ ಮಗುವನ್ನು ಪಡೆಯೋಣ ಅಂತ ನಿರ್ಣಯ ಮಾಡಿ ಜನಿಸಿದವರಂತೆ ನೀವು. ಹುಟ್ಟುವಾಗಲೇ ಶತಗಜ ಪ್ರಾಣಿ, 100 ಆನೆಗಳ ಬಲ ಹುಟ್ಟುವಾಗ ಇತ್ತು. ಆಮೇಲೆ ಕಾಡಿನಲ್ಲಿ ಏನೇನೋ ಘಟನೆ ನಡೆದ, ಮತ್ತೆ ಹಸ್ತಿನಾವತಿಗೆ ಬಂದ್ರಿ. ಹಸ್ತಿನಾವತಿಯಲ್ಲೂ ಕೌರವರಿಗೆ ನಿಮ್ಮ ಕುರಿತಾಗೊಂದು ಅಸಹನೆ. ಒಂದು ದಿನ ಏನೋ ವಿಷದ ಲಡ್ಡುಗೆ ಏನೋ ಕೊಟ್ಟರಂತೆ ನಿಮಗೆ, ನೀವು ಅದನ್ನು ತಿಂದ್ರಿ. ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ತಿಂದಿದ್ದೀರಿ. ತಿನ್ನುವುದು ವಿಷದ್ದಾದ್ರೇನು? ಅದಷ್ಟೇ, ವಿಷದ್ದಾದ್ರೇನು, ಯಾವುದಾದ್ರೆ ಏನು ಆಗುವುದಿಲ್ಲ ಅಂತ ನಿರ್ಣಯ ಆದ ಮೇಲೆ ಎಷ್ಟನ್ನು ತಿಂದ್ರೇನು, ಏನನ್ನು ತಿಂದ್ರೇನು? ಹೊಟ್ಟೆ ತುಂಬುತ್ತದಲ್ಲ, ಅದೇ ದೊಡ್ಡದು. ಹಾಗಾಗಿ ಅದನ್ನು ತಿಂದಿದ್ದೀರಿ. ನಮಗೆ ನಮ್ಮ ಹೊಟ್ಟೆ ದೊಡ್ಡದು. ಹೌದು, ಅಲ್ಲ ಉಳಿದವರಿಗೂ ನಿಮ್ಮ ಹೊಟ್ಟೆ ದೊಡ್ಡದು ಅಂತ ಕಾಣುತ್ತದೆ, ನಮಗೂ ಕಾಣುತ್ತದೆ. ಖಂಡಿತು. ಆದರೆ ಅದರ ಒಳಗಿರುವಂತಹ ಔದಾರ್ಯ ಎಷ್ಟು ಅನ್ನುವುದನ್ನು ನಾನು ತಿಳಿದವಳಿದ್ದೇನೆ ಪ್ರಭು. ಕೈಕಾಲು ಕಟ್ಟಿ ನದಿಗೆ ನಿಮ್ಮನ್ನು ಹಾಕಿದರೆ ಅಲ್ಲಿರುವಂತಹ ವಿಷ ಸರ್ಪಗಳು ನಿಮ್ಮನ್ನು ಕಚ್ಚಿದ ಕಾರಣದಿಂದಲೇ ನಿಮ್ಮ ಶರೀರದ ವಿಷವೆಲ್ಲ ಹೋಗಿ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರುವಂತಹ ಸರ್ಪಾದಿಗಳು ನಿಮಗೆ ದೂರದಲ್ಲಿ ಯಾವುದೋ ಒಂದು ಸಂಬಂಧ ಅಂತ ತಿಳಿದು ಹಾಗಾದ್ರೆ ಇಲ್ಲಿವರೆಗೆ ಬಂದಂತಹ ಭೀಮನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟು ಏನು ಔಷಧೀಯವಾದಂತಹ ಸತ್ವವುಳ್ಳಂತಹ ಒಂದು ಭಾಂಡ ಇತ್ತಂತೆ ಅಲ್ವ ಅಲ್ಲಿ, ಅದರಲ್ಲಿರುವಂತಹ ಪಾನೀಯವನ್ನು ಎಷ್ಟು ಬೇಕಾದರೂ ಕುಡಿ ಅಂತ ನಿಮ್ಮಲ್ಲಿ ಹೇಳಿದ್ರಂತೆ. ಒಂದರ ಹಿಂದೆ ಒಂದರಂತೆ 9 ಭಾಂಡದಲ್ಲಿರುವಂತಹ ಪಾನೀಯವನ್ನು ನೀವು ಕುಡಿದವರಂತೆ. ಒಂದು ಭಾಂಡದ ಪಾನೀಯವನ್ನು ಕುಡಿದ್ರೆ 100 ಆನೆಗಳ ಬಲ, ಹಾಗಾದ್ರೆ 9 ಭಾಂಡದಿಂದಲಾಗಿ 900 ಆನೆಗಳ ಬಲ, ಮೊದಲೇ ಇದ್ದಂತಹ 100 ಆನೆಗಳ ಬಲ, ಶತಗಜ ತ್ರಾಣಿ ಹೋಗಿ 1000 ಗಜ ತ್ರಾಣಿ ಆಗಿದೆ. ಗಣಿತ ಶಾಸ್ತ್ರ ಚೆನ್ನಾಗಿ ಗೊತ್ತುಂಟು ನನಗೆ. ಗಣಿತ ಮಾತ್ರವಲ್ಲ, ಅಗಣಿತವಾದದ್ದು ನನಗೆ ಗೊತ್ತುಂಟು. ಗಣಿತವೂ ಗೊತ್ತು, ಶಾಸ್ತ್ರ ಅಲ್ಲ, ಗುಣಿತವೂ ಗೊತ್ತುಂಟು ಪ್ರಭು. ನನ್ನ
ಪತಿ ಏನು ಅಂತ ನಾನು ತಿಳಿಯದವಳಲ್ಲ. ನನ್ನ ಅಣ್ಣ ದೊಡ್ಡವನು ಅನ್ನುವುದಕ್ಕಾಗಿ ಸ್ವರ್ಗಲೋಕಕ್ಕೆ ಹೋಗಿ ಪಾರಿಜಾತವನ್ನು ತಂದ ಅಂತ ನಾನು ಆಡಿದ್ದು ಅಲ್ಲ. ಮನಸ್ಸು ಮಾಡಿದರೆ ಸ್ವರ್ಗಕ್ಕೇನು ಅಲ್ಲಿಂದ ಮೇಲೆ ಸತ್ಯಲೋಕಕ್ಕಾದರೂ ಹೋಗಬಲ್ಲ ಸಾಮರ್ಥ್ಯ ಇರುವಂತಹ ನೀವು, ಈ ನಮ್ಮ ಶಶಿಕುಲ ಅನ್ನುವುದು ಕಂಡಂತಹ ಸಾಹಸಿ ಪುರುಷನಾದ ನೀವು, ನನ್ನಿಂದ ಏನೂ ಆಗುವುದಿಲ್ಲ, ನಾನು ಏನೂ ಮಾಡಲಾರೆ ಅಂತ ಕುಳಿತರೆ ಆಗ್ಲಿಕ್ಕಿಲ್ಲ. ಕೂತಲಿಂದ ಹೇಳಿ ಒಮ್ಮೆ ಆ ಹೂವನ್ನು ತಗೊಂಡು ಬಂದೆ. ಆಯ್ತಾ? ಆಗಲಿಲ್ಲ, ತರಬೇಕಷ್ಟೇ. ನಿನ್ನ ಉಪದೇಶ? ಉಪದೇಶ ಅಲ್ಲ, ನಾನು ಇದ್ದದನ್ನ ಆಡಿದ್ದು. ದ್ರೌಪದಿ ದೃಪದ ನಂದನೆ ಮಾತ ಕೇಳು, ದೃಪದ ನಂದನೆ ಮಾತ ಕೇಳು, ನಮ್ಮ ಅಪದ ವಿಪರೀತ ಬಯಕೆಗಳೇಕೆ ಮಿತಿ ಮೀರ್ತಾ ಇದ್ದಿ? ವಿಪರೀತ ಬಯಕೆಗಳೇಕೆ ಹೋರ ವಿಭಿನ್ನದಿ ಶೃಂಗಾರ ಬೇಕೆ, ಹೋರ ವಿಭಿನ್ನದಿ ಶೃಂಗಾರ ಬೇಕೆ, ಶೃಂಗಾರ ಬೇಕೆ, ಶೃಂಗಾರ ಬೇಕೆ. ನೆಪವಲ್ಲ ಜಗದಲ್ಲಿ ಅಪವಾದ ಬರುವುದು, ವಿಪರ್ಯಾಸ ನೆಪವಲ್ಲ ಜಗದಲ್ಲಿ ಅಪವಾದ ಬರುವುದು, ವಿಪರ್ಯಾಸವಲ್ಲ ವೇಷಪಿಸದೆ ಹೋಗು, ಪದನಂದನೆ ಮಾತ ಕೇಳು, ನಮ್ಮ ಪದೇ ಹೇಗಿದೆ ಹೇಳು, ನಮ್ಮ ಪದೇ ಹೇಗಿದೆ ಹೇಳು, ದ್ರೌಪದಿ. ಪ್ರಭು, ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಅಂತ ಒಂದು ಮಾತು. ಹೌದು, ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರೆ ನಮ್ಮ ಯೋಗ್ಯತೆಯನ್ನು ಮೀರಿ ನಾವು ಬಯಸಬಾರದು ಅನ್ನೋದಾದ್ರ ಅರ್ಥ. ಹೌದೌದು, ನಮ್ಮ ಸ್ಥಿತಿಯನ್ನು ಒಮ್ಮೆ ಆಲೋಚನೆ. ನಮಗೆ ಹೊಟ್ಟೆಗೆ ಹಿಟ್ಟು ಉಂಟು, ಏನು ತೊಂದರೆ ಇಲ್ಲ. ಅದೇ ಬೇರೆಯವರ ಅನ್ನದ ಪಾತ್ರೆಗೆ ಇಣುಕೋದಲ್ವ ಹಸಿವೆ. ಏನೇ ಆಗಲಿ, ನಮ್ಮ ಅಣ್ಣ ನಿಮ್ಮ ಅಣ್ಣನ ತಪಸ್ಸಿನಿಂದಲೇ ಆಗೋದು, ಪಡೆದದ್ದ ಹೌದಲ್ಲ ನಾವು. ಇಲ್ಲಿ ನಮ್ಮದು ಅಂತ ಕೇಳಿದ್ರೆ ನಮ್ಮದಲ್ವಲ್ಲ. ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿ ನಮ್ಮದು ಅಂತ ಯಾವುದುಂಟು ಸ್ವಾಮಿ? ತತ್ವವೆಲ್ಲ ಬೇಡ ನಿನ್ನದು. ಅಲ್ಲ, ನೀವು ಮಾಡಿದ್ದು ಅದೇ ಅಲ್ವಾ. ಮಲ್ಲಿಗೆ ಯಾರಿಗೆ? ಹೊಟ್ಟೆ ತುಂಬಿರುವವರಿಗೆ. ಸರಿ, ಜುಟ್ಟಿರುವವರಿಗೆ? ಹೌದು, ಎರಡೂ ಇಲ್ಲ. ಮೂಗಿರುವವರಿಗೆ ಪರಿಮಳ, ಜುಟ್ಟಿರುವವರಿಗೆ ಮಲ್ಲಿಗೆ, ಎರಡೂ ಇಲ್ಲ ಅಂತ ಹೇಳಿದ್ನಲ್ಲ. ಸರಿಯಾಗಿ ಒಂದು ಹೂ ಮುಡಿಲಿಕ್ಕೆ ಅನುಕೂಲ ಅವಕಾಶ ಉಂಟಾ ನಿನಗೆ? ಇಲ್ಲ. ಬಿಚ್ಚಿ ಹಾಕಿಕೊಂಡಿದ್ದಿ? ಬಿಚ್ಚಿದ್ರೆ ಕೂದಲು ಉಂಟಲ್ಲ, ಅದನ್ನು ಎಲ್ಲಿಗೆ ಮುಡಿಯುವುದು? ಅದೇ, ಹೇಗಾದ್ರೂ ನಾನು ಮುಡಿಯುತ್ತೇನೆ, ನೀವು ತಂದು ಕೊಡಿ. ನಾನು ಅದನ್ನು ಆದಿಸಿದ್ದಲ್ಲ. ನಾವು ಅಪೇಕ್ಷಿಸಬೇಕು ಅಂತಾದರೆ ಅನುಕೂಲವೂ ಇರಬೇಕು. ಸರಿ, ನಮ್ಮ ಸ್ಥಿತಿಯನ್ನು ಒಮ್ಮೆ ಆಲೋಚನೆ ಮಾಡಿದರೆ ನಿನಗೆ ಅರ್ಥ ಆಗೋದಿಲ್ವಾ? ಏನಾಗಿದೆ ಈಗ? ಎಲ್ಲ ಆಗಿದ್ರೆ ದೇವರು ಕೊಟ್ಟಿದ್ರೆ ಮಕ್ಕಳ ತಾಯಿ ಆಗಬೇಕಿತ್ತು. ಈಗ ಹೌದು, ಇಷ್ಟು ಪ್ರಾಯ ಆಯ್ತು. ಹೌದಲ್ಲ, ಇನ್ನೂ ನಮ್ಮ ದುಸ್ಥಿತಿ ಅಂತದ್ದು ಅಂತ ಅರ್ಥ ಆಗೋದಿಲ್ಲ. ಹೂ ಬೇಕು. ಮಕ್ಕಳ ತಾಯಿ ಆಗಿದ್ದೇನೆ ಏನು ಅಂತ ಅರ್ಥ ಆಗಲಿಲ್ಲ ನನಗೆ. ಎಂಥದ್ದು ಅರ್ಥ ಆಗ್ಲಿಕ್ಕಿಲ್ಲ. ಬುದ್ಧಿ ಅಷ್ಟಕ್ಕುಂಟು ಅಂತ ಹೇಳಿದ್ ನಾನು. ಯಾಕೆ ಹೇಳಿದೆ? ನಮ್ಮ ಅಪದೇಶ ಮತ್ತೆ ಎತ್ತದ್ದು ಸರಿಯಾದ ದಿಶೆ. ಎಲ್ಲಿರಬೇಕಿತ್ತು, ಹೇಗಿರಬೇಕಿತ್ತು, ನಾವು ಈಗ ಹೇಗಿದ್ದೇವೆ, ಇದನ್ನು ನಿವಾರಿಸಿಕೊಳ್ಳಿಕ್ಕಾಗ್ತದ? ದೇವರಿಗೆ ಗೊತ್ತು. ಇಂತಹ ದುಸ್ಥಿತಿಯಲ್ಲಿರುವಾಗ ಇವಳು ಹೇಳ್ತಾಳೆ, ಅಲ್ಲಿ ಪರಿಮಳ ಬರ್ತದೆ, ಹೂ ತನ್ನಿ. ಸರಿ, ನೋಡಿದವರು ಏನೇನು ತಿಳಿಸ್ಬೇಕು?
ಇವರಿಗೆ ಇವರ ಕಷ್ಟದ ಚಿಂತೆಯೂ ಇಲ್ಲ, ಅದನ್ನು ನಿವಾರಿಸುವ ಆಲೋಚನೆ ಇಲ್ಲ. ಹೂ ಮುಡಿಲಿ ಕೊರ್ಟ್. ಸರಿ ಸ್ವಾಮಿ, ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ. ಎಂಥದ್ದು ಪ್ರಶ್ನೆ? ಈಗ ಇಷ್ಟು ಕಷ್ಟದಲ್ಲಿರುವಾಗ ನನಗೆ ಊಟವೇ ಬೇಡ ಅಂತ ಉಪವಾಸ ಯಾಕೆ ಮಾಡೋದಿಲ್ಲ ನೀವು? ಯಾರು ನೀವು? ಸಿಗ್ತದಲ್ಲ. ಅಲ್ಲ, ಅದೇ ಹಾಗಾಗಿ ನನಗೂ ಸಿಗುತ್ತದೆ, ನಿಮಗೆ ನಾನು ಊಟ ಕೊಡ್ತೇನೆ, ನನಗೆ ಹೂವು ತನ್ನಿ ಅಂತ ಹೇಳಿದ್ದು. ನಾನು ಇಲ್ಲಿವರೆಗೆ ಇಲ್ಲದೆ ಇದ್ದ ವಿನಿಮಯ ಈಗ ಯಾಕೆ ಪ್ರಾರಂಭ? ಅದು ನನಗೆ ಬೇಕು. ಹಾಗಿದ್ರೆ ಹೇಳು, ನಾಳೆಯಿಂದ ನಿಮಗೆ ಅನ್ನ ಇಲ್ಲ ಅಂತ. ಹಾ, ಅಲ್ಲ ಅದು ಹೇಳಿ ಏನು, ಅದೆಲ್ಲ ವಿಷಯ. ಅದೇ, ಅದನ್ನು ಮೊದಲು ಹೇಳು. ಈಗ ನನಗೆ ಬೇಕು ಅಂತ ಆಗೋ ತರಬೇಕಾದ ನಿಮ್ಮ ಕರ್ತವ್ಯ ಅಲ್ವೋ? ಒಬ್ಬ ಗಂಡನಾಗಿ ನೀವು ಮಾಡಬೇಕಾದ ಈಗ ಬೇರೆ ಏನಾದರೂ ಕೇಳಿದ್ರು ನಾನು. ಈಗ ಹೆಂಡತಿಗೆ ಬುದ್ಧಿ ಭ್ರಮಣೆ ಆದರೆ ಸರಿಯಾದ ಎಂಥದ್ದು ಅಂತ ಯಥಾರ್ಥ ಹೇಳುವುದು ಗಂಡನಿಗೆ ಕರ್ತವ್ಯ. ನೀನು ತಲೆ ಕೆಟ್ಟಿದೆ, ಸುಮ್ಮನಿರು. ಸ್ವಾಮಿ, ನಾನು ಅದಕ್ಕೆ ಆಡಿದ್ದು. ಬುದ್ಧಿ ಅನ್ನುವುದು ನಿಮಗೆ ಭ್ರಮಣೆ ಆದ ಹಾಗೆ ಕಾಣುತ್ತದೆ ನನಗೆ. ಯಾವಾಗಲೂ ಆಡಿದ ಮಾತೇನು, ಪರುಷವಾಕ್ಯೇನು, ಅದೆಲ್ಲವನ್ನು ಬಿಟ್ಟು ನಾನೇನೂ ಅಲ್ಲ. ಒಂದು ಸ್ವಹೀನತಾ ಭಾವದಿಂದ ನೀವು ಕುಳಿತದ್ದನ್ನು ಕಂಡಾಗ ನನಗೆ ಅನ್ನಿಸ್ತದೆ, ಇದು ನನ್ನ ಕುರಿತಾಗಿ ಕ್ರೋಧವೋ ಅಲ್ಲ ನಿಮ್ಮ ಕುರಿತಾಗಿ ಕ್ರೋಧವೋ ಅಂತ. ಅಂದ್ರೆ ಅಲ್ಲ, ಏನನ್ನು ಈಗ ಕುಳಿತಲಿಂದ ಎದ್ದು ಒಂದು ಹೂವು ತರುವುದು ನಿಮಗೆ ದೊಡ್ಡ ಕೆಲಸವೇ ಅಲ್ಲ. ಈಗ ನೀವು ಹೇಳುತ್ತೀರಿ ಇದು ಅಪದೇಶೆ, ನೀನು ಬಯಸಬಾರದು. ಈಗ ಇದು ಯಾವುದು ಅಂತ ಹೇಳುದು ನೀವು? ಅಂದ್ರೆ ಈಗ ವನ ಅಂತ ಅಲ್ವಾ ಇದು? ಹೌದು. ವನವಾದರೇನು ನನಗೆ, ವನವಾದರೇನು ನನಗೆ, ಹೂ ಪಡೆವ ಮನವಾಯ್ತು ಬೇಕದೆ ನನಗೆ, ಹೂ ಪಡೆವ ಮನವಾಯ್ತು ಬೇಕದೆ ನನಗೆ, ವನವದರ ಮನೆ ಬಗೆಯಲು ಯಾವ ದೆಸೆಯಲ್ಲಿ ನಾವು ಇದ್ದೇವೆ ಅನ್ನೋದು ಮುಖ್ಯ ಅಲ್ಲ ಪ್ರಭು. ಈಗ ನಾನು ನನಗೆ ಅತ್ಯಂತ ಉತ್ತಮವಾದ ಸೀರೆ ಬೇಕು ಅಂತ ಕೇಳಿದ್ರೋ, ಅಥವಾ ನನಗೆ ಯಾವುದೋ ವಿಶೇಷವಾದಂತಹ ಆಭರಣ ಬೇಕು ಅಂತ ಕೇಳಿದ್ರೋ, ಆಗ ನೀವು ಹೇಳ್ಬೋದಿತ್ತು ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ಜುಟ್ಟಿಗೆ ಮಲ್ಲಿಗೆ. ಇದು ನಾವು ವನದಲ್ಲಿದ್ದೇವೆ, ವನದಲ್ಲಿರುವಾಗ ನನಗೆ ಹೂ ಬೇಕು ಅನ್ನುವಂಥ ಅಪೇಕ್ಷೆ ಆಯಿತು, ಅದರ ಕುರಿತಾಗಿ ಹೆಂಡತಿಗೆ ಬುದ್ಧಿಭ್ರಮಣೆ ಆಗಿದೆ ಅಂತ ಯಾಕೆ ನೀವು ಆಡುತ್ತೀರೋ ಗೊತ್ತಿಲ್ಲ ಪ್ರಭು. ದ್ರೌಪದಿಯ ಕುರಿತಾಗಿ ನಿಮಗೆಷ್ಟು ಅಕ್ಕರೆ ಅನ್ನುವುದನ್ನು ನಾನು ತಿಳಿಯದವಳಲ್ಲ. ಜೀವನದಲ್ಲಿ ಇಲ್ಲಿಯವರೆಗೂ ನಾನು ಬಾಳಿದ್ದೇನೆ ಅಂತಾದ್ರೆ ನಿಮ್ಮ ಅಂತಹ ಮಾತುಗಳಿಂದಲಾಗಿಯೇ ನಾನು ಬಾಳಿ ಬದುಕಿದವಳು ವನಕ್ಕೆ ಬಂದ ಮೇಲೆ. ಈಗ ಈ ವನದಲ್ಲಿರುವಾಗ ಒಂದು ಹೂ ಬೇಕು ಅಂತ ನನಗೆ ಅಪೇಕ್ಷೆ ಆದರೆ ಅದರಲ್ಲಿ ತಪ್ಪೇನು? ಅದನ್ನು ನೀವು ತಂದು ಕೊಟ್ಟಿರಿ ಅಂತಾದ್ರೆ ನಿಮಗಾಗುವಂತಹ ಸಮಸ್ಯೆ ಏನು? ಹಾಗಾಗಿ ಇದು ನೀವು ಸುಮ್ಮನೆ ನನ್ನಲ್ಲಿ ವಾದ ಮಾಡಬೇಡಿ. ನನಗೆ ಬೇಕಾದನ್ನು ತಂದುಕೊಡಿ, ಆಮೇಲೆ ನಾನನ್ನು ಮುಡಿಯುವುದೋ ಕೊಡುವುದೋ ದೇವರಿಗಿಡುವುದು ಅದು ನನಗೆ ಸಂಬಂಧಪಟ್ಟಂತಹ ವಿಷಯ. ನೀವು ಮೊದಲು ಹೇಳಿ ತಂದುಕೊಡಿ. ಬಾಯಿ ಮುಚ್ಚುವುದಿಲ್ಲ. ಅಲ್ಲ, ನೀವು ತಂದು ಕೊಡುವಲ್ಲಿವರೆಗೆ ಮುಚ್ಚುವುದಿಲ್ಲ. ಅನಗತ್ಯ ಮಾತಾಡಿ ನನ್ನ ಬಾಯಿಂದ ಕೆಟ್ಟ ಶಬ್ದ ಹೊರಡಿಸಬೇಡ. ಇವಳದ್ದೊಂದು ಹೂ ಅಂತೆ ಮತ್ತೊಂದಂತೆ. ಹೂ ಕೇಳಿದ್ರೆ ಕೆಟ್ಟ ಶಬ್ದ ನನಗೆ. ನಾನು ಆಗಲೇ ಹೇಳಿದೆ ನನ್ನಷ್ಟಕ್ಕೆ ಇರ್ಲಿಕ್ಕೆ ಬಿಡು ಅಂತ. ಇಲ್ಲ, ನನಗದನ್ನು ತಂದುಕೊಡಿ ಮತ್ತೊಂದು. ಸರಿ, ಈ ಸುಮ್ಮನೆ ಹಠ ಮಾಡಬೇಡ, ಇದು ಒಳ್ಳೆಯದಕ್ಕಲ್ಲ. ಒಂದು ಸಲ ಹೇಳಿದೆ, ಕೇಳಲಿಲ್ಲ. ಕೇಳಲಿಲ್ಲ, ಗದರಿಸಿ ಹೇಳ್ಬೋದು. ಸರಿ, ಮತ್ತೆ ಮತ್ತೆ ನಾನೆದ್ದು ಬೇರೆ ಕಡೆಗೆ ಹೋಗ್ತೇನೆ. ಸರಿ, ಇದೆಲ್ಲ ಆಗ್ಲಿಕ್ಕಿಲ್ಲ. ನನಗೆ ಇಷ್ಟವೂ ಇಲ್ಲ, ಸಾಧ್ಯವೂ ಅಲ್ಲ, ಸಾಧುವೂ ಅಲ್ಲ. ನೀ ಸುಮ್ಮನೆ ನೀನ್ ಅಷ್ಟಿದ್ರೆ ನೀ ಉಳಿದವರ ಹತ್ರ ಹೋಗಿ ಹೇಳು. ಸರಿ, ನನ್ನಲ್ಲಿ ಹೇಳಬೇಡ. ಅದಾಯ್ತು, ಈಗ ನೀವೆದ್ದು ಬೇರೆ ಕಡೆ ಹೋಗ್ತೀರಲ್ವಾ? ಮತ್ತೆ ಎಂತ, ನಾನು ಎಷ್ಟಾಗಿ ನಿಮ್ಮಲ್ಲಿ ಪರಿಪರಿಯಾಗಿ ಬೇಡಿಕೊಂಡ್ರೂ ನನಗೆ ತಂದು ಕೊಡುವುದಕ್ಕೆ ನೀವು ಸಿದ್ಧರಿಲ್ಲ ಅಷ್ಟೇ ಅಲ್ವೇ? ನನ್ನಿಂದ ಆಗ್ಲಿಕ್ಕಿಲ್ಲ. ಅದಾಯ್ತು, ನಾನು ಮಾತಾಡಬಾರ್ದು ಅಷ್ಟೇ ಅಲ್ವಾ? ಅಷ್ಟೇ ತಾನೇ. ಆಯ್ತು, ನಾನು ಬೇರೆ ಕಡೆ ಹೋಗ್ತೇನೆ. ಪತಿಯ ಮಾತನು ಕೇಳಿ ಸುದತಿಯು ವ್ಯಥಿಸಿ ಕಂಬನಿ ದುಂಬಿ ಮರುಗುತ್ತ ಕ್ಷಿತಿಯೊಳಗೆ ಹತ ಭಾಗ್ಯಳಾದೆನು ಕ್ಷಿತಿಯೊಳಗೆ ಹತ ಭಾಗ್ಯಳಾದೆನು ವಯಕ್ಕೆ ಬರಿದಾಯ್ತು ಕ್ಷಿತಿಯೊಳಗೆ ಹತ ಭಾಗ್ಯ
ಬರಿದಾಯ್ತು ಬಯಕೆ ಬರಿದಾಯ್ತು ಪತಿಗಳೈವರ ಮಡದಿಗಿ ಪರಿಗತಿಗಳಾದುದು ಬದುಕೆ ಮುಂದಿನ ಯತುನಗಳು ಸಾವೆಂದು ಮುಂಬರಲ್ಲು ಗತಿಗಳಾದುದು ಬದುಕೆ ಮುಂದಿನ ಯತುನಗಳು ಸಾವೆಂದು ಮುಂಬರಲು ಪ್ರಸ್ಥದಿಂದ ನಿಮ್ಮ ಜೊತೆಯಾಗಿ ಬಂದದ್ದಕ್ಕೆ ಕೊನೆಗೂ ನಿಮ್ಮ ಮಾತು ನಿಮ್ಮನ್ನು ಬಿಟ್ಟು ನಾನು ದೂರ ಹೋಗಬೇಕು ಅಂತಲ್ವೇ ಸಾಕು. ಇಲ್ಲಿಯವರೆಗೆ ನಿಮ್ಮ ಮಡದಿಯಾಗಿ ನಾನು ಬಾಳಿದ್ದಕ್ಕೆ ಸಾರ್ಥಕ ಆಯಿತು. ನೀವು ದೂರ ಹೋಗೋದು ಬೇಡ ಸ್ವಾಮಿ. ನೀವು 5 ಸಹೋದರರು ಸುಖವಾಗಿ ಸಂತೋಷವಾಗಿರಿ, ನಾನೇ ದೂರ ಹೋಗ್ತೇನೆ. ಎಲ್ಲಿಗಾದ್ರೂ ಹೋಗ್ತೇನೆ, ನಿಮಗೇನು? ನಾನು ಎಲ್ಲಿಗೆ ಹೋದ್ರೆ ಒಂದಕ್ಷರ ಮಾತಾಡಬಾರದು ಅಂತ ಹೇಳಿದವರು ನೀವು. ನಾನು ಎಲ್ಲಿಗೆ ಹೋಗಿ ಸತ್ರ, ನಿಮಗೇನು ನಷ್ಟ? ಇಷ್ಟು ಮಾತಾಡ, ನಾನು ನಿಮ್ಮಲ್ಲಿ ಮಾತಾಡಬಾರದು. ಇಷ್ಟು ನಾನು ಏನು ಕೇಳಿದ್ರು ನಿಮಗೆ ಕೋಪ ಬರ್ತಾ, ನೀವು ಒಂದಕ್ಷರ ಮಾತಾಡಬಾರದು ಮಧ್ಯೆ. ಆಯ್ತಲ್ಲ, ಕುಳಿತಲಿಂದ ಹೇಳುವುದಕ್ಕೆ ನಿಮಗೆ ಆಗುವುದಿಲ್ಲ. ನಾನು ಅನ್ನ ಕೊಡುವುದಿಲ್ಲ ಅಂತ ಹೇಳಬೇಕು. ಹೆಂಡತಿಯಾಗಿ ಮರ್ಯಾದೆ ಕೆಟ್ಟ ಬಾಳು, ನಾನು ಬದುಕಬೇಕು. ಹಿಡಿಮೆ ಇದ್ದಾಳೆ, ನಿಮ್ಮೊಟ್ಟಿಗಿದ್ದಾಳೆ. ಈಗ ಕಾಶಿಯಿಂದ ಮದುವೆ ಆಗಲಿಲ್ಲ, ನೀವು ಬಲಂದರೇನು? ನಿಮ್ಮ ಜೊತೆಗೆ ಕಾಡಿಗೆ ಬಂದಿದ್ದಾಳೆ ಅವಳು. ಸುಖವಾಗಿ ನಾನು ಪಾಂಚಾಲದಲ್ಲಿ ಇದ್ದವಳು ನಿಮ್ಮನ್ನು ಮದುವೆ ಆದ ಮೇಲೆ ತುಂಬಿದ ಸಭೆಯಲ್ಲಿ ನನ್ನ ಸೀರೆಯ ಸೆರಗನ್ನು ಸೆಳೆದನ್ನು ನೋಡಿ ಕಣ್ಣು ಬಿಟ್ಟುಕೊಂಡಿದ್ದವರು ನೀವು. ಈಗ ನೀವು ಹೇಳ್ತೀರಿ ನನಗೆ ಕಷ್ಟ, ನನಗೆ ಚಿಂತೆ. ಏನು ಕಷ್ಟ ನಿಮಗೆ? ಹೊಟ್ಟೆಗೆ 3 ತಿನ್ನುವುದಕ್ಕೆ ಸಿಗ್ತದೆ ಇಲ್ಲಿ? ಒಂದು ಹೂವನ್ನು ನಾನು ಕೇಳಿದ್ದಕ್ಕೆ ನನಗೆ ಮೀಸೆ ಅಡ್ಡ ಬರ್ತದೆ, ನನ್ನದ್ದೇ ಚಿಂತೆ ಅಂತ ಹೇಳ್ತೀರಿ. ಆದೀತು, ನೀವು ಬೇಕಾದ್ದು ಮಾಡಿಕೊಳ್ಳಿ. ದೊಡ್ಡ ಮೀಸೆ ಉಂಟಲ್ಲ, ಅದನ್ನು ತಿರುಗಿಸಿಕೊಂಡು ಕುಳಿತುಕೊಳ್ಳಿ ಇಲ್ಲಿ. ನಾನು ಇಲ್ಲಿ ಇದ್ರಲ್ಲೋ ನಿಮಗೆ ರಗಳೆ ಆಗೋದು? ನಾನು ಮಾತಾಡಬಾರ್ದಲ್ಲ. ಹೇಗಾದರೂ ಗುಡ್ಡದ ತುದಿಯಲ್ಲಿದ್ದೇನೆ, ತುದಿಗೆ ಹೋಗಿ ಎಲ್ಲಿಯಾದರೂ ಕೆಳಗೆ ಬಿದ್ದು ಸಾಯ್ತೇನೆ. ಮತ್ತೆ ನನ್ನದು ಯಾವ ಸಮಸ್ಯೆ ಇಲ್ಲವಲ್ಲ ನಿಮಗೆ? 5 ಗಂಡಂದಿರು ಹೇಳಿಕೊಳ್ಳುವುದಕ್ಕೆ, ನನ್ನ ಜೀವನದ ನೋವು, ನನ್ನ ಜೀವನದ ಅಪಮಾನ ಏನು ಅಂತ ಆಲೋಚನೆ ಮಾಡಿದರೆ ನಾನು 10 ಸಾಯ್ಬೇಕಿತ್ತೀಗ. ಬಹಳ ದೊಡ್ಡ ದೊಡ್ಡದು ಮಾತಾಡ್ತೀರಲ್ಲೋ ನನ್ನ ಮುಂಭಾಗದಲ್ಲಿ. ನೀವು ಹೂ ತಂದು ಕೊಡೋದು ಬೇಡ ನನಗೆ. ಆದೀತು, ನೀವು ಆಗ ಹೇಳಿದ್ರಲ್ಲ ಭಗವಂತ ಮುಂದೆ ಕೊಡ್ತಾನ ಇಲ್ಲೋ ಅಂತ ಗೊತ್ತಿಲ್ಲ ಅಂತ. ಇದೇ ಗುಡ್ಡದ ತುದಿಯ ಬಂಡೆಕಲ್ಲಿಂದ ಕೆಳಗೆ ಹಾರಿ ಸಾಯ್ತೇನೆ, ಯಾಕೆ ಬದುಕಬೇಕು ನಾನು ಸುಮ್ಮನೆ? ಆಯ್ತಲ್ಲ, ಒಂದು ಮಾತು ಹೆಚ್ಚು ಕಡಿಮೆ ಹೇಳಲಿಕ್ಕಿಲ್ಲ. ಪ್ರಾರಂಭ ಆಯ್ತು ಹೊರತೆ. ನೀವು ಹೂ ತಂದು, ಇವಳ ಕಣ್ಣಿನಲ್ಲಿ ನೀರು ಬತ್ತುವುದು ಇಲ್ವ? ಆಶ್ರಮದ ಒಳಗೆ ಪಾತ್ರೆ ಉಂಟು, ಆಗಟ್ಟು ಹಿಡಿಮೆಯನ್ನು ಬರ್ಲಿಕ್ಕೆ ಹೇಳಿ ಬೇಯಿಸಲಿಕ್ಕೆ. ಅವಳ ವಿಷಯ ಮಾತಾಡಬೇಡ. ಅಲ್ಲ, ನಾನು ಇರುವುದಿಲ್ಲ ಇನ್ನು. ನಿಮಗೆ ಹಸಿ ಒಂದೇ ಅಲ್ವ, ನಿಮಗೆ ಮೂಗಿಲ್ವಲ್ಲ, ನಿಮಗೆ ಹೊಟ್ಟೆ ಮಾತ್ರ ಇರುವುದಲ್ವ ದೊಡ್ಡದು. ಊಟ ಮಾಡಿಕೊಂಡಿರಿ. ಅಳುವುದು ಯಾಕೆ? ಅಳುವುದು ಯಾಕೆ ಅಂದ್ರೆ ಮತ್ತೆ ನಿಮ್ಮ ಆಗಿರುವ ಗಂಡ ಇದ್ದು ನಾನು ಅಳದೆ ಮತ್ತೇನು ಮಾಡಬೇಕು ಅಂದ್ರೆ? ಈ ಗಂಡ ಸಾಯಿಲಿ ಅಂತ ಹೇಳುದು ನಾನು ಹಾಗೆ ಹೇಳಿದ್ರು. ಈಗ ನಾನು ಸಾಯ್ತೇನೆ ಅಂತ ಹೇಳಿದ್ದು. ನಾನು ಸತ್ರ ಅಲ್ವ ನಿಮಗೆ ಸುಖ, ನಾನು ಸತ್ರ ಅಲ್ವ ಸಂತೋಷ, ನಾನು ಇದ್ರಲ್ವ ಯಾವತ್ತು ಕೇಳು ಹೇಗೆ ಸಾಯ್ತಿ? ನಾನು ಎಲ್ಲಿಯಾದ್ರೂ ಕೆಳಗೆ ಹಾರಿ ಸಾಯ್ತೇನೆ. ನೀನು ಹಾರಿದ್ರೆ ಸಾಯ್ತಿ ಅಂತ ಯಾರು ಹೇಳಿದ್ರು? ನೀವು ಹೇಳಬೇಕು ಅಂತೇಳ ನನಗೆ ಗೊತ್ತುಂಟು. ಅಲ್ಲ, ಕೈಕಾಲು ಮುರ್ಕೊಂಡ್ರೆ? ಕೈಕಾಲು ಮುರಿದ್ರೆ ನಾನೇ ಹೊತ್ತುಕೊಂಡು ಬರ್ಬೋದು. ನರಿ ನಾಯಿ ತಿಂತದೆ, ನಿಮಗೇನು ನಷ್ಟ? ಈಗ ನಿನ್ನ ಹೆಣ ತಿನ್ಲಿಕ್ಕಿಲ್ಲ, ಬೇಡ. ನಾನೇ ಹೊತ್ತುಕೊಂಡು ಬರ್ಬೋದು. ನೀವು ಹೊತ್ತುಕೊಂಡು ಬರುವುದು ಬೇಡ. ನಿಮಗೆ ನಾನು ಅಸ್ಪೃಶ್ಯಳು, ನಾನು ನಿಮ್ಮ ಹತ್ರ ಬರಬಾರ್ದಲ್ಲ. ನಾನು ಮಾತಾಡಬಾರದು, ನಾನು ಹೂ ಕೇಳಬಾರದು, ನಾನು ದೂರ ಹೋಗಬೇಕು. ನಾನು ದೂರ ಹೋದ್ರೆ ಆಯ್ತಲ್ಲ. ಹೌದು, ನೀನು ಕೈಕಾಲು ಮುರ್ಕೊಂಡ್ರೆ ಮತ್ತೆ ನಿನ್ನ ಉಪಚಾರಕ್ಕೆ ನಾನೇ ನಿಲ್ಲಬೇಕಲ್ಲ. ನೀವು ನಿಲ್ಲುವುದಿಲ್ಲವಲ್ಲ, ಈಗ ಒಂದು ಹೂ ತಂದು. ಅಯ್ಯೋ, ನೀನೊಮ್ಮೆ ಕಣ್ಣೀರು ಹಾಕೋದು ನಿಲ್ಲಿಸ್ತೀಯ? ಬಿಡು ಬಿಡಿ ಕಣ್ಣೀರು, ಕಣ್ಣೀರು ಎಲ್ಲಿಯಾದ್ರೂ ಹೋಗಿ ಸಾಯ್ತಾ. ನನಗೆ ಸಂಸಾರವೂ ಸಾಕು, ಹೆಂಡತಿಯೂ ಸಾಕು, ಎಲ್ಲ ಸಾಕು, ಒಳ್ಳೇದಾಯ್ತಲ್ಲ. ನಾನೊಬ್ಬನಲ್ವ ನಿನಗೆ ಸಿಕ್ಕೋದು? ನಿಲ್ಲು, ಇನ್ನು ಕಣ್ಣೀರು ಬೇಡ, ಏನು ಬೇಡ ನಿನಗೆ? ಎಂತದ್ದು ಹೂ ಬೇಕಾದ? ಎಂತ ಹೂ ಅದು? ಸೌಗಂಧಿಕ ಪುಷ್ಪ. ಎಲ್ಲಿ ಎಲ್ಲಿರುವುದು ಅದು? ಉತ್ತರ ದಿಕ್ಕಿಂದ ಪರಿಮಳ ಬರ್ತಾ. ಅಷ್ಟೇ ಅಲ್ವಾ? ಹೌದು. ಈಗ ಅದನ್ನು ತಂದು ಕೊಟ್ರೆ ಆಯ್ತಲ್ಲ. ನೀವು ತರ್ತೀರಾ? ನಿನಗೆ ಅದನ್ನು ತಂದು ಕೊಟ್ಟಲ್ಲಿಗೆ ಸಮಾಧಾನ ಆಗ್ತದ ಇಲ್ವ? ಸಮಾಧಾನ ಒಂದು ಮಾತು ಉಂಟು. ಎಂತದ್ದು? ಒಂದೇ ಹೂ ತರಬೇಡಿ, ತರುವುದಿದ್ರೆ ಇದ್ದಷ್ಟು ತೆಕ್ಕೊಂಡು ಬರುವ.
ಹೆಚ್ಚಿದ್ರೆ ಎಲ್ಲಿಯಾದ್ರೂ ಹೆಚ್ಚು, ಹೀಗೆ ಸಿಗ್ತದೆ ಅಂತಾದ್ರೆ ಮತ್ತೂ ನಾಲ್ಕು ಇರ್ಲಿ. ಅಲ್ಲ ಹೇಳಿದ್ದು ನಾನು, ಹೊರ್ಲಿಕ್ಕೆ ಸಾಧ್ಯ ಇದ್ರೆ ಮತ್ತೊಂದು 400 ಇರ್ಲಿ. ನೀವು ತರ್ತೀರಾ? ಮತ್ತೆಂಥದಕ್ಕೆ ಎದ್ದದ್ದು ಕೂತಲ್ಲಿಂದ? ಸ್ವಾಮಿ ನೀವು ಊಟ ಮಾಡಿ ಹೋಗ್ತೀರಾ, ಬಂದ ಮೇಲೆ ನೀನಿಗೆ ಹೋಗಿ ಅಲ್ಲಿ ಆ ಬಂಡೆಯ ಮೇಲೆ ನಿಂತು ಹಾರುವುದೆಂತದಾಯ್ತು? ಅಲ್ಲ ನೀವು ಹೂ ತರ್ತೀರಿ ಅಂತಾದ್ರೆ ಮತ್ತೆ ನಾನು ಯಾಕೆ ಹಾರುವುದು? ಅಂದ್ರೆ ಹೂ ತರುವಲ್ಲಿವರೆಗೆ ಹಾರುವುದಿಲ್ಲ. ಅಲ್ಲ ಇಲ್ಲ ಇಲ್ಲ, ನಾನು ಕೆಳಗೆ ಇರ್ತೇನೆ, ಇಲ್ಲದ್ರೆ ಕೈಕಾಲು ಕಟ್ಟಿ ಹಾಕಿ ಹೋಗ್ತೇನೆ. ಅಲ್ಲಿ ಬೇಡ 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 ಬೇಡ, ನಿಮ್ಮ ನಿರೀಕ್ಷೆಯಲ್ಲೇ ನಾನು ಇರ್ತೇನೆ. ನನಗೆ ಜೀವಮಾನದಲ್ಲಿ ನಿನ್ನ ಕಣ್ಣೀರು ನೋಡಿ ನೋಡಿ ಸಾಕಾಗಿ ಹೋಗಿದೆ. ಮಾತೆ ತಿದ್ದರೆ ಸಾಕು ನನಗೆ, 5 ಜನ ಗಂಡಂದಿರು ದೇವರೇ. ಈಗ ಅದು ನಾನು ಮಾಡಿದ್ದ, ಅದು ನನಗೆ ಅಲ್ಲ, ನನಗೆ ಅದು ಮಾತಾಡುವಾಗ ಬರುವುದು ಕಣ್ಣೀರು, ಅಭ್ಯಾಸ ಆಗಿದೆ. ಹೌದು, ಅದು ನಿನಗೆ ಕೆಲವು ಬಾಯಿಪಾಠ ಆಗ್ತದೆ, ಕೆಲವು ಮಾತಾಡ್ತಿ ದೇವರೇ. ನಿಜವಾಗಿ ಆ ಬಂಡೆಯಿಂದ ಹರಿ ಸಾಯ್ಬೇಕಾದ್ದು ನಾನು. ಅಲ್ಲ ನಾನು ಇಷ್ಟು ಮಾತನಾಡದಿದ್ರೆ ನೀವು ಹೇಳಲಿಕ್ಕೆ ಇರಲಿಲ್ಲ. ಕಟ್ಟಿಕೊಂಡ ಕರ್ಮಕ್ಕೆ ಹೂವು ಬೇಕು. ಆಯ್ತು, 4 ಹೂ ತಂದ್ರೆ ಆಯ್ತಲ್ಲ. ಹೌದೌದು, ಅದನ್ನು ಮುಡ್ಕೊಂಡು ತಿರುಗಬಹುದಲ್ಲ ಕಾಡಿನಲ್ಲಿ. ಅದು ಹೌದು, ನೀವು ತೆಕ್ಕೊಂಡು ಬನ್ನಿ. ಎಲ್ಲಿ ನನ್ನ ಗದೆ? ಗದೆ ಇಲ್ಲೇ ಉಂಟು, ನನಗೆ ಎತ್ತಲಿಕ್ಕೆ ಆಗ. ಸೂರ್ಯಾಸ್ತಕ ಮೊದಲು ಆದೀತು, ಆ ಹೂ ಎಲ್ಲಿಯೇ ಇರ್ಲಿ. ನಿನಗೆ ಎಷ್ಟು ಬೇಕು? ಎಷ್ಟು ಅಂತಂದ್ರೆ ನೀ ಹೇಳಿದ್ದಕ್ಕಿಂತ ಒಂದಷ್ಟು ಹೆಚ್ಚು. ಆದೀತು ಆದೀತು, ತಂದು ಕೊಡ್ತೇನೆ. ಮತ್ತಿನ್ನಿಲ್ಲಿ ಕಣ್ಣೀರು ಹರಿಸಿಕೊಂಡು ಕೂತ್ಕೊಂಡು ಇಲ್ಲವೇ ಇಲ್ಲ, ನಾನು ಉತ್ತರಕ್ಕೆ ಮುಖ ಮಾಡಿರ್ತೇನೆ. ಈಗ ಕಣ್ಣು ಮೊದಲನೇ ಅರಳಿ ಹಾಗಿದ್ರೆ ಕಣ್ಣೀರು ಬಂದದ್ದೇ ಸುಳ್ಳ. ಬಂದದ್ದು ಹೌದು, ಅದು ಬೇಕಾಗುವಾಗ ಬರ್ತದೆ. ಬಂದದ್ದು ಹೌದು, ನಾಟಕ ಸಾಕು ಅಂತ ನಾನು ಹೇಳುದು, ನೀ ಮಾಡುದು ಎಂತದ? ಅದು ನಿಮ್ಮ ಹಾಗೆ, ಏನು ಬಲ ಇಲ್ಲ ಅಂತ ಹೇಳಿದ ನಿಮಗೆ ಎದ್ದು ನಿಲ್ಲಿಲ್ವಾ? ಏನು ಬಲ ಇಲ್ಲ ಅಂತ ಹೇಳಿದ್ದ ಹೌದು, ಆದ್ರೆ ಹೆಂಡತಿಗೆ ಹೂ ತರ್ಲಿಕ್ಕೆ ಕೊಡದಷ್ಟು ಭೀಮ ನಿಸ್ಸಹಾಯಕ ಅಲ್ಲ ನಾನು. ಹೌದು, ಅರ್ಥ ಆಯ್ತಾ? ಹೌದೌದು, ನಿನಗೆ ತಂದು ಕೊಡ್ತೇನೆ. ಅದೇತು, ಮತ್ತೆ ಮತ್ತೆ ನನ್ನ ತಂಟೆಗೆ ಬರಬೇಡ. ಅರ್ಥ ಆಯ್ತಲ್ಲ? ಯಾಕೆ ಮತ್ತೆ ತಂಟೆಗೆ ಬರಬೇಕು? ಅದೇ ನಿನ್ನ ಕೆಲಸ ಆಯ್ತಲ್ಲ. ಅಲ್ಲ ಮತ್ತೆ ಹೂವಿನ ವಿಷಯದಲ್ಲಿ ಮಾತೇ ಇಲ್ಲ ನನ್ನ. ಮತ್ತಿನ್ನೊಂದು ಹಣ್ಣು ಕಾಣದಿದ್ರೆ ಸಾಕು, ಗೊತ್ತಿಲ್ಲ ನನಗೆ. ಒಂದು ಹಣ್ಣಿನ ಪ್ರಕರಣದಲ್ಲೇ ಪ್ರಾಣಕ್ಕೆ ಬಂದಿದೆ, ಅದು ಹೇಗೆ ಅಂತ ಗೊತ್ತಿಲ್ಲ. ಒಳ್ಳೆಯದು, ಆದೀತು, ಹೋಗ್ತೇನೆ. ಆದೀತು, ನೀನು ನಾನು ಊಟ ಮಾಡೋದಕ್ಕೆ ಕಾದಿರು. ನಾನು ಆಶ್ರಮದ ಬಾಗಿಲಲ್ಲೇ ಕಾದಿರು ಅಲ್ಲ, ಊಟ ಮಾಡೋದಕ್ಕೆ ಕಾದಿರು ಅಂತ. ನೀನು ಅಂದ್ರೆ ಮತ್ತೆ ನಮಗೆ ಹೂ ತರುವಲ್ಲಿವರೆಗೆ ನಾನು ಉಣ್ಣುವುದಕ್ಕಿಲ್ಲ. ಒಳ್ಳೆಯದು, ಉತ್ತರ ಪಥವನ್ನು ಆದೀತು ಸಾಧಿಸುವುದಕ್ಕೆ ಮುಂದಾಗ್ತೇನೆ. ಹೊಸ ಭೀಮಸೇನ ಈಗ ಮಡದಿಗೊರೆದು ಭೀಮ ಶಕ್ತಿಯಿಂದ ಹೊಸ ಸ್ಫೂರ್ತಿ ಪಡೆದಂತಹ ಭೀಮಸೇನ. ಮಾತಿಗಿನ ಶಕ್ತಿಗಿಂತ ಕಣ್ಣೀರಿನ ಶಕ್ತಿ ದೊಡ್ಡದು. ಗಂಡ ಹೆಂಡರ ಸಂಭಾಷಣೆ ಸಾಮಾನ್ಯ ಎಲ್ಲ ಕಡೆ ಒಂದೇ, ದೇಶ ಕಾಲ ಮತ್ತು ಭಾಷೆ ಬೇರೆ, ವಿಷಯ ಅದುವೇ. ಕೊನೆಗೆ ನಿಲ್ಲುವುದು ಹೆಚ್ಚಾಗಿ ಕಣ್ಣೀರಿನಲ್ಲೇ, ಮತ್ತೆ ಮಾತ್ರ ಬೇರೆ. ಕೆಲವು ಕಡೆ ಇಬ್ಬರೂ ಕಣ್ಣೀರಾಗ್ತಾರೆ, ಇನ್ನೊಂದು ಕಡೆ ಆ ಕಣ್ಣಿನಿಂದ ಪ್ರಚೋದಿತನಾಗಿ ಹೊರಡ್ತಾನೆ ಭೀಮಸೇನ. ನನಗೆ ಅರ್ಥವಾಗಿದೆ ಇದು. ಹೂ ಮುಡಿಯುವುದಕ್ಕೆ ಮಾತ್ರ ಕೇಳಿದ್ದಲ್ಲ ಅವಳು, ನಿರಾಶನಾಗಿ ಕೂತಿದ್ದ ನನ್ನನ್ನು, ಇನ್ನು ಮುಂದೆ ಮುಡಿಸುವುದಕ್ಕಿದ್ದದ್ದು ಉಂಟು ಅಂತ ಸೂಚಿಸುವುದಕ್ಕೂ ಇರಬಹುದು. ಕೆಲವು ಅಭ್ಯಾಸ ಬಿಡಬೇಕಲ್ವ. ಅಣ್ಣನಲ್ಲಿ ಹೇಳಿ ಹೋಗುವ ಅಂತ ಹೊರಟದ್ದು ನಾನು. ಬೇಡ ಈ ಸಲ ನನ್ನ ಹೆಂಡ ಅಲ್ಲ, ನಮ್ಮ ಹೆಂಡತಿಗೆ ಹೂ ತರಲಿಕ್ಕೆ ಅಣ್ಣನಲ್ಲಿ ಕೇಳುದು ಯಾಕೆ? ಕೇಳಿದ್ರೆ ಹೇಳಲಿಕ್ಕೆ ಪ್ರಾರಂಭ ಮೊದಲು ಹೀಗೆ ಮಾಡ್ತಾನೆ. ಕೌರವರನ್ನೇ ಕೊಂದು ಬಿಡ್ತೇನೆ ಅಂತ ಹೇಳುವಾಗಲೂ ಆ ಒಂದು ಇದುವೆ. ಸಭೆಯಲ್ಲಿ ನಿಲ್ಲಿಸಬಾರ್ದು, ನಾನು ಮಾರ್ಗದಲ್ಲಿ ನಿಲ್ಲಿಸಬೇಕು. ಈಗ ಎಲ್ಲಾದರೂ ಹೀಗೆ ಮಾಡಿದ್ರೆ ಹೋಯ್ತೆ, ನನ್ನ ಕೊಟ್ಟ ಭಾಷೆಯೂ ಹೋಯ್ತು, ಹೂ ಇಲ್ಲ, ಮತ್ತೆ ನಾ ಹಿಂದೆ ಬರಲಿಕ್ಕೂ ಇಲ್ಲ. ಊಟ ಮಾಡದೆ ಕಾವಳು ಊಟ ಮಾಡದೆ ಇರ್ತಾಳೆ, ಹೀಗೆಲ್ಲ ಪರಿಸ್ಥಿತಿ ಉಂಟಾಗ್ತದೆ ನೋಡಿ. ಕೆಲವೊಂದು ಬಾರಿ ಪತ್ನಿಯ ವಾಕ್ಯ ಪಾಥೇಯವಾಗ್ತದೆ. ಪಾಪ ಪಟ್ಟ ಮಹಿಷಿಯಾಗಿ ಅವಭೃತ ಸ್ನಾತೆಯಾದವಳು ನಮ್ಮ ಪಾಂಚಾಲೆ ಏನು ಕೇಳಲಿಲ್ಲ. ಒಂದು ಹೂ ಕೇಳಿದ್ರು ಅವ ತಂದು ಕೊಡ್ತಿದ್ದನೋ ಏನೋ, ಶಿವನೊಲೊಮೆ ಪಡೀಲಿಕ್ಕಾಗಿ ಹೋಗಿದ್ದಾನೆ.
ಬದರಿಕಾಶ್ರಮವನ್ನು ಸೇರಿದ್ದೇವೆ. ಬದರಿಕಾಶ್ರಮದಲ್ಲಿರುವ ಬುದ್ಧಿಯೇ ನನಗೂ ಬಂತ ಏನು, ಇನ್ನು ಬದರಿಕಾಶ್ರಮಕ್ಕೆ ಹೋಗುವುದು ಅಂತ ಹೇಳ್ತಾರೆ. ಅಲ್ಲಿಗೆ ಪೂರ್ತಿ ಮುಟ್ಲಿಲ್ಲ, ನಾವೀಗ ಮಧ್ಯದಲ್ಲಿ ಈ ಕಣ್ಣೀರು ಬಂತು ನೋಡಿ. ವ್ಯಕ್ತಿಗೆ ಜೀವನದಲ್ಲಿ ಕಣ್ಣೀರು ಬಂದರೆ ಬದರಿಕಾಶ್ರಮ, ಅವನ ಹೆಂಡತಿಗೆ ಬಂದರೆ ಬದರಿಕಾಶ್ರಮದಿಂದ ನಿವೃತ್ತಿ, ಬೇರೆ ಕಡೆ ಹೋಗು. ನಾ ಎದ್ದ ರಭಸಕ್ಕೆ ಹೊಸ ಸಂಕಲ್ಪದ ಭೀಮಸೇನ ನಿಜವಾದ ಪ್ರಾಣ ಸುತ ಎದ್ದಿದ್ದಾನೆ. ಇವತ್ತು ತಂದು ಕೊಡುವುದೇ ಮೂಗಿಲ್ಲದವನ ಹಾಗೆ ಅಭಿನಯಿಸಿದ್ದೆ, ಪರಿಮಳ ನನಗೂ ಬಂದಿದೆ. ಇಷ್ಟು ದಿವಸ ಬಾರದಿದ್ದದ್ದು ಯಾಕೆ ಬಂತು? ದೈವಿಕವಾದ ಯಾವುದೋ ಪ್ರೇರಣೆ ಇರಬೇಕು. ಏನೋ ಮುಂದೆ ನಡೆಯುವುದಕ್ಕುಂಟು, ಎಲ್ಲದಕ್ಕೂ ನಾನು ಸಿದ್ಧನಾಗಬೇಕು. ನನಗೆ ಮೊದಲಿಂದಲೂ ಅದುವೇ, ಗದೆ ಒಂದು ಕೈಯಲ್ಲಿ ಸಿಕ್ಕಿದ್ರೆ ಅಣ್ಣನಾಜ್ಞೆಯೇ ಮೀರಿದೆನು, ಮೀರಲಿಲ್ಲ, ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಉಳಿದ ಇಬ್ಬರಲ್ಲಿ ಹೇಳಬೇಕಾದ್ದಿಲ್ಲ, ಕೆಲವು ವಿಷಯ ಬಂದು ಹೇಳಿದರೆ ಒಳ್ಳೆಯದು. ಯಾಕೆ ಮಾಡಿ ಆಯ್ತಲ್ಲ, ಮತ್ತೆ ಬೇಡ ಇತ್ತು ಅಂತ ಹೇಳಬೇಕಷ್ಟೇ ಹೊರತು ಬೇಡ ಅಂತ ಹೇಳುವಾಗಿಲ್ಲ. ಹಿರಿಯರಲ್ಲಿ ಕೆಲವೊಂದು ಬಾರಿ ಹೀಗೆ ವರ್ತನೆ ಮಾಡಿ ಪಶ್ಚಾತ್ ಅನುಮತಿಯನ್ನು ಪಡಿಲಿಕ್ಕಾಗ್ತದೆ. ಒಳ್ಳೆದಾಯ್ತು ಅಂತಲೇ ಹೇಳಿ ಅನು, ಹೇಳದಿದ್ದರೂ ಮಾಡಿದ ಕೆಲಸದ ಪರಿಣಾಮ ಏನು ಕಡಿಮೆ ಆಗುವುದಿಲ್ಲ. ಭೀಮನ ಜೀವನದಲ್ಲಿ ನಡೆದು ಬಂದ ಅನೇಕ ಘಟನೆಗಳು ಹೀಗೆ ಹೇಳಿದೆ ನಾನು, ನಮ್ಮ ಅಪದೇಶೆಯಿಂದ ಬಂತು ಅಂತ. ಅಪದೇಶೆಯ ನಿವಾರಣೆ ಇದರಿಂದ ಯಾಕಾಗಬಾರದು ಅಲ್ಲ, ಧರ್ಮರಾಜನಲ್ಲಿ ಹೇಳಿದರೆ ಹೂ ಎಂದರೇನು, ತರುವುದೆಂದರೇನು, ಹೂವುಗಳಲ್ಲಿ ಎಷ್ಟು ಜಾತಿ, ಇಂಥದ್ದು ಮಾತಾಡಿಯ ನಾವು, ಹಾಗೋಗ ಕೆಲಸ ಅಲ್ಲ. ವಯಸ್ಸು 16 ಆಗಬೇಕಾದ್ರೆ ಹಿರಿಯವನಾಗಿ ಹೋದ. ಆಟ ಪಾಠ ಎಲ್ಲ ನಮಗೆ, ಇವರು ಎಲ್ಲಿದ್ದಾರೆ ಅಂತ ನೋಡ್ತಾ ಇರೋದು ತಂದೆಯಾಗಿ. ಛ, ಎಂತಹ ತಪಸ್ಸು ಅದು, ಎಂತಹ ಯೋಗ್ಯತೆ ಅದು. ಅವನಲ್ಲಿ ಕೇಳುವುದಕ್ಕೆ ಹೋದರೂ ಹೆಚ್ಚಾಗಿ ಇರುವ ಜಾಗರೂಕತೆ ಎಚ್ಚರ ಕೆಲವೊಂದು ಬಾರಿ ಕಾರ್ಯಸಿದ್ಧಿಗೆ ಅಪಾಯ ಉಂಟಾಗ್ತದೆ. ಹಾಗಾಗಿ ಅದನ್ನು ಒಂದು ಕ್ಷಣ ನಿರಾಕರಿಸಿ ಅಲ್ಲ, ಒಂದಿಷ್ಟು ನಿರ್ಲಕ್ಷಿಸಿ, ಈ ಕಾಡಿನಲ್ಲಿ ನಾನು ಬರುತ್ತಿರುವ ಪರಿಣಾಮ ಉಂಟಾಗುವ ಹಾಗೆ ನೇರವಾಗಿ ಆ ಹೂವಿನ ಪರಿಮಳವನ್ನು ಹಿಡಿದು ಸಾಕ್ತೇನೆ ನೋಡೋಣ. ನಾಮಸ್ಮರಣೆಯ ಮಾತ್ರದಿಂದ ಮೈ ಮೇಲಿರುವ ರೋಮ ರಾಜಿಗಳೆಲ್ಲ ನಿಮಿರಿ ನಿಂತವು. ರಾಮ ಮಮ್ಮ ಜೀವ ಜೀವನ,
ಹೌದು, ರಾಮನನ್ನ ನೆನೆದರೆ ಎಲ್ಲಿಂದ ಎಲ್ಲಿಗೂ ಹಾರಬಹುದು. ಹಾರುವ ಕಪಿ ರಾಮನನ್ನ ಮರೆಯೋದಿಲ್ಲ, ಮರೆಯಲಿಲ್ಲ. ರಾಮನನ್ನ ನೆನೆಯುತ್ತಲೇ ಕವಿಯೊಬ್ಬ ಹುತ್ತದೊಳಗೆ ತಾನಡಗಿದ. ರಾಮನನ್ನ ನೆನೆಯುತ್ತಲೇ ಕಪಿಯೊಬ್ಬ ಮರದಿಂದ ಮರಕ್ಕೆ ಹಾರಿದ. ಹಾರುವವನ ಜೀವ ಜೀವನ ರಾಮ, ಹುತ್ತದೊಳಗೆ ಅಡಗಿ ಚಿತ್ತವನು ಹುತ್ತ ಭಿತ್ತಿಯಾಗಿಸಿಕೊಂಡ ಕವಿಯ ಜೀವ ಜೀವನ ರಾಮ. ರಹಸ್ಯಕ್ಕಿಂತ ರಹಸ್ಯ, ಪ್ರಕಾಶಕ್ಕಿಂತ ಪ್ರಕಾಶ ರಾಮ. ನಾಮರೂಪಾತ್ಮಕವಾದ ಈ ಪ್ರಪಂಚದಲ್ಲಿ ನಾಮವೂ ರಹಸ್ಯ, ಆದ್ದರಿಂದಲೇ ರೂಪವೂ ರಹಸ್ಯ. ಈ ರಹಸ್ಯವನ್ನ ಕಾಣಬೇಕು ಎಂಬ ಅಪೇಕ್ಷೆ ಹುಟ್ಟಿದರೆ ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಪ್ರಪಂಚ ಎಲ್ಲ ಸಂಯೋಗವನ್ನು ಯೋಗ ಅಂತ ಭಾವಿಸಿತು. ಆದರೆ ನಿಜವಾದಂತಹ ಯೋಗ ರಹಸ್ಯದ ಯೋಗ ಅದು. ಶ್ರೀರಾಮ ಜಯರಾಮ ರಾಮ ರಾಮ ರಾಮ, ಹೌದು ಆ ಮರ ಈ ಮರ ಅಂತ ಮರವನ್ನ ಹಿಡಿದು ಸಂಸಾರವೆಂಬ ಮರವನ್ನ ಮರೆತಾಗ ರಾಮ ಕಂಡಿದ್ದ. ಆದ್ದರಿಂದಲೇ ಅವನು ಕವೀಶ್ವರನಾದ. ಆ ಮರ ಈ ಮರ ಅಂತ ಮರದಿಂದ ಮರಕ್ಕೆ ಹಾರಿ ಅದರ ಕೊಂಬೆಯ ತುದಿಯಲ್ಲಿರುವ ಫಲವನ್ನ ಕಚ್ಚಿ ರಾಮ ಫಲ ಅಂತ ಅನ್ನುವಾಗ ರಾಮ ಕಾಣಿಸ್ತಾನೆ. ಚಿರಂಜೀವಿತ್ವ ನನಗೆ, ರಾಮನನ್ನ ಕಾಣುವುದಕ್ಕೆ ಚಿರಂಜೀವಿತ್ವ. ಪ್ರಭು ರಾಮಚಂದ್ರನೇ ಸೂಚನೆಯನ್ನು ಕೊಟ್ಟ. ರಾಮನಾಮ ಈ ಆರ್ಯಾವರ್ತದಲ್ಲಿ ಎಲ್ಲ ಕಡೆ ಜೀವದೇವರ ಸೇತುವಾಗಿರಬೇಕು ಅಂತಂದರೆ ಮಾರುತಿ ನೀನಿರಬೇಕು. ಲೋಕ ರಾಮನನ್ನು ಮರೆಯಕೂಡದು. ಯಾಕೆ? ಜೀವ ದೇವರಿಗಿರುವ ಸೇತು ಅದು. ಬಹಿರಂಗದ ಸೇತುವನ್ನು ನಾನೇ ಕತ್ತರಿಸಿದ್ದೇನೆ. ಯಾಕೆಂದರೆ ಅಂತರಂಗದ ಸೇತು ರಾಮ ಇರ್ತಾನೆ ಅಂತ. ರಾಮ ಇರುವವರೆಗೆ, ಆ ಸೇತು ಇರುವವರೆಗೆ ಜೀವೋತ್ಕರ್ಷಕ್ಕೆ ಅದು ಸಹಕಾರವನ್ನು ಕೊಡುತ್ತದೆ. ಅಂತಂದರೆ ಆ ಸೇತುವನ್ನು ಉಳಿಸಿಕೊಳ್ಳುವುದಕ್ಕಾಗಿ ರಾಮನಾಮವನ್ನು ಹಿಡ್ಕೊಂಡಿದ್ದೇನೆ ನಾನು. ಈ ಕಡೆ ರಾಮನಾಮ, ಆ ಕಡೆ ಆ ಪಾರದಲ್ಲಿ ರಾಮರೂಪ. ಆದ್ದರಿಂದ ಎರಡನ್ನು ಒಂದಾಗಿಸುವುದಕ್ಕೆ ಕರ ಜೋಡಿಸಿದರೆ ರಾಮ 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 ರಾಮ, ಹೌದಲ್ಲ? ಭಜನೆ ಮಾಡುತ್ತಾ ಕದಳೀವನಕ್ಕೆ ಬಂದಿದ್ದೀರಿ, ಹೌದು. ರಾಮದರ್ಶನದ ಅಪೇಕ್ಷೆ ಹೆಚ್ಚಾಗಿದೆ. ಕಾಣಬೇಕು, ರಾಮನನ್ನ ಕಾಣಬೇಕು ಎನ್ನುವ ಅಪೇಕ್ಷೆ, ಅದಮ್ಯವಾದ ಅಪೇಕ್ಷೆ ಹುಟ್ಟಿಕೊಂಡಿದೆ. ಅದನ್ನು ಕಾಣುವುದಕ್ಕಾಗಿ ಬದರಿಕಾಶ್ರಮವನ್ನು ದಾಟಿದ ಈ ವನ ಪ್ರದೇಶಕ್ಕೆ ನಾನು ಬಂದಿದ್ದೇನೆ. ಹಿಮಾಲಯದ ಎತ್ತರ ಒಂದು ಕಡೆಗೆ ಸಾಗರದ ಆಳವನ್ನು ದೂರದಿಂದ ಕಂಡವ ನಾನು. ಸಾಗರೋಲ್ಲಂಘನ ಮಾಡುವಾಗ ಅದರ ವೈಶಾಲ್ಯವನ್ನು ಗುರುತಿಸಿಕೊಂಡವ. ಆ ಅಗಾಧವಾದ ಸಾಗರದ ಒಳಗೂ ರಾಮನನ್ನೇ ಕಂಡವ. ಛೇ ಛೇ ಛೇ, ಹಿಮಾಲಯದ ಎತ್ತರವನ್ನು ಕಂಡು ಮೂಕ ವಿಸ್ಮಿತನಾಗಿದ್ದೇನೆ. ವಿಸ್ಮಯದ ಈ ಮೂಕಭಾವ ಮಂತ್ರ ಹುಟ್ಟುವ ಪೂರ್ವ ಸಿದ್ಧತೆ ಅದು. ಅದನ್ನು ನೋಡುವಾಗಲೇ ಜೈ ಶ್ರೀರಾಮ್ ಎಂಬ ಮಂತ್ರ ಹುಟ್ಟುಕೊಂಡು ಬಿಡ್ತಲ್ಲ, ಹೌದು. ಸಾಗರದ ಆಳದಲ್ಲಿ ಬೇರು, ಹಿಮಾಲಯದ ತುದಿಯಲ್ಲಿ ಮೇರು, ಬೇರು ಮೇರುಗಳನ್ನು ಒಂದಾಗಿಸುವ ಈ ಬೇರ ಮಾರುತಿ. ಎಂತಹ ದಿವ್ಯವಾದ ಅನುಭವ ಇತ್ತು. ರಾಮಯಾತ್ರೆ ಇತ್ತು, ರಾಮನನ್ನ ಹುಡುಕುವ ಯಾತ್ರೆ ಇತ್ತು. ರಾಮನಾಮವೆಂಬಂತಹ ಸಾಧನವನ್ನ ಇಟ್ಟುಕೊಂಡು ರಾಮರೂಪ ಸಿದ್ಧಿಯ ಕಡೆಗೆ ಸಾಗುವ ಯಾತ್ರೆ ಇತ್ತು. ಇದೇ ನಿಜವಾದ ಮಹಾಮಾರ್ಗ. ಈ ಮಹಾಮಾರ್ಗದ ಮಧ್ಯದಲ್ಲಿ ನಾನಿದ್ದೇನೆ.
ಮೆಲ್ಲಗೆ ರಾಮನಾಮ ಸ್ಮರಣೆ ಮಾಡ್ತಾ ಮುಂದೆ 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 ಸಾಗ್ತಾ ಇರ್ತೇನೆ. ಏನು ಪಲ್ಲಟ ಕಾಣಿಸ್ತಾ ಇದೆ, ಝಂಜಾವಾತವನ್ನು ಬೀಸಿದ ಅನುಭವ, ಮರಗಳೆಲ್ಲ ಚೆನ್ನಾಡಿ ಹೋದವು, ಮೃಗಗಳೆಲ್ಲ ಚೀತ್ಕಾರ ಮಾಡ್ತಾ ಇವೆ. ಹೋಗ್ತೇನೆ ಮುಂದೆ, ಹೋಗ್ತೇನೆ ಮುಂದೆ. ಯಾರೋ ಮುಂದೊತ್ತಿ ಬರುವ ಸತ್ತಿದು, ಅಕ್ಕಪಕ್ಕದ ಮರಗಳನ್ನೆಲ್ಲ ಬಡಿ ಬಡಿದು ಕೆಡಗುತ್ತ, ಅಲ್ಲಿರುವ ಮೃಗಗಳನ್ನೆಲ್ಲ ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ ಅಂತಾದರೆ, ರಾಮನಾಮ ಜಪದ ರಾಮರೂಪ ದರ್ಶನದ ಅಹಿಂಸಕ ಮಾರ್ಗದಲ್ಲಿ ನಾವಿರುವಾಗ ಇದೇ ಮಾರ್ಗದಲ್ಲಿ ಅಕಾರಣವಾದ ಹಿಂಸಾ ಪ್ರಪಂಚ ಸೃಷ್ಟಿ ಮಾಡುವವ ಯಾರು ಅಂತ ಯೋಚನೆ ಮಾಡಿದರೆ ಯಾರಿವನು? ಅನುಜನೀ ತನ್ನ ಮದವ ಇಳಿಸುವ ಬರುವವ ಯಾರು ಅಂತ ಪರಾಂಬರಿಸಿದರೆ ಬೇರೆವನಲ್ಲ, ಯಾರು? ನಮ್ಮವ, ನನ್ನ ಅನುಜ. ಪ್ರಪಂಚಕ್ಕೆ ಈ ಮಾರುತಿಯನ್ನ ಯಾವ ಶಕ್ತಿ ತಂದು ಕೊಟ್ಟಿತೋ ಅದೇ ಶಕ್ತಿಯಿಂದ ಹುಟ್ಟಿದ ವ್ಯಕ್ತಿವ. ಗಾಳಿಯ ಮಕ್ಕಳು, ಗಾಳಿ ತುಂಬಿದ ಮಕ್ಕಳು ಅಲ್ಲ, ಲೋಕಕ್ಕೆ ಗಾಳಿ ತುಂಬುವ ಮಕ್ಕಳಾಗಬೇಕು. ನನ್ನ ತಮ್ಮ, ಇದ್ದವರ ಪ್ರಾಣವನ್ನೆಲ್ಲ ತೆಗೆಯುವಷ್ಟು ಸೊಕ್ಕ ಬಂತಲ್ಲ ಇವನಿಗೆ. ಮದವೇರಿ ಮತ್ತಾರೆಯಂತೆ ಮುನ್ನುಗ್ಗಿ ಬರ್ತಾ ಇದ್ದಾರೆ. ಕಾಡು ಕ್ರಿಯಾಪದ ಆಗಬಾರ್ದದು. ಕಾಡು ಇದು ಅರಣ್ಯ ಗಹನ, ಇದು ಪ್ರವೇಶ ಮಾಡುವ ಇವನ ಕಿವಿಯೊಳಗೆ ಹೊಕ್ಕ ಗಾಳಿ ಕಾಡು ಕಾಡು ಅಂತ ಹೇಳ್ತಾ ಇರಬೇಕು. ದಮಪ್ರಧಾನವಾದ ಪ್ರಪಂಚ ಅದು ರಾಮ ಪ್ರಪಂಚ, ಅದು ಮದಪ್ರಧಾನವಾದ ಪ್ರಪಂಚ ಸಾಮಾನ್ಯ ಹುಲು ಮಾನವರ ಪ್ರಪಂಚ. ಅದು ಹಾಗಿದ್ರೆ ಇವನೊಳಗೆ ಏರಿ ತುಂಬಿದಂತಹ ಈ ಮದವನ್ನ ಪಲ್ಲಟಗೊಳಿಸಬೇಕು ಅಂತಾದರೆ, ಅದನ್ನ ದಮವಾಗಿಸಬೇಕು ಅಂತಾದರೆ ನಾನು ಮಾರ್ಗ ಮಧ್ಯದಲ್ಲಿ ನಿಲ್ಲಬೇಕೀಗ. ಏನು ಮಾಡುವ? ಸರಿ, ಈ ಮನುಷ್ಯರಿಗೂ ಮಂಗಗಳಿಗೂ ಒಂದು ವಿಚಿತ್ರ ಸಂಬಂಧ. ಅದು ಕೆಲವರು ಹೇಳ್ತಾರೆ, ನಿನ್ನೆಯ ಮಂಗಗಳು ಇಂದಿನ ಮಾನವರು ಅಂತ. ಆದರೆ ನಮಗೆ ಇತ್ತೀಚೆಗೆ ಹಾಗೆ ಕಾಣುವುದಿಲ್ಲ. ನಿನ್ನೆಯ ಮಂಗಗಳು ಇಂದಿನ ಮಾನವ ರೂಪದ ಮಂಗಗಳು ಅಂತ ಕಾಣೋದು. ಯಾಕೆ ಅಂತಂದರೆ ಇವರೆಲ್ಲ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದಾರೆ, ಒಳಗಿರುವ ಅಹಂಭಾವ ಹೆಚ್ಚಾಗಿದೆ. ಅದಕ್ಕೆ ಬುದ್ಧಿ ಕಲಿಸಬೇಕು ಅಂದರೆ, ಈಗ ಮನುಷ್ಯರಿಗೆ ಮನುಷ್ಯರು ಬುದ್ಧಿ ಕಲಿಸ್ಲಿಕ್ಕಾಗೋದಿಲ್ಲ, ಕಲಿಸಿದರೆ ಮಂಗವೇ ಬುದ್ಧಿ ಕಲಿಸಬೇಕು. ಅದಕ್ಕಾಗಿ ಘನತರವಾದಂತಹ ಈ ದೇಹವನ್ನು ಕುಣಿಸಿ ಮೆಲ್ಲ ಮೆಲ್ಲಗೆ ಕುಗ್ಗಿಸಿ 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 ನಾನೊಂದು ಪ್ರಯೋಗ ಮಾಡ್ತೇನೆ. ಈ ಮಾರ್ಗ ಮಧ್ಯದಲ್ಲಿ ಅನಾಥವಾದ ಮಂಗನ ಹಾಗೆ ಬಿದ್ದುಕೊಂಡಿರ್ತೇನೆ, ನೋಡುವ ಅವನ ಅಂತರಂಗ ಏನು ಬಹಿರಂಗ ಏನು ಎರಡನ್ನೂ ಪರೀಕ್ಷೆ ಮಾಡಬೇಕು. ಇದು ಮಂಗ ಪರೀಕ್ಷೆ, ಮಂಗ ಪರೀಕ್ಷೆ ಇದು. ಆದರೂ ಒಂದು, ಮನುಷ್ಯನಿಗಾದರೆ ಮೂಗು ಮುಂದೆ, ಮಂಗಗಳಿಗೆ ಬಾಲ ಮುಂದೆ. ಆದ್ದರಿಂದ ಮಂಗ ಪರೀಕ್ಷೆಯಲ್ಲಿ ಬಾಲ ಬಹಳ ಪ್ರಧಾನ. ನೋಡುವ ನೋಡುವ ಏನಾಗ್ತದೆ ಅಂತ.
ಕಡುಗಲಿ ಭೀಮನು ನೋಡುತ್ತ ನುಡಿದನು ಬಡ ಕೋಡಗ ನೀನು ನಡುದಾರಿಗೆ ತಡೆಯಾಗಿಯ ನಡೆ ನಡೆ ನಡುದಾರಿಗೆ ತಡೆಯಾಗಿಯ ನಡೆ ನಡೆ ಬಿಡುದಾರಿಯ ನಿನ್ನು ಬಿಡುದಾರಿಯ ನಿನ್ನು ಕದಾಪಾಡಿಯಾಗಿ ಭರದಿಂದ ಮುಂದೆ ಬರುವಾಗ ಮರಗಳು ಅಡ್ಡಿ ಮೇಲಾಗಿದೆ. ನಾ ಹಾರಿಸಿದ ಮರ ಇನ್ನು ಕೆಲವು ನೆಲಕ್ಕೆ ಮುಟ್ಲಿಲ್ಲ, ಮೇಲೆ ಹೋಗ್ತಾ ಉಂಟು. ಉರುಳಿಸಿದ ಬಂಡೆ ಅಂತರದಿಂದ ಶಬ್ದ ಬೇರೆ ಕಡೆ ಬರ್ತಾ ಉಂಟು, ಮತ್ತೆ ಕೇಳುವುದಿಲ್ಲ. ಹೀಗೆ ಹೊರಟು ಮುಂದೆ ಮುಂದೆ ಬರುವಾಗ ಪ್ರಾಣಿ ಪಕ್ಷಿಗಳು ಹೆದರಿ ಪ್ರಾಣ ಪಕ್ಷಿಯೇ ಹೋಗ್ತದ ಅಂತ ಓಡಿದ್ದಾರೆ. ಆದರೆ ವಿಚಿತ್ರ ಇದು, ಅಡ್ಡ ಇದ್ದ ಪ್ರಾಣಿಗಳು ಮರಗಳು ಹೋಗುವಾಗ ಇಲ್ಲಿ ಎಂಥದಿದು, ಹಾಯ್ ಎಂಥದಿದು ಅಂತ ವಿಶೇಷ. ಇಲ್ಲಿ ದಾರಿಯೂ ಇಲ್ಲ, ದೊಡ್ಡ ಎರಡು ಬಂಡೆಗಳು ಮಧ್ಯದಲ್ಲಿ ಕಿರಿದಾದ ಒಂದು ದಾರಿ, ಅದರ ಮಧ್ಯದಲ್ಲಿ ಎಂಥದ್ದು ಅಂತ ಗೊತ್ತಾಗಲಿಕ್ಕೆ ನನಗೆ ಅಷ್ಟೊತ್ತೋಯ್ತು ನೋಡಿ. ಇದು ಹೆಬ್ಬಾವಿನ ಹಾಗೆ ಉಂಟು ನೋಡಿದೆ, ಆದರೆ ಅದರಲ್ಲಿ ಗೊಂಡೆ ಉಂಟು, ಹೆಬ್ಬಾವಿಗೆ ಗೊಂಡೆ ಇಲ್ಲ. ಇದು ಮಂಗನ ಬಾಲ ಅಲ್ವಾ? ಹೌದಾ? ಅಲ್ಲ, ಮಂಗದ ಬಾಲವ. ಮಂಗನ ಬಾಲ ಮತ್ತು ಮಂಗದ ಬಾಲ ಅಂತ ಎರಡುಂಟು. ವ್ಯಾಕರಣ ಎಂಥದಕ್ಕೆ, ಮಂಗನಿಗೆ ಬೇಡ ನಮಗೆ ಬೇಕು. ಬಾಲ ಇಷ್ಟು ದೊಡ್ಡದುಂಟು, ಅದರ ಹಿಂದೆ ಮಂಗ ಉಂಟೋ ಇಲ್ಲೋ ಅಂತ ನೋಡಿದರೆ ಇಷ್ಟು ಸಣ್ಣದುಂಟು. ಇದೊಂದು ಹೊಸ ವಿಷಯ. ಇದೀಗ ಮಂಗನ ಬಾಲವೋ ಬಾಲದ ಮಂಗವೋ ಅಂತ ಗೊತ್ತಿಲ್ಲ. ಅಷ್ಟು ದೊಡ್ಡ ಬಾಲ, ಇಷ್ಟು ಕಿರಿದಾದ ಮಂಗ, ಆದರೆ ಏನೋ ಅಸ್ಪಷ್ಟವಾದ ಮನುಷ್ಯ ಭಾಷೆಯಂತೆ ಕಾಣುವ ವ್ಯಾಕರಣವೋ ಉಚ್ಚಾರವೋ ಏನೋ, ಅದು ಆ ಜಾತಿಗೆ ಈಗ ಉಂಟಂತೆ. ಹಿಂದೆ ನಡೆದ ಕಥೆಯಿಂದ ಒಂದು ಜಾತಿಯಲ್ಲಿ ಉತ್ಕರ್ಷ ಹೊಂದಿದ ಕೆಲವರು ಹುಟ್ಟಿದರೆ ಮತ್ತೆ ಆ ಜಾತಿಯವರು ಅವರ ಹಾಗೆ ಮಾಡುವುದು, ಆ ಯೋಗ್ಯತೆ ಬರುವುದಿಲ್ಲ, ಹಾಗೆ ಮಾಡಿಕೊಂಡಿರುವುದು. ರಾಮಭಕ್ತರು ಮಂಗಗಳು ಅಂತ ಹಿಂದಿನ ಯುಗದ ಕಥೆ, ಅದರ ಸಂತಾನ ಅಲ್ಲೋ ಇದು. ಆದ್ದರಿಂದ ಈ ಯುಗದಲ್ಲಿ ಮಂಗ ಯಾರಾದರೂ ಹೊಡೆದು ಬೀಳುವಾಗಲೂ ಹೀಗೆ ನಮಸ್ಕಾರ ಮಾಡಿ ಬೀಳುದು, ಯಾಕೆ ಯಾರಾದರೂ ಹೇಳಿ ರಾಮನಿಗೆ ನಮಸ್ಕಾರ ಮಾಡಿದ್ದು ಅಂತ. ಅದು ಆ ರೂಢಿಯಿಂದ ಬಂದದ್ದು. ಮಾತಾಡಬಲ್ಲ ಮಂಗ ಅಂತ ಸ್ಪಷ್ಟ ಆಯಿತು, ಮಾತಾಡಿಸಲೂ ಬೇಕು, ಆ ಬಂದದ್ದು ಅರ್ಥ ಆಗಬೇಕು. ಎಲ ಕಪಿ ಶಾಖಾಮೃಗ ಪ್ಲವಂಗ ಮಂಗ ಎಲ್ಲ ಒಂದೇ, ಅದು ಹೇಳುವುದರಲ್ಲಿ ವಿವೇಕ್ಷೆಯಲ್ಲಿ ಮತ್ತೆ ಹೇಳುವ ರೀತಿಯಲ್ಲಿ ವ್ಯತ್ಯಾಸ ಅಷ್ಟೆ. ಕೋಡಗ ಅದನ್ನೇ ಅನುಕರಿಸಿ ನಮ್ಮಲ್ಲಿ ಒಂದು ಉಂಟು ಆ ಸ್ಥಾನದಲ್ಲಿ, ಅದು ಅದನ್ನೇ ಅನುಕರಿಸಬೇಕು ಅಂತ ಇರುವುದು. ಕೋಡಗವೇ ಅದು ಒಂದು ಅನುನಾಸಿಕ ಹೆಚ್ಚಿಗೆ. ಕಪಿರೂಪ ಹರಿದೇಹಿತ ಅಂತ ಅವನಿಗೆ ಹೆಸರುಂಟು ಕೋಡಂಗಿ ಅಂತ, ಅದು ನೋಡಿದ್ದೇವೆ, ಇದು ನೋಡಿದ್ದಿಲ್ಲ ನಾವು. ಬಡ ಕೋಡಗ ನಿನ್ನ ನೋಟ ನೋಡಿದರೆ ಉದ್ದೇಶ ಪೂರ್ವಕವಾಗಿ ಮಾರ್ಗ ನಿರೋಧ ಮಾಡಿದ ಹಾಗುಂಟು, ಬಾಲವನ್ನು ಅಡ್ಡ ಇಟ್ಟಿದ್ದಿ, ಸುಮ್ಮನೆ ಕೂತು ಅಣಕಿಸುವನಂತೆ ನೋಡ್ತಿ, ಬಲು ದೊಡ್ಡ ಕೆಲಸಕ್ಕೆ ಹೊರಟವ ಹೇಳಿದ್ರಿ. ನನ್ನ ಹೆಂಡತಿಯ ಮಾತು ಕೇಳಿ ನಾ ಹೊರಟ. ಆ ಮಂಗನಿಗೆ ಹೆಂಡತಿ ಅಂತಲೂ ಇಲ್ಲ, ಗಂಡ ಅಂತಲೂ ಇಲ್ಲ, ಎಂಥದಕ್ಕೆ ಸುಮ್ಮನೆ ಹೇಳುವುದು ಅಗತ್ಯ ಇಲ್ಲ. ಮತ್ತು ನಾನು ನನ್ನ ಹೆಂಡತಿಯ ಮಾತು ಕೇಳಿದ್ದು, ಅದರಿಂದ ಬಂದದ್ದು. ಈಗ ಹೆಂಡತಿಯ ಮಾತಿನ ಮುಂದೆ ಯಾವುದೂ ಅಲ್ಲ,
ದಾಟಿ ಹೋಗ್ಲಿಕ್ಕೆ ಉಪಾಯ ಇಲ್ಲ, ದಾರಿ ಬಿಡು. ಅಯ್ಯ ಮನುಷ್ಯನೇ, ಅಂದ್ರೆ ಪ್ರಶ್ನೆಯ ಅಲ್ಲ, ಹಾಗಲ್ಲ, ನೀನು ಮಾತಾಡುವುದನ್ನು ನೋಡಿದ್ರೆ ಅಷ್ಟು ಕನಿಕರ ನಮಗೆ ಬರ್ತದೆ. ಅಲ್ಲ ಎದುರುಗಡೆ ಇರುವ ಕನಿಕರಿಸಬೇಕಾದ ನಿನ್ನಲ್ಲಿ ಹೌದು, ಆದ್ರೆ ನನಗೆ ನಿನ್ನ ಬಗ್ಗೆ ಅಷ್ಟು ಕನಿಕರ ಬರ್ತದೆ. ಈ ಮಂಗ ಮಾತಾಡುತ್ತದೆ ಅಂತ ನೀನು ಗ್ರಹಿಸಿದೆಯಲ್ಲ, ಅದಕ್ಕೆ ಕನಿಕರ ಓ ಮೆಚ್ಚುಗೆಯ. ಅಲ್ಲ ಅದು ಕನಿಕರ ಯಾಕೆ ಅಂದ್ರೆ ಇಷ್ಟು ಹೊತ್ತು ಮಾತಾಡ್ಲಿಕ್ಕೆ ಯಾರೂ ಸಿಕ್ಕಲಿಲ್ಲ ನಿನಗೆ, ಅದಕ್ಕೆ ಸಿಕ್ಕಿದ ಮಂಗನನ್ನು ಮಂಗ ಆದ್ರೆ ಏನಂತೆ ಮಾತಾಡಿಸುವ ಅಂತ ನೀನು ಮಾತಾಡಿಸಿದ ಹಾಗಿದೆ. ಆದ್ರೆ ಮಂಗನ ಜೊತೆ ಮಾತಾಡಿದವರು ಮಂಗ ಆಗ್ತಾರೆ. ಆದರೆ ಮಂಗ ಮಾತಾಡುವಾಗ ಅದು ಗೊತ್ತಿರಬೇಕು, ಮಾಡ್ಲಿಕ್ಕೆ ಆಗ್ತದೋ ಇಲ್ವೋ ಅಂತ ನೋಡುವ. ಅದಲ್ಲ ಆಗಲ್ಲ, ಬಡ ಕೋಡಗನೇ ಅಂದ್ರೆ ಈ ಕೋಡ್ ಇಲ್ಲದೆ ಇದ್ದವರನ್ನ ಕೋಡಗ ಅಂತ ಕರಿಬಹುದು. ಹೌದಾ? ಕೋಡಗ ಕೋಡಗ ಅಲ್ಲ, ಮಂಗನಿಗೆ ವ್ಯಾಕರಣ ಬೇಡ, ಮನುಷ್ಯರಿಗೆ ವ್ಯಾಕರಣ ಬೇಕೋ ಬೇಡವಾ? ಬೇಕು ಬೇಕು. ಮತ್ತೆ ಈ ಕೋಡಗ ಎಂಬುದು ಗ ಎಂಬುದು ಪ್ರತ್ಯಯವೋ ಸಮಾಸವೋ? ಅಲ್ಲ, ಅದು ವಾನರದ ಹಾಗೆ, ಅದಕ್ಕೆ ಅದು ಸರಿ ಉಂಟು. ವಾ ನರ, ಮನುಷ್ಯ ಅಲ್ಲದವನನ್ನು ನರ ಅಂತ ಹೇಳುದಿಲ್ಲ. ಮೊತ್ತ ಮೊದಲು ನೋಡಿದವರು ಹೇಳಿದ್ರಂತೆ ವಾ ನರ, ಮನುಷ್ಯ ಹೌದೋ ಅಲ್ಲೋ, ಹೌದೋ ಅಲ್ವೋ ಅಂತ ಸಂಶಯವನ್ನು ನರೋವಾ ನರೋವಾ ಅಂತಾಯ್ತು. ಮತ್ತೆ ಮನುಷ್ಯರಲ್ಲೇ ಸಿಕ್ಕಿದ್ರು ಹಾಗಿದ್ದವರು, ಮನುಷ್ಯ ಹೌದೋ ಅಲ್ವೋ ಅಂತ ನೋಡಬೇಕಾದವರು. ಅವಾಗ ವಾನರನ್ನ ಪ್ರಶ್ನೆ, ಹಾಗಾಗಿ ವಾನರಕ್ಕೆ ಕೋಡಾಗ ಸರಿ. ವಾನರ ಕೋಡಗ, ಕೋಡಗ ಕೋಡು ಇಲ್ಲದ್ದು ಅಂತ ಕೆಲವು ಸಲ ಇಲ್ಲದ್ದಕ್ಕೆ ಮಹತ್ವ. ಅಲ್ಲ ಕೋಡು ಬೇಕು ಅಂತಿಲ್ಲ, ಇಲ್ಲ ಈಗ ಕೆಲವರಿಗೆ ಕೋಡ್ ಇಲ್ಲದೆ ಇದ್ರು ಕೋಡ್ ಇದ್ದವರ ಹಾಗೆ ತಲೆ ಹಿಡಿದ್ರೆ, ತಲೆ ಎತ್ತುಕೊಂಡು ಬಂದ್ರೆ ಕೋಡ್ ಎಲ್ಲಿದೆ ಅಂತ ಹುಡುಕಬೇಕಾದ, ತಲೆ ಒಳಗೆ ಉಂಟು ಕೋಡ್. ಕೆಲವು ಪ್ರಾಣಿಗಳಿಗೆ ತಲೆಯ ಮೇಲೆ ಬುದ್ಧಿಯಲ್ಲಿ ಉಂಟು, ಕೀರ್ತಿಯಲ್ಲಿ ಉಂಟು, ಸಾಧನೆಯಲ್ಲಿ ಉಂಟು, ಶೃಂಗ ಅದೇ ಹೇಳುವಾಗ ದೊಡ್ಡದಾಗ್ತದೆ, ಅದು ಭಾಷೆಯಲ್ಲಿರುವುದು. ಕೊಂಬು ಅಂತ ಹೇಳಿದ್ರೆ ಅವನಿಗೆ ಕೊಂಬು ಬಂದಿದೆ, ಶೃಂಗ ಶೃಂಗ ಅಂತ ಹೇಳಿದ್ರೆ ಪರ್ವತಕ್ಕೂ ಆಗ್ತದೆ, ಸಾಧನೆಗೂ ಆಗ್ತದೆ, ದೊಡ್ಡ ತಿಕ್ಕೆಗೂ ಆಗ್ತದೆ. ಶೃಂಗವನ್ನು ಏರಿ ಇಲ್ಲದಕ್ಕೂ ಉದಾಹರಣೆ ಆಗ್ತದೆ, ಶಶ ಶೃಂಗ ಶೃಂಗ. ಆದ್ದರಿಂದ ಮೊಲದ ಕೊಂಬು ಅಂದ್ರೆ ಲೋಕದಲ್ಲಿ ಇಲ್ಲದಕ್ಕೂ ಅದೇ ಉದಾಹರಣೆ, ಇರುವುದಕ್ಕೂ ಅದೇ ಉದಾಹರಣೆ. ಈಗ ಮೇಲೂ ಇಲ್ಲ ಹುಡುಕಿದ್ರೆ, ಮಂಗದಲ್ಲಿ ಹುಡುಕಿದ್ರೆ ಕೊಂಬು ಒಳಗೂ ಇಲ್ಲ ಮೇಲೂ ಇಲ್ಲ, ಬಾಲ ಒಂದು ಗತಿ ಉಂಟು. ಅಲ್ಲ ಅದು ಒಂದೇ ಇರುವುದ, ಅದಕ್ಕೆ ಹೇಳುದು ಬಡ ಕೋಡಗನೇ ಹೌದು ಅಂತ ಹೇಳಿದ್ದು ಒಳ್ಳೇದು. ದಾರಿ ಬಿಡು ಅಂತ ಹೇಳಿ, ದಾರಿ ಬಿಡಬೇಕು. ಪುಣ್ಯಾತ್ಮ, ಯಾವ ಗುರುಗಳ ಹತ್ರ ನಿನ್ನ ಪಾಠ ಕಲ್ತೀವೋ ಗೊತ್ತಿಲ್ಲ. ಈಗ ದಾರಿ ಬಿಡು ಅಂತ ಹೇಳೋದು ಯಾರ ಹತ್ರ? ದಾರಿ ಹಿಡ್ಕೊಂಡವ್ರ ಹತ್ರ. ಹೌದೌದು, ಅಥವಾ ದಾರಿಗೆ ಅಡ್ಡ ಬಂದವರಲ್ಲಿ. ಈಗ ದಾರಿ ನನ್ನನ್ನು ಹಿಡಿದಿದ್ಯೋ, ನಾನು ದಾರಿ ಹಿಡ್ಕೊಂಡಿದ್ದೇನು ಅಂತರೂ ನೀನು ನೋಡ್ಲಿಲ್ಲ ಅಂತ. ಇದೀಗ ಅಧ್ಯಾತ್ಮವೋ ಅಜ್ಞಾನವೋ ಯೋಚನೆ ಮಾಡಿ ನೋಡು. ದಾರಿಗಿದೆ ವಿಚಾರವಂತಗೆ ವಿಕಾರಿಗೇನು ಜ್ಞಾನ ಪಥವಿದೆ, ನೋಡೆ ಮದ ವಿಕಾರಿಗೇನು ಜ್ಞಾನ ಪಥವಿದೆ. ಯೋಚನೆ ಮಾಡಿ ನೋಡು, ನಾನು ಎಂಬುದೊಂದು ಭಾವ ಕಾಣಬಿಡದು ಜಗದನು, ನಾನು ಎಂಬುದೊಂದು ಭಾವ ಕಾಣಬಿಡದು ಜಗದನು, ಕಾಣಬಿಡದು ಜಗದ ನೋವ ಕಾಣಬಿಡದು ಜಗದ ನೋವ
ಸಾನುರಾಗವಿಟ್ಟು ನೀನು ನೀನೆ ನಿನ್ನೊಳರಿಯ ಪಥವ ಸಾನುರಾಗವಿಟ್ಟು ನಿನ್ನ ನೀನೆ ನಿನ್ನೊಳ ಅರಿಯ ಪಥವ ಸಂಕಲ್ಪದ ಜೊತೆಯಲ್ಲಿ ಹೊರಟವ ನೀನು, ನೀನೇ ಹೇಳಿದ್ದಿ. ಆದ್ದರಿಂದಲೇ ಮಹಾಮಾರ್ಗ ನಿರ್ಮಾಣ ಮಾಡುವ ಆಲೋಚನೆಯು ನಿನಗೆ ಬಂದಿರಬೇಕು. ಹೌದು, ಒಬ್ಬ ವ್ಯಕ್ತಿ ಸಾಗುವುದಕ್ಕೆ ಈ ಮಾರ್ಗ ಸಾಕಿತ್ತು. ಗದೆಯಿಂದ ಆ ಕಡೆ ಈ ಕಡೆ ತಳ್ಳುತ್ತಾ ಬಡಿತಾ ಅಲ್ಲಿರುವ ಮರಗಿಡಗಳನ್ನೆಲ್ಲ ಸಂಹಾರ ಮಾಡ್ತಾ ಒಂದು ಮಹಾಮಾರ್ಗ ನಿರ್ಮಾಣ ಮಾಡುವ ವಿಧಾನದಲ್ಲಿ ನೀನು ಬಂದೆ. ನಾನು ಏನು ಮಾಡಿದ್ರು ಹೌದು ಒಂದೋ ನಾನು ಮಾಡಿದ್ದು ಮಾರ್ಗ ಆಗಬೇಕು. ಹೌದು, ಇಲ್ಲದ್ರೆ ನಾ ಮಾರ್ಗ ಮಾಡಿಕೊಂಡು ಹೋಗಬೇಕು, ಇಲ್ಲ ಇದ್ದ ಮಾರ್ಗದಲ್ಲೇ ಹೋಗಬೇಕು. ಅದು ಅಷ್ಟು ಇಷ್ಟ ಅಲ್ಲ ನನಗೆ. ಅದು ಹೌದೌದು. ಈಗ ಮಹನೀಯರಾದರೆ ಮಹಾಮಾನವರಿಗೆ ಇಂತಹ ಒಂದು ಸ್ಫೂರ್ತಿ ಇರ್ತದೆ, ಪ್ರೇರಣೆ ಇರ್ತದೆ, ಕೆಲವೊಮ್ಮೆ ಅನಿವಾರ್ಯವೂ ಇರ್ತದೆ. ಹೌದು, ಬೇರೆಯವರು ಮಾಡಿದ ಮಾರ್ಗದಲ್ಲಿ ಸಾಗುವವರು ಕೆಲವರು, ಅವರೆಲ್ಲ ನೀತರು, ಒಂದು ದೃಷ್ಟಿಯಿಂದ ವಿನೀತರು. ಕೆಲವರು ಹಾಗಲ್ಲ, ಮಾರ್ಗ ಮಾಡಿಕೊಂಡು ಸಾಗುವವರು, ಅವರು ನೀತರಲ್ಲ, ನಾಯಕರು. ಅವರು ನಿರ್ಮಿಸುವರು ಮಾನವ. ನವ ಮಾರ್ಗ ನಿರ್ಮಾತೃಗಳಾಗಿ ಅವರು ನಾಯಕರಾಗುತ್ತಾರೆ. ಅಂತಹ ಒಂದು ನಾಯಕ ಭಾವ ನಿನ್ನಲ್ಲಿದೆ, ಅದನ್ನು ನಾನು ಗುರುತಿಸಿದ್ರಿಂದ ಹೇಳಿದ್ದು. ಈಗ ಗುರಿ ಮತ್ತು ದಾರಿ ಎರಡರ ಸಂಬಂಧ ನಿನಗೆ ಗೊತ್ತು. ಹಾಗಂತ ಗುರಿ ಬೇರೆ ದಾರಿ ಬೇರೆ ಎಂಬ ಒಂದು ಸ್ಥೂಲ ಕಲ್ಪನೆ ಯಾರಿಗಾದರೂ ಬರ್ತದೆ? ಗುರಿ ಒಂದಿದೆ, ಅದನ್ನು ತಲುಪಲು ದಾರಿ ಬೇಕು. ನಿಜವಾಗಿ ಯೋಚನೆ ಮಾಡಿದರೆ ದಾರಿಯೂ ಗುರಿಯೇ, ದಾರಿಯೂ ಗುರಿಯೇ. ಮನೆಯಲ್ಲಿದ್ದವನು ದಾರಿಗೆ ಬರಬೇಕು ಅಂದ್ರೆ ದಾರಿ ಗುರಿಯಾಗಿರ್ಬೇಕು. ದಾರಿ ಬರುವುದು, ದಾರಿಯನ್ನೇ ಗುರಿ ಮಾಡಿದರೆ ದಾರಿಯಲ್ಲಿ ಬೀಳುತ್ತೆ. ಹೌದೌದು. ಆದ್ರೂ ಒಂದು, ಎಷ್ಟೋ ಮಕ್ಕಳು ದಾರಿಗೆ ಬರೋದಿಲ್ಲ. ಸರಿ, ದಾರಿಗೆ ಬರುವರೆ ದಾರಿಯೇ ಗುರಿಯಾಗಿರ್ಬೇಕು. ಹೌದಾ? ನಿನ್ನಂಥವರು ಸರಿದಾರಿಗೆ ಬರಲಿ ಅಂತ ದಾರಿಯನ್ನು ಹೇಳಿದ್ದು. ಅಂದ್ರೆ ಇಲ್ಲದೆ ಅಂತ ಅಲ್ಲ, ಹಾಗಲ್ಲ ಹಾಗಲ್ಲ, ಸರಿದಾರಿಗೆ ಬರಲಿ ಅಥವಾ ಸರಿದಾರಿಗೆ ಬರಲಿ, ದಾರಿಯಲ್ಲಿ ನಿಂತು ಸರಿ ಅಂತ ನೀನು ಹೇಳುವಾಗ ನಾನು ಅದು ಸರಿಯೇ ಅಂತ ಅಲ್ಲ, ನಾನು ಅದು ಸರಿಯೇ ಅಂತ ಯೋಚನೆ ಮಾಡಬೇಕು. ನಾನು ಅದು ಸರಿಯೇ ಅಂತ, ನಾನು ಅದು ಅಂದ್ರೆ ಇದು ಅಲ್ಪ ವಿರಾಮ ಎಲ್ಲಿ, ಪೂರ್ಣ ವಿರಾಮ ಎಲ್ಲಿ, ಎಲ್ಲಿಂದ ಎಲ್ಲಿಗೆ? ಅಲ್ಲಲ್ಲ, ಹಾಗಲ್ಲ, ಇಲ್ಲದೆ ಇದ್ರೆ ಮಾತು ಕಾವ್ಯ ಆಗೋದು ಹೇಗೆ? ಎಲ್ಲ ವಿಶ್ಲೇಷ ಮಾಡಿ, ಎಲ್ಲವನ್ನು ವಿಭಾಗ ಮಾಡಿ, ಪ್ರಕೃತಿ ಬೇರೆ ಪ್ರತ್ಯಯ ಬೇರೆ ಅಂತ ಉಚ್ಚಾರ ಮಾಡಿದರೆ ಭಾಷೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅಷ್ಟೇ ಇದ್ರೆ ಭಾಷೆ ಇಲ್ಲದವ. ಹೌದೌದು, ಆ ಭಾಷೆ ಇಲ್ಲದವ ಅಂತ ಆಗ್ತಾರೆ. ಅದು ಇರಲಿ, ಆದರೆ ಭಾಷೆ ಭಾಷೆ ಬೇಕಾದರೆ ಅದು ಬೇಕು, ಅದು ಬೇಕು. ಹೌದಾ? ಆದ್ದರಿಂದ ನಿಂತವನಿಗೆ ಕುಳಿತವನಿಗೆ ದಾರಿ ಎಂಬುದು ಮೊದಲ ಗುರಿ. ಹೌದಾ? ದಾರಿ ಸಿಕ್ಕಿತು, ದಾರಿಯಲ್ಲಿ ಮುಂದೆ ಮುಂದೆ ಸಾಗಬೇಕು ಅಂದ್ರೆ ಗುರಿ ಮುಂದೆ 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 ಇರಬೇಕು. ಹೌದು. ಈಗ ನಿಂತಲ್ಲಿಯೇ ಅದು ಗುರಿ ಅಂತ ಆದರೆ ಮತ್ತೆ ದಾರಿ ಬೇಡ, ದಾರಿ ಬೇಕಾ? ಈಗ ನಿಂತಲ್ಲಿಯೇ ಅದು ಗುರಿ ಅಂತ ಆದ್ರೆ ದಾರಿ ಯಾಕೆ? ಈಗ ನಿನ್ನ ವಿಷಯವೋ ಇದು ನನ್ನದು? ಅಲ್ಲ, ಎಲ್ಲರಿಗೂ ಇದು ಲೋಕದ ಒಳಗೆ ಲೋಕಮಾನ್ಯವಾದ ವಿಷಯ. ಅದಕ್ಕೆ ಹೇಳುದು, ಅದಕ್ಕಿಂತ ಮುಂದೆ ಗುರಿ ಇದ್ರೆ, ಮುಂದೆ ಗುರಿ ಇದ್ರೆ, ಮುಂದೆ ಮುಂದೆ ಇದ್ರೆ, ಮುಂದೆ ಮುಂದೆ ಇದ್ರೆ ದಾರಿ ಬೇಕು. ಬೇಕು. ಒಂದೊಂದು ಹೆಜ್ಜೆಗೂ ದಾರಿ, ನಿಲ್ಲುವಾಗ ಗುರಿ, ಗುರಿ ದಾರಿಯಾಗಿ, ದಾರಿ ಗುರಿಯಾಗಿ ಒಂದು ಆತ್ಯಂತಿಕವಾದ ಗುರಿಯನ್ನು ತಲುಪಿಸಬೇಕು ಅಂತಾದರೆ ಅಲ್ಲಿ ಮತ್ತೆ ನಾನು ಎಂಬ ತಡೆಗೋಡೆ ಇರಬಾರ್ದು. ನಾನು. ಹೌದಾ? ಆನು, ತಾನು, ನಾನು, ನಾನು, ನೀನು, ನೀನು ಬೇಕು. ಎಷ್ಟು ಬಹಿರಂಗ ಆಗೋಯ್ತು ನೋಡಿದ್ರು. ಅಲ್ಲ, ಮೂರು ಈಚೆಗೆ ಒಂದು ಆಚೆಗೆ. ಅಲ್ಲ, ಒಂದು ಅದೇ ಇರುವುದು, ಒಂದು ಆಚೆಗೆ ಇದ್ರೆ ಮೂರರ ಪರಿಚಯ ಆಗುವುದು. ನೀನು ಸಿಗದೇ ಇದ್ರೆ ನೀನು ಅದೇ ಅಂತ ಹೇಳುವವರು ಯಾರು? ಅದು ನೀನೇ ಅಂತ ಹೇಳುವವರು ಯಾರು? ಆದ್ರಿಂದ ನೀನು ಬೇಕು. ನೀನಿದ್ರೆ ನಾನು, ನನ್ನೊಳಗೆ ತಾನು ಎಲ್ಲ ಗೊತ್ತಾಗುವುದು. ಆಗ ತನ್ನೊಳಗೆ ನಾನು ಅಂದ್ರೆ ಒಂದು ಸಾಕ್ಷಿ, ಒಂದು ಕರ್ತೃ. ಈ ಸಾಕ್ಷಿಗೂ ಕರ್ತೃವಿಗೂ ಸಂಬಂಧ ಗೊತ್ತಾಗಬೇಕಿದ್ರೆ ನೀನು ಎಂಬ ತಡೆ ಬೇಕೋ ಬೇಡ, ಇಲ್ಲದೆ ಇದ್ರೆ ನಾನು ಎಂಬ ಪ್ರವಾಹ
ಅದು ದಾರಿಯೂ ಅಲ್ಲ ಗುರಿಯೂ ಅಲ್ಲ. ಪುಣ್ಯಾತ್ಮ ನೀನು ಹಾಗಾದ್ಯಲ್ಲ, ನನಗೆ ಅರ್ಥ ಆಗಿ ಹೇಳುದಲ್ಲ ನಾನು. ಇದು ಎಂಥದ್ದು, ಕರ್ತೃವು ಬೇಕು, ಪ್ರತ್ಯವೂ ಬೇಕು, ಕ್ರಿಯೆಯೂ ಬೇಕು, ಕರ್ಮವೂ ಬೇಕಲ್ಲ, ಕರ್ಮವೇ ಅಲ್ಲ. ಅದು ಹೌದಲ್ಲ ಕರ್ಮ. ಈಗ ಕರ್ಮ ಏನಾಗಿದೆ, ಅದು ಕರ್ಮ ಬಹಿರಂಗ, ಅದರ ಅಂತರಂಗ ಧರ್ಮ. ಅದರ ಮುಖ್ಯವಾದ ವಿಷಯ ಇಷ್ಟೇ, ಈ ಪ್ರಪಂಚವನ್ನೆಲ್ಲ ಕಟ್ಟಿಕೊಂಡದ್ದೇ ನಾನು. ತಾನಿಗೆ ಪ್ರಪಂಚ ಬೇಕಾ, ಆನು ಪ್ರಪಂಚಕ್ಕೆ ಬೇಕಾ? ತಾನು ಅಂತ ಒಂದುಂಟು. ಹೌದು, ತಾನು ಬೇಕು, ತಾನು ಉಂಟು, ಆದರೆ ತಾನಿಗೆ ಪ್ರಪಂಚ ಬೇಡ. ಆದರೆ ಉಳಿದ ವಿಭಕ್ತಿ ಎಲ್ಲ ಉಂಟು ಮತ್ತೆ ತನ್ನದು. ಹೌದು ಅಲ್ಲ, ತನ್ನದು ಅಂತ ಹೇಳಿದ್ರು ವಿಭಕ್ತಿ ದೂರದಿಂದ ತೋರಿಸ್ತದೆಯೇ ಹೊರತು ನೇರವಾದ ಅನ್ವಯ ಇಲ್ಲ. ಈಗ ನಾನು, ನನ್ನಿಂದ, ನನಗೆ, ನನಗಾಗಿ, ನನ್ನ, ಅಲ್ಲಿ ಹೇಗೆ ನೇರವಾದ ಸಂಬಂಧ ಇದೆಯೋ ಹಾಗೆ ತನ್ನಿಂದ ಅಂತಂದ್ರೆ ಅದಕ್ಕಾಗಿ ಮಕ್ಕಳಿಗೆ ಅದು ಅರ್ಥ ಆಗುದಿಲ್ಲ. ಅದಕ್ಕಿಂತ ಬಹಳ ಒಳ್ಳೇದು ಇದು, ಎರಡೂ ಅಲ್ಲದ್ದು. ಹೌದು, ಆನೆ ಒಳ್ಳೇದು. ಈ ಇದೇನು ಅಂತಂದ್ರೆ, ಆನೆ ಸಾಕ್ಷಿಯಿಂದ ತಪ್ಪಿಸಿಕೊಂಡ ಆನು, ಪೂರ್ಣ ನಾನಾಗದೆ ಇರುವಾಗ ಆನೆ. ಈಗ ನಿನ್ನ ನೋಡುವಾಗ ನನಗೆ ಆನೆ ನೆನಪಾದ್ದು. ಹೌದು, ಅದು ಆನೆ ನೆನಪಾದ್ದು. ಹೌದು, ಈಗ ದೊಡ್ಡವರ ಅನುಮತಿ ಇಲ್ಲದೆ ದಾರಿಗೆ ಬಂದ್ರೆ ಮಕ್ಕಳೆಲ್ಲ ಹೀಗೆ ಆಗೋದು, ಯಾರು ಸಿಕ್ಕರು ದಾರಿ ಬಿಡು, ದಾರಿ ಬಿಡು ಅಂತ ಹೇಳುದು. ದಾರಿ ಹಿಡ್ಕೊಂಡವರು ಯಾರ? ಸಂಸ್ಕಾರ ಇದ್ದವರ ಲಕ್ಷಣ ಅದು. ಓಹೋ, ನಿನ್ನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹಾರಿ ಹೋಗಬಾರದು ಅಂತ ಹೇಳಿದ್ರು. ಹಾರಿ ಹೋಗ್ಬೋದು, ನಾನು ಮಂಗನಾದ್ರೂ ತೊಂದರೆ ಇಲ್ಲ, ಹಾರೋದು ಮಂಗ. ಆದ್ರೂ ಮನುಷ್ಯನ ಅಗತ್ಯಕ್ಕೆ ಒಮ್ಮೊಮ್ಮೆ ಬೇಕಾದಲ್ಲಿಗೆ ಏನಾದರೂ ಸಿಕ್ಕುದಾದ್ರೆ ಹಾರ್ತಾನೆ. ಆದರೆ ಹಾರಿದವನು ಮಂಗನಾಗುವುದಿಲ್ಲ. ಈಗ ದಾರಿ ಕಾಣಲಿದೆ, ದಾರಿ ಬಿಡು ಅಂತಂದ್ರೆ ಎದುರುಗಡೆ ಇರುವವನು ತಡೆ ಅಂತ ತಿಳ್ಕೊಂಡು ಅವನು ತಡೆ ಅಂತ ಹೇಳದೇ ಇದ್ರು, ಅವನನ್ನೇ ತಡೆ ಅಂತ ಭಾವಿಸಿದ್ರಿಂದ ದಾರಿ ಬಿಡು ಅಂತ ಹೇಳಿದ್ದು. ಹೌದಾ? ಆದರೆ ಒಂದು ವಿವೇಕದಿಂದ ಯೋಚನೆ ಮಾಡಿದರೆ ದಾರಿ ಇಲ್ಲ ಅನ್ನುವಲ್ಲೇ ದಾರಿ ಕಾಣುದು. ಯಾಕೆ ಅಂದರೆ ದಾರಿಯನ್ನ ಕರ್ಮ ಅಂತ ಭಾವಿಸಿದ್ರೆ ಅದು ತೆರೆದುಕೊಳ್ಳೋದಿಲ್ಲ, ದಾರಿಯನ್ನ ಧರ್ಮ ಅಂತ ಭಾವಿಸಿದ್ರೆ ಅದೇ ದಾರಿಯನ್ನ ಮಾಡಿಕೊಡುತ್ತದೆ. ಸುಜ್ಞಾನವೆಂಬುದು ಎಲ್ಲ ಕಡೆಗೆ ಒಳಗೆ ಹೊರಗೆ ಏಕಕಾಲದಲ್ಲಿ ದಾರಿಯನ್ನು ಮಾಡಿಕೊಡುತ್ತದೆ. ಅದು ಹೊರಗಡೆ ದಾರಿ ಕಂಡಿತು, ಒಳಗಿನ ದಾರಿ ಮುಚ್ಚಿತು, ಒಳಗಿನ ದಾರಿ ತೆರೆಯಿತು, ಹೊರಗಡೆಯ ದಾರಿ ಮುಚ್ಚಿತು. ಅದು ಎರಡೂ ಏಕಕಾಲದಲ್ಲಿ ತೆರಿಬೇಕು ಅಂತಾದರೆ ತಾನಾಗಿ ತನಗಾಗಿ ಸ್ವಲ್ಪ ಯೋಚನೆ ಮಾಡು. ಅಂದರೆ ಸುಜ್ಞಾನ ಬಳಸೋದ್ರ ಹಾಗೆ ಹಾಗೆ ನೀನು ಯೋಚನೆ ಮಾಡಿದರೆ ನಿನ್ನೊಳಗೆ ದಾರಿ ತೆರೆದುಕೊಳ್ಳುತ್ತದೆ. ಈಗ ಹೋಗಿ ಹೋಗಿ ಮಂಗನ ಹತ್ರ ದಾರಿ ಕೇಳುವ ಹಾಗಾಯ್ತಲ್ಲ. ನೀನು ನಿನ್ನ ಮಾತು ಕೇಳಿದ ಮೇಲೆ ಹಾಗೆ ನನಗೂ ಕಾಣುತ್ತದೆ. ನಾನು ಹೇಳಿದ್ದೆಂಥದ್ದು, ನೀನೆಂಥದ್ದು ಹೇಳಿದ್ದೆ, ಜ್ಞಾನ ದಾರಿ ನಾನು ಎಂಬಲ್ಲಿ ಒಂದೇ ಭಾವ, ನಾನು ಹೌದು ನೀನು, ಒಳ್ಳೆ ವಿಷಯ ಹೇಳಿದ್ದೀನಿ. ವಿಷಯವೂ ಉಂಟು, ವಿವಕ್ಷೆಯೂ ಉಂಟು, ಇದಕ್ಕೆ ಸಂಬಂಧ ಇಲ್ಲ. ಅದು ಹೌದಾ? ಕೆಲವರ ಉಪನ್ಯಾಸದ ಹಾಗೆ ವಿಷಯಕ್ಕೆ ಸಂಬಂಧ ಇಲ್ಲದೆ ಒಳ್ಳೇದು ಮಾತಾಡ್ತಾರೆ ಅವರು. ಇದು ಒಬ್ಬ ಹೇಳಿದಾನಂತೆ, ಬಾಯಾರಿಕೆ ಆಯಿತು, ನಾನು ಕಾವ್ಯ ಸುಧೆಯನ್ನು ಕೊಡುತ್ತೇನೆ. ಕಾವ್ಯ ಸುಧೆ ಹೌದು, ಬಾಯಾರಿಕೆಗಲ್ಲಲ್ಲ. ಹಸಿವಾಗ್ತದೆ, ಅನುಭವ ಅಮೃತ ಒಳ್ಳೆಯದು, ಯಾವುದಕ್ಕೆ ಯಾವುದು ಅಂತ ಬೇಡುವ. ನನಗಿರುವ ದಾರಿ ಯಾವುದು ಗೊತ್ತುಂಟ? ನನ್ನ ತನದ್ದೇ. ಹುಲು ಕಬಿಯ ಕೇಳು ಮಾತ, ಹುಲು ಕಬಿಯ ಕೇಳು ಮಾತ, ಮದವಿರಲು ಗೆಲುವೆ ಪದವಿದೆ ಸರ್ವತ, ಮದವಿರಲು ಗೆಲುವೆ ಪದವಿದೆ ಸರ್ವತ. ಬಲವೆ ಮತ ಪಾರ್ಥಿವರಿಗೆ ಸಾಯದಿರು, ಸಾಯದಿರು ತೊಲಗು ಬಟ್ಟೆ ಬಿಡು, ಸಾಯದಿರು ತೊಲಗು ಬಟ್ಟೆಯ ಬಿಡೆ ನಗೆ. ನನಗೆ ಮಾರ್ಗ ನಿರೋಧವನ್ನು ಮಾಡಿದನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಅಧ್ಯಾತ್ಮ ಮಾತಾಡ್ತಿ. ಹಾಗೆ ಮೇಲೆಯೂ ದಾರಿ ಉಂಟು, ದಶ ದಿಕ್ಕುಗಳುಂಟು, ಅಸಂಖ್ಯ ಉಂಟು, ಅದು ನನಗೂ ಗೊತ್ತುಂಟು. ಆದರೆ ನಾನು ಹೇಳುವುದು ಈಗ ಹೋಗ್ಲಿಕ್ಕಿದ್ದ ದಾರಿ, ಅದಿರುವುದು ಇಲ್ಲಿ ಒಂದೇ. ಅದಕ್ಕೆ ಅಡ್ಡ ಮಲಗಿ ಜಗತ್ತಿನಲ್ಲಿ ದಾರಿಗಳೆಷ್ಟುಂಟು, ದಾರಿಗಳೆಂದರೇನು, ಎಂಥದ್ದು ವಿಷಯ, ಆಲೋಚನೆ ಮಾಡಿದರೆ ದಾರಿ ಇಲ್ವೋ? ಹಾಗೆ ಇಲ್ಲಿ ಕೂತು ತಪಸ್ಸು ಮಾಡಬಾರ್ದ? ನಾನು ಯಾಕೆ ಮಾಡುವುದು? ಬದರಿಕಾಶ್ರಮಕ್ಕೆ ಹೋಗಬಾರ್ದ? ವ್ಯಾವಹಾರಿಕವಾದ ವಿಷಯದಲ್ಲಿ ಬಂದದ್ದು. ನೀನು ನನ್ನ ಅಣ್ಣಂದಿರ ಹಾಗೆ ಮಾತಾಡ್ತಿ. ಒಂದು ನಮ್ಮಣ್ಣ ಧರ್ಮರಾಯ, ಅವ ಹೀಗೆ ಮಾತಾಡುದು. ಆದರೆ ನಿತ್ಯ ಅಭ್ಯಾಸದಿಂದ ನಮಗೆ ಗೊತ್ತಾಗ್ತದೆ ಸಾಧಾರಣ ಹೀಗೆ ಹೇಳಿದ್ದಿರಬೇಕು ಅಂತ.
ಪೂರ್ತಿ ಗೊತ್ತಾಗುದಿಲ್ಲ, ಪೂರ್ತಿ ಗೊತ್ತಾದ್ರೆ ನಾವು ಅದೇ ಆಗ್ತೇವೆ. ಇನ್ನೊಂದು, ಹಿಂದೊಬ್ಬ ಇದ್ದ ಅಂತ ನಿನ್ನ ಮುಂದೆ ಯಾವುದೇ ವಿಷಯ ಹೇಳುದು ಯಾಕೆ, ಮಹಾಜ್ಞಾನಿ ಆಂಜನೇಯ ಎಂಬವ ಇದ್ದಂತೆ, ಅವ ಒಂದು ಹೀಗೆ ಮಾತಾಡ್ಲಿಕ್ಕೆ ತೊಡಗಿ ನಿಮ್ಮ ಜಾತಿಯಲ್ಲಿ ನಿಮಗೆಲ್ಲ ಇದು ಅಭ್ಯಾಸ ಆಗಿದೆ, ನಾನು ಹನುಮಂತ ಆಗ್ತೇನೆ ಅಂತ ಇರ್ಬೋದು. ಆನು ತಾನು ನೀನು ಎಂತದ್ದು ಮಾತಾಡುದು ನೀನು, ಯಜ್ಞಕ್ರಿಯೆಯಲ್ಲಿ ಕೂಡ ಅಹಂ ಕರಿಷೆ ಅಂತಲೇ ಅಲ್ವ ಹೇಳುದು, ಅಹಂ ಇಲ್ಲದೆ ಉಂಟ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ, ಅಹಂಕಾರ ಶಬ್ದ ಅಪವ್ಯಯ ಆಗಿ ಅದು ನಾನು ಎಂಬ ದೊಡ್ಡಸ್ತಿಕೆ ಎಂಬ ಅರ್ಥ ಬಂದದ್ರಿಂದ ಅಗತ್ಯ ಇಲ್ಲದ ಅನವಶ್ಯವಾದ ಒಂದು ಶಬ್ದ ನಿರ್ಮಾಣ ಆಗಿದೆ ದುರಹಂಕಾರ ಅಂತ. ಸದಹಂಕಾರ ಅಂತ ಒಂದು ಉಂಟು ಅಂತ ಕೇಳಿದ್ರೆ ಉಂಟು ಅಂತ ಹೇಳಬೇಕಾಗಿ ಬಂತು. ಅಹಂಕಾರ ಎನ್ನುವುದು ಜೀವಿಯ ಪ್ರತಿಯೊಂದು ವ್ಯವಹಾರದಲ್ಲಿ ಅಂತರ್ಭೂತವಾಗಿ ಇರುವುದು, ಇಲ್ಲದಿದ್ರೆ ಭಾಷೆಯೂ ಇಲ್ಲ ವ್ಯವಹಾರವೂ ಇಲ್ಲ. ಶುದ್ಧ ಕೇವಲ ನೀನು ಹೇಳಿದಾಗ ಆನು ತಾನು ಅಂತ ಹೇಳಿದ ಹಾಗೆ ಹೇಳಿದ್ರೆ ನೀನು ದಾರಿ ಬಿಡು ಅಂತ ಹೇಳಿದ್ರು ತಪ್ಪೆ. ನಾರಾಯಣನಿಗೆ ನಾರಾಯಣ ಅಡ್ಡ ಬಂದಾಗ ನಾರಾಯಣ ಹೋಗ್ಲಿಕ್ಕೆ ಅದು ತಪ್ಪಾಗ್ತದೆ, ಆದರೆ ಸ್ವಲ್ಪ ಗೊತ್ತಾಗ್ಲಿಕ್ಕೆ ಹಾಗೆ ಹೇಳಿದ ಕೂಡಲೇ ಅವನನ್ನು ದಾರಿಯಲ್ಲಿ ಕಳಿಸುವುದಿಲ್ಲ, ಚಿಕಿತ್ಸೆಗೆ ಕಳಿಸ್ತಾರೆ. ಹಾಗಾಗಿ ಹೋಗುವುದಕ್ಕೆ ದಾರಿ ಬಿಡುವಂತೆ ಹೇಳುವುದೇ ವ್ಯಾವಹಾರಿಕ ಕ್ರಮ. ಅದಕ್ಕೆ ನೀನು ಮದ ಅಂತ ಹೇಳು, ಅಹಂಕಾರ ಅಂತ ಹೇಳು, ಸ್ವಪ್ರಜ್ಞೆ ಬೇಕು. ನನ್ನದಲ್ಲ ಅಂತ ತ್ಯಾಗ ಮಾಡುವಾಗ ಕೂಡ ದ್ರವ್ಯ ತ್ಯಾಗದಲ್ಲಿ ಇದಂ ನ ಮಮ ಅಂದ್ರೆ ಅಷ್ಟೊತ್ತುವರೆಗೆ ನನ್ನದಾಗಿತ್ತು ಅಂತ ಅರ್ಥ. ನ ಮಮದಲ್ಲಿಯೂ ಒಂದು ಮಮಕಾರ ಉಂಟೇ ಉಂಟು. ಆ ಮಮಕಾರವನ್ನು ವಿಸ್ತಾರಗೊಳಿಸಿ ದೀರ್ಘ ಮಾಡಿ ನಿನ್ನ ಹತ್ರ ಎಂಥದಕ್ಕೆ ಮಾತಾಡ, ನನಗೆ ಹೋಗ್ಲಿಕ್ಕೆ ದಾರಿ ಬಿಡು. ಮದ ಇದ್ದವನಿಗೆ ದಾರಿ ಮಾಡಿಕೊಳ್ಳಿಕ್ಕಾಗ್ತದೆ, ಬಲದಿಂದ ನಾ ಮಾಡಿಕೊಳ್ಳಬಲ್ಲೆ, ಗೌರವದಿಂದಲೂ ಸ್ವಪ್ರಜ್ಞೆಯಿಂದಲೂ ಕೇಳಿದ್ದೇನೆ, ದಾರಿ ಬಿಡದಿದ್ರೆ ಒಳ್ಳೆದಾಗುದಿಲ್ಲ. ಯಾರಿಗಾದ್ರೂ ದಾರಿಗಡ್ಡ ಬರಬಾರ್ದು. ನಗು ಬರುಬೋದು ನನಗೆ ಕೇಳುವಾಗ ನನಗೆ ನಗು ಬಂದದ್ದು ಹೌದು. ಆದರೆ ಒಂದು ಪ್ರಯೋಜನ ಉಂಟು, ಮನುಷ್ಯರು ನೆಗಾಡಿದ ಹಾಗೆ ಮಂಗ ನೆಗಾಡಿದ ಹಾಗೆ ಗೊತ್ತಾ, ಅದು ನೆಗಾಡುವ ಕೂಗುವಾಗ ಒಂದೇ ರೀತಿ ಕಾಣು. ಅಲ್ಲ ಅದು ಹೌದದು, ಆದ್ರೂ ಒಂದು ನನಗೆ ನಗು ಬಂತು ಅಂತ ಹೇಳಿದ್ದು ಅದೇ ಕಾರಣ. ಹೌದು ಅದೇ, ಅದು ಹೇಳಿದ್ರೆ ನಾನು ನಕ್ಕಿದ್ದು ನಿನಗೆ ಗೊತ್ತಾಗ್ಲಿಲ್ವಲ್ಲ. ಕೆಲವರು ಮಾತಾಡುವಾಗ ನನಗೆ ಈಗ ಕೋಪ ಬಂತು, ಅದು ಗೊತ್ತಾಗುದಿಲ್ಲ. ಇಲ್ಲದ್ರೆ ಮೇಲೆ ಹೇಳಿದವರು ನಿನ್ನನ್ನು ಕೊಲ್ಲುತ್ತೇನೆ. ಆದ್ರೆ ನೀನು ಹಾಗಲ್ಲ, ನಿನ್ನಲ್ಲಿ ಮದವಿದೆ, ಆ ಮದಕ್ಕೆ ನಿನ್ನ ಅಹಂಭಾವ ಕಾರಣ. ಮಾತ್ರ ಅಲ್ಲ, ಪಥವನ್ನು ನಿರ್ಮಿಸಬಲ್ಲೆ ನಾನು. ಬಲ್ಲೆ ಅಂದ್ರೆ ಆ ಬಲ ಉಂಟು ಅಂತ. ಉಂಟು ಬಲ, ಆದ್ದರಿಂದಲೇ ನೀನು ಪಥ ನಿರ್ಮಾತೃ ಆಗುತ್ತೀಯೇ. ನಿನ್ನ ಮದ ಬರುವುದಕ್ಕೆ ನಿನ್ನಲ್ಲಿ ಅಹಂಕಾರ ಕಾರಣ. ಈಗ ನಾವು ಎಲ್ಲೋ ಕೇಳಿದ್ದು ಬಹಳ ಹಳೆ ಕಾಲದಲ್ಲಿ, ಏನೇ ಆಗಲಿ ನಿನಗೆ ಆ ಆಂಜನೇಯನ ಬಗ್ಗೆ ಗೊತ್ತಿದೆ ಅಂತಾಯ್ತಲ್ಲ, ಒಂದು ಸಮಾಧಾನದ ವಿಷಯ. ಆದರೆ ಮಂಗ ಅಂತ ನೀನು ಉಪೇಕ್ಷೆ ಮಾಡೋದಿಲ್ಲ, ಅದು ಆಂಜನೇಯ ಇದ್ರೂ ಇರಬಹುದು ಅಂತ ಅವನಿಗೆ. ಅಲ್ಲ, ದೊಡ್ಡ ಮಂಗ ಅಂತ ಹೇಳಿ. ಆ ದೊಡ್ಡ ಮಂಗ, ದೊಡ್ಡ ಮಂಗ. ಆದ್ದರಿಂದ ಅದೀಗ ಸೂರ್ಯನಿಗೆ, ಹೌದು, ಶಂಕರನಿಗೆ, ಮಹಾಕಪಿ, ವೃಷಾಕಪಿ ಅಂತೆಲ್ಲ ಉಂಟು. ಹೌದು, ಆದ್ದರಿಂದ ಒಂದು ದೃಷ್ಟಿಯಿಂದ ಅದೊಂದು ಸಿದ್ಧಿಯ
ವಾಚಕವಾದ ಶಬ್ದವೂ ಹೌದದು. ಆದ್ದರಿಂದ ನೀನು ಗೌರವಿಸ್ತೀಯ ಎನ್ನುವ ಕಾರಣಕ್ಕೆ ನನಗೆ ನಗು ಬಂತು ಅಂತ ಹೇಳಿತು. ಹಾಗಾಗಿ ಮಾತನ್ನು ಮುಂದುವರೆಸಿತು. ಈಗ ಬಲ ಇದೆ, ಬಲದಿಂದ ನಿರ್ಮಾಣ ಮಾಡ್ತೇನೆ ಮಾರ್ಗವನ್ನು. ಹೌದು, ಆಗ ನಿನಗೇನಾದರೂ ಆದರೆ ಹೌದು ನಾನು ಹೊಣೆಯಲ್ಲ ಎಂದು ತಿಳಿಸಲು ಹೌದು ವಿಷಾದಪೂರ್ವಕವಾಗಿ ಸಂತೋಷ ಪಡುತ್ತೇನೆ. ಒಳ್ಳೆಯದ ನೀನಾಗ ತಿಳಿಸಿದ್ದು ಒಳ್ಳೆಯದ. ಯಾಕೆ ಅಂದರೆ ನಾವು ಅಂಥವರನ್ನು ನಾವು ಕಂಡಿದ್ದೇವೆ. ತನ್ನಲ್ಲಿರುವ ಬಲದಿಂದ ಲೋಕವನ್ನು ಕಾಯುವ, ಲೋಕದ ಯೋಗಕ್ಷೇಮಕ್ಕೆ ವಿರೋಧಿಗಳಾದವರನ್ನು ಕೊಲ್ಲುವ ಒಂದು ಮಹಾಶಕ್ತಿಯನ್ನು ನಾವು ಕಂಡಿದ್ದೇವೆ. ಆದ್ದರಿಂದ ಕೇಳಿದ್ದೇವೆ ಅಂತ ಇಟ್ಟುಕೋ. ಕಂಡಿದ್ದೇವೆ ಅಂದರೆ ಏನು? ಕೇಳಿದ್ದೇವೆ ಅಂದರೆ ಅನುಭವದಲ್ಲಿ, ಅನುಭವದಲ್ಲಿ ಕೇಳಿದ್ದೇವೆ. ಸೀತಾವಲ್ಲಭ ಶ್ರೀರಾಮಚಂದ್ರ ಅವನು ಮಾತ್ರ ಅಂತಹ ಒಬ್ಬ ಯೋಗ್ಯತಾವಂತ. ನಮಗೂ ಗೌರವ ಉಂಟು, ನಾವು ಅವನನ್ನು ಬೇರೆ ಹೇಳುವುದೀಗ ಅಲ್ಲ. ಅದಾಯ್ತು, ಸೀತಾಕಾಂತ ಅಂತ ಹೇಳುವುದಿಲ್ಲ ನಾವು, ಲಕ್ಷ್ಮೀಕಾಂತ, ರುಕ್ಮಿಣಿಕಾಂತ, ಭಾಮಾಕಾಂತ, ಆ ಮಟ್ಟಿಗೆ ನಮಗೆ ಅನುಕೂಲ ಉಂಟು. ಇದನ್ನು ಒಪ್ಪಿ ಕಂಡವರಿದ್ದಾರೆ, ಅವರು ಸೀತಾಕಾಂತ ಅಂತ ಮಾತ್ರ ಹೇಳಬೇಕು. ಅಲ್ಲ, ಬೇರೆ ಹೇಳಲಿಕ್ಕೆ ಅವಕಾಶ ಇಲ್ಲ ನಮಗೆ. 16108 ಕಾಂತ ಸೇರಿಸಲಿಕ್ಕೆ ಆಗ್ತದೆ. ಅದರಿ ಬದ ಕಾಲದ ಮಹಿಮೆ ಏನು ಮಾಡಲಿಕ್ಕಾಗ್ತದೆ? ಕಾಲದ ಮಹಿಮೆ ದ್ವಾಪರ. ಹೌದು, ಸೀತಾಕಾಂತ ಮಾತ್ರ ಹಾಗೆ ಕೊಲ್ಲುವ ಕಾಯುವ ಅಧಿದೈವ. ಅಲ್ಲಿ ನಾವು ಕೇಳಿದ್ದೇವೆ, ಕೊನೆಯ ಶಬ್ದವೇ ನಮಗೆ ಇರುವುದು ಮಾತ್ರ ಅಂತ. ಇಲ್ಲ, ಸೀತಾಕಾಂತ ಬಲ್ಲ ಅಂತ. ಹೌದು, ಆದರೆ ಮನುಷ್ಯರ ಬಗ್ಗೆ ನಮಗೆ ಸ್ವಲ್ಪ ಗೌರವ ಇವತ್ತು ಉಳ್ಕೊಂಡಿದ್ದಿದ್ರೆ ಅವ ಒಬ್ಬನೇ ಕಾರಣ. ಹೌದು, ಒಬ್ಬ ಮನುಷ್ಯನ ಬಗ್ಗೆ ಅದೇ ಅವರು. ಅವನು ಅವ ಮನುಷ್ಯ ಅಲ್ಲ, ಸೀತಾವಲ್ಲಭ. ಅವ ಮನುಷ್ಯ ಅಲ್ಲ ಅಂತಲ್ಲ ಹೇಳುದು. ಅಲ್ಲ, ಮನುಷ್ಯ ಅಲ್ಲ ಅಂತ ಅವ ಹೇಳಿದ, ತಾನು ಮನುಷ್ಯ ಅಂತ ಹೇಳಿದ್ರೆ ಉಳಿದವರು ಹೇಳುದು ನೀನು ಮನುಷ್ಯ ಅಲ್ಲ, ನೀನು ಮನುಷ್ಯ ಅಲ್ಲ ಅಂತ ಉಳಿದವರು ಹೇಳಿ. ಹಾಗಾದ್ರೆ ಸಾರಿ ಹೇಳಿ, ಮನುಷ್ಯರ ಬಗ್ಗೆ ಗೌರವ ಇರುವುದಕ್ಕೆ ಹೌದು ಪಾತ್ರವಾದ, ಹೌದು ಉಪಾಧಿಯಾದ, ವಸ್ತುವಾದ ಒಂದು ಆಕೃತಿ ಮನುಷ್ಯ ಆಕೃತಿ. ಅವ ಮನುಷ್ಯ ಅಲ್ಲ, ಉಳಿದ ಮನುಷ್ಯರು ಮನುಷ್ಯರ ಬಗ್ಗೆ ಗೌರವ ಇಲ್ಲ ಅಂತ ಹೇಳಿದಾಗಲ್ವಾ? ಅಲ್ಲ, ಹಾಗಲ್ಲ, ಅದೇ ಅರ್ಥ. ಈಗ ಯಾಕೆಂದ್ರೆ ಉಳಿದವರು ಗೌರವ ಇಟ್ಟುಕೊಳ್ಳೋದಿಲ್ಲ ಅಂದ್ರೆ ರಾಮಭಕ್ತರ ಒಂದು ದೋಷವು, ಒಂದು ಪ್ರಾಬಲ್ಯವು, ಒಂದು ಗುಣವು, ಒಂದು ಅಂತರಾಯವು ಇದೆ. ಜೈ ಶ್ರೀರಾಮ್, ಅದು ಬಂದ್ರೆ ಮತ್ತೆ ಎಂತದ್ದು ಇಲ್ಲ. ಅಲ್ಲ, ಅದಕ್ಕಿಂತ ಮಿಗಿಲಾದದ್ದು ಯಾವುದಿದೆ ಹೇಳು? ಅದಕ್ಕಿಂತ ಬೇರೆಯಾದ ಒಂದು ಮಂತ್ರವೋ ವಸ್ತುವೋ ಶಕ್ತಿಯೋ ಇದೆ ಅಂತ ಆದ್ರೆ ಅವ ರಾಮಭಕ್ತ ಆಗುವುದಕ್ಕೆ, ರಾಮಭಕ್ತ ಆದದ್ದೇ ಅದಕ್ಕೆ. ನಿಂತಲ್ಲಿ ರಾಮ, ಕುಡಿತಲ್ಲಿ ರಾಮ, ನೋಡಿದಲ್ಲಿ ರಾಮ, ಕೂಡಿದಲ್ಲಿ ರಾಮ, ಬೆಳೆದಲ್ಲಿ ರಾಮ, ಬೆಳಗಿದಲ್ಲಿ ರಾಮ ಅಂದ್ರೆ ಅಷ್ಟು ಅದು ರಾಮ ತನ್ಮಯ. ಹೌದು, ಈಗ ರಾಮ ರಾಮ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲ ಅಲ್ಲ ಅಲ್ಲ, ಅದೇ ಹೇಳಿದ್ದು. ನೀನು ರಾಮ ರಾಮ ಅಂತ ಹೇಳಿದ್ರೆ ಇಲ್ಲಿ ಇಬ್ರು ಇಲ್ಲಿ ಕೂತ್ಕೊಳ್ಳೋದೇ ಆಯ್ತು. ಅಲ್ಲ, ಹಾಗಲ್ಲ, ಒಂದು ದಾರಿ ಆಗಬಹುದಲ್ಲ ಅಂತ ಹೇಳಿದ್ದು. ಈಗ ನಗು ಬಂತು ಅಂತ ಹೇಳಿದ್ದು ಅದಕ್ಕೆ. ಬಲ ಅಂದ್ರೆ ಬಲದ ನಿಜವಾದ ಮೂಲ ನಿಧಿ ತವ ನಿಧಿ. ನಾವು ಅದನ್ನೇ ಕೇಳಿದಾಗ, ಬಲ್ಲವರಿದ್ದಾಗ ಬಲ ಇದೆ ಅಂತ ಹೇಳಿ ಉಂಟು. ಆ ನಿನ್ನ ಬಾಹುಗಳನ್ನ ನೀನು ಚಪ್ಪರಿಸುವುದು, ಗದೆ ತಿರುಗಿಸುವುದು, ಆ ಮೀಸೆ ಮೇಲೆ ಅಲ್ಲ, ನಾನು ಏನು? ಹೌದಾ, ನಾನು ಏನು? ಅದು ಎರಡು ಗೊತ್ತಿರಬೇಕು. ಜೊತೆಗೆ ಹೇಳ್ತಿ, ಶಾಸ್ತ್ರದ ಆಧಾರ ಕೊಡ್ತಿ. ಹೌದೌದು, ಅಹಂಕರಿಷ್ಯಾಮಿ, ಅಹಂ ಹೋಷ್ಯಾಮಿ. ಸಂಕಲ್ಪ ಮಾಡುವಾಗ ಅಹಂ ಬೇಕು ಅಂತ. ಈಗ ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ನೀನೇ ಪ್ರಸ್ತುತಪಡಿಸಿದ್ದಿ. ಹೌದು, ದುರಹಂಕಾರ, ಸದಹಂಕಾರ ಅಂತ ಇರಬಹುದು ಅಂತ ಯೋಚನೆ ಮಾಡು. ಅಹಂ, ಅಹಂ ಪ್ರತ್ಯಯ ಬೇರೆ, ಅಹಂಕಾರ ಬೇರೆ. ಈಗ ನಿನಗೆ ನಾನು ವ್ಯಾಖ್ಯಾನ ಮಾಡ್ತೇನೆ ಅಂತ ತಿಳ್ಕೊಳ್ಬೇಡ. ಅಲ್ಲ, ಮಾಡುದು ಮಾಡುದೇ ಮಾಡಬೇಕಲ್ಲ. ಅದು ಅಹಂ ಎಂಬ ಶಬ್ದ ಯಾವ ಮೂಲ ಪ್ರಕೃತಿಯಿಂದ ಬಂತು? ವೈಯಾಕರಣರೆಲ್ಲ ವಿಸ್ಮಯಗೊಂಡಿದ್ದಾರೆ. ಅಸ್ಮತ್ ಶಬ್ದದ ಉಳಿದ ವಿಭಕ್ತಿಗಳ ರೂಪವೇ ಬೇರೆ. ಪ್ರಥಮ ವಿಭಕ್ತಿಯ ಏಕವಚನದ ರೂಪವೇ ಬೇರೆ ಅಹಂ. ತಿಳಿದವರು ವ್ಯಾಖ್ಯಾನ ಮಾಡ್ತಾರೆ, ಅಕಾರದಿಂದ ಹಕಾರದವರೆಗಿರುವ ಎಲ್ಲ ವರ್ಣಗಳ ಬೀಜ ಅದು. ಹೌದಾ? ಹೌದು, ಅದನ್ನು ಪ್ರಶ್ನಿಸಬಾರದು ಅಂತ ನಮಗೂ ಹೇಳಿದ್ದಾರೆ ಆರ್ಷ ಅಂತ. ಹೌದಾ? ಅಹಂ ಅಂದ್ರೆ ಸರ್ವ ವಾಂಗ್ಮಯ ಒಳಗೆ ತುಂಬಿಕೊಂಡಿದೆ. ಹೌದು, ಹಾಗಾದ್ರೆ ಅಹಂಕಾರವೇ ಎಲ್ಲವೂ ಅಂತಲೂ ಆಗಲಿಲ್ಲ. ಅಲ್ಲ, ಹಾಗಲ್ಲ, ಸರ್ವ ನಾಮ ತುಂಬಿದ ಮೇಲೆ ಸರ್ವ ರೂಪಗಳು ಆ ಮೊತ್ತದ ಒಳಗೆ, ಆ ಮುಸುಕಿನ ಒಳಗೆ ಇವೆ ಅಂತ ಇರಲಿ. ಅದು ಇದ್ರೆ ಈ ಮದ, ನಾನೇ 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 ಎಂಬ ಅಹಂಕಾರ ಬರೋದಕ್ಕೆ ಅವಕಾಶ ಇಲ್ಲ. ಯಾವುದು ಎಲ್ಲವನ್ನೂ ತನ್ನೊಳಗೆ ಸೇರಿಸಿಕೊಳ್ಳುತ್ತದೆಯೋ ಅದಕ್ಕೊಂದು ಅಹಂಕಾರ ಬರಲಿಕ್ಕೆ ಸಾಧ್ಯವೋ? ದೊಡ್ಡ ಅಹಂಕಾರ ಮದ. ಅದು ಏನು? ಅದು ಸ್ವಾರ್ಥ ಅಂದ್ರೆ ಏನು ಅಂತ, ನಿಸ್ವಾರ್ಥ ಅಂದ್ರೆ ಏನು,
ನಮಗೆ ಗುರುಗಳು ಹೇಳಿದ್ದು ದೊಡ್ಡ ಸ್ವಾರ್ಥಕ್ಕೆ ನಿಸ್ವಾರ್ಥ ಅಂತ ಹೆಸರಂತೆ. ನಾನು ಒಳ್ಳೇದಾಗಬೇಕು, ನನ್ನ ಕುಟುಂಬ ಒಳ್ಳೇದಾಗಬೇಕು, ಇದು ಸ್ವಾರ್ಥ. ಜಗತ್ತು ಒಳ್ಳೇದಾಗಲಿ, ಅವಾಗ ವಿಸ್ತೃತವಾದ ಸ್ವಾರ್ಥವೇ ನಿಸ್ವಾರ್ಥ. ಈ ಕಾಲದ ಪಾಠ ಇದು. ಹೇಳಿತು ಅಂದ್ರೆ ಈಗ ಅಯ್ಯ ಮನುಷ್ಯ ಅಲ್ಲ, ನಿನ್ನಲ್ಲಿ ಕೇಳಬೇಕಾದದ್ದೆ ದೊಡ್ಡದಾದ ಸ್ವಾರ್ಥ ಅಂದ್ರೆ ಅದನ್ನು ನಿಸ್ವಾರ್ಥ ಶಬ್ದದಿಂದ ಕರೆಯುವುದಕ್ಕೆ ಮನಸ್ಸಿಲ್ಲ, ಅಷ್ಟೇ ಅದರಿಂದ ವ್ಯಕ್ತ ಆಗುತ್ತದೆ ಹೊರತು ಇದರೊಳಗೆ ಯಾವ ಸ್ವಾರಸ್ಯ ಇಲ್ಲ. ಅದು ಹೌದಾ? ಇಲ್ಲ. ಅಲ್ಲ, ದೊಡ್ಡದಾದ ಸ್ವಾರ್ಥ ಅಂದ್ರೆ ನಿಸ್ವಾರ್ಥ ಶಬ್ದದಿಂದ ಕರೆಯುವುದಕ್ಕೆ ಅವನಿಗೆ ಮನಸ್ಸು ಇಲ್ಲ. ಅಲ್ಲ, ನೀ ಎಂಬುದಕ್ಕೆ ಬೇರೆ ಅರ್ಥ ಹೇಳಿದ್ರೆ ಆಯ್ತು. ಅದೇ ಹೇಳಿತ್ತು ಅಂದ್ರೆ ಆ ಉಪಸರ್ಗ ಸೇರಿಸ್ಲಿಕ್ಕೆ ಮನಸ್ಸಿಲ್ಲ. ನೀ ಅಂತಲೂ ಉಂಟು ಅದರಲ್ಲಿ. ಅದೇ ನೀರ್ಲಿ, ಆ ಉಪಸರ್ಗ ಸೇರಿಸ್ಲಿಕ್ಕೆ ಮನಸ್ಸಿಲ್ಲ ಅಂತ. ಇದೆಲ್ಲ ಶಬ್ದ ಛಲ. ಹೌದಾ? ಇದು ಪ್ರಯೋಜನ ಇಲ್ಲ. ನೀನು ಸ್ವಲ್ಪ ಅಹಂಕಾರ ಬಿಟ್ಟರೆ ಮಹಾರಾಯ ಮಾರ್ಗ ತಾನಾಗಿ ತೆರೆದುಕೊಳ್ಳುತ್ತದೆ. ನಿನಗೆ ವಿಷಯವೇ ಗೊತ್ತಿಲ್ಲ. ನನ್ನನ್ನು ದಾಟುವುದಕ್ಕೆ ನಿನಗೆ ಅಲ್ಲಿರುವಂತಹದ್ದು ಅಲ್ಲಿಯೂ ಆತ್ಮತ್ವ ಉಂಟು. ಕಾರಣ ಏನು ಗೊತ್ತಾ? ನನಗೆ ಗೊತ್ತುಂಟು ವಿಷಯ. ಜೀವದೇವರನೆಲೆಯವಲ್ಲೇನು ಬಲ್ಲೆನು ಕೋವಿದರ ಗುರುಮುಖದಿ ಬಡ ಕವಿ ಅವಿಧಿಯ ಸಂಕಲ್ಪ ಬಲನರ ಭಾವ ಇದಿರೇ ಅವಿಧಿಯ ಸಂಕಲ್ಪ ಬಲನರ ವಿಚಾರಿಸಿದರೆ ಪಥ ಉಂಟು. ನಾನು ಎಂಬುದಲ್ಲ, ಸೀತಾಕಾಂತ ಇದ್ದಾನೆ. ಭಗವತ್ ಶಕ್ತಿ ದೊಡ್ಡದು, ನನಗೆ ಗೊತ್ತಿಲ್ಲದೆ ಇಲ್ಲಿ ಬಂದದ್ದ ನಾನು. ವ್ಯಾವಹಾರಿಕವಾದ ಒಂದು ಮಾರ್ಗ ಬೇರೆ, ಆಧ್ಯಾತ್ಮಿಕವಾದ ಮಾರ್ಗ ಬೇರೆ. ಯಾವುದು ಎಲ್ಲಿ ಅನ್ವಯಿಸಲ್ಪಡಬೇಕು ಅಂತ ಪ್ರಜ್ಞೆಯಿಂದ ಕೆಲಸ ಮಾಡುವ. ನಿನಗೆ ಆ ಪ್ರಜ್ಞೆ ಇಲ್ಲ ಅಂತಲ್ಲ, ಬಹುಶಃ ನಿನಗೆ ಅದು ಅಗತ್ಯ ಇಲ್ಲದೆ ಉಂಟು. ವ್ಯಾವಹಾರಿಕವಾದ ಪ್ರಯೋಜನವನ್ನು ಅನುಸರಿಸಿ ಜಗತ್ತಿನ ವಸ್ತುಗಳನ್ನು ನೀನು ನೋಡುವುದಿಲ್ವೋ ಏನೋ? ಅಥವಾ ಎಲ್ಲ ವಸ್ತುಗಳನ್ನು, ವಿದ್ಯಮಾನಗಳನ್ನು, ಸಂಗತಿಗಳನ್ನು ಎಲ್ಲ ಒಂದೇ ದೃಷ್ಟಿಯಿಂದ ನೋಡುವ ಒಂದು ವೈಶಾಲ್ಯವೋ ವೈಕಲ್ಯವೋ ಸಂದರ್ಭದ ಮೇಲೆ ಉಂಟದು. ಕೆಲವು ಸಲ ಎಲ್ಲವೂ ಪರಮಾತ್ಮ ಅಂತ ಹೇಳಿದರೆ ವ್ಯಾವಹಾರಿಕವಾಗಿ ಹೊಂದುವುದು ಇಲ್ಲ ಅದು. ನಾನು ಭೌತಿಕವಾದ ಕಾರ್ಯಸಿದ್ಧಿಗೆ ಹೊರಟವ. ಹಿಂದಿನಿಂದ ನನಗೂ ಆ ಪ್ರಜ್ಞೆ ಉಂಟೇ ಉಂಟು. ಜೀವ, ದೇವ, ಜಗತ್ತು, ಜೀವಭಾವ ಏನು, ಜಡಭಾವ ಏನು, ಸಪ್ತ ಪದಾರ್ಥ ಏನು, ಆತ್ಮ ಏನು, ಪರಮಾತ್ಮ ಏನು, ವಸ್ತು ಏನು, ಭೌತ ಏನು, ಅಭೌತ ಏನು, ದ್ರವ್ಯ ಗುಣಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಏನು, ಅಭಾವದಲ್ಲಿ ಎಷ್ಟುಂಟು ಎಂಥದಕ್ಕೆ ಜೀವದೇವರ ಬಗೆಯ ಬಲ್ಲನು. ಈ ಇಬ್ಬರಿಬ್ರು, ಮೂರು ಮೂರು, ನಾಲ್ಕು ನಾಲ್ಕು, ಐದೈದು ಗುರುಗಳಿಂದ ಕಲ್ತಿದ್ದೇನೆ. ಆಚಾರ್ಯರು ಅಂತ ನಮ್ಮ ಅಜ್ಜ ಭೀಷ್ಮರು ಅಂತ ಒಬ್ಬರಿದ್ದಾರೆ. ಭೀಷ್ಮಾಚಾರ್ಯರು ಕ್ಷತ್ರಿಯನೂ ಹೌದು, ಅವರು ಬ್ರಾಹ್ಮಣನೂ ಹೌದು, ಸಿಂಹಾಸನದ ಧರ್ಮ ಲಾಭಕ್ಕಾಗಿ ವೈಶ್ಯನೂ ಹೌದು. ಒಂದು ವಿಶಾಲವಾದ ಅರ್ಥದಲ್ಲಿ ಸೇವಾಧರ್ಮಿಯೂ ಹೌದು, ದೂರ ನಿಂತವರಾಗಿ ದೂರವೂ ಹೌದು. ಅವರ ಮೊಮ್ಮಗ ನಾನು. ನೀನೇ ಅಂತ ಮಾತಾಡ್ತಾ ಕೃಪಾಚಾರ್ಯರು ಬಹಳ ದೊಡ್ಡವರು, ಬಹಳ ದೊಡ್ಡವರು. ನೀನು ಕೇಳಲಿಲ್ಲ, ನೀನು ಕೇಳದಿದ್ರೆ ಅವ್ರು ದೊಡ್ಡವರಲ್ಲ ಅಂತಲೂ ಅಲ್ಲ. ಆಗಲ್ಲ, ಆಗಲ್ಲ, ಅಲ್ಲ, ನೀನು ಕೇಳಿರ್ಬೇಕು ಅಂತಲೂ ಇಲ್ಲ. ಅದೇನಿಲ್ಲ, ಈ ಕೆಲವರು ಗೊತ್ತುಂಟು ನನ್ನ ವಿಷಯ, ನಿಮ್ಗೆ ಗೊತ್ತಿಲ್ವಾ? ಇದು ಅವನಿಗೆ ಗೊತ್ತಿರೋದು ಹೇಗೆ ಪಾಪ, ಅವನ ಪ್ರಪಂಚ. ನಮ್ದು ಹಾಗಿಲ್ಲ, ನಮ್ಮ ಅಜ್ಜ ದೊಡ್ಡವ ಅಂತ ನಾವ್ ಹೇಳುದು. ಆಗ್ಲಿ ಆಗ್ಲಿ, ಕೆಲವರು ಮಾತಾಡೋದು ಹಾಗಲ್ಲ. ನನ್ನ ತಂದೆಯನ್ನು ಅಜ್ಜನನ್ನು ನಿನಗೆ ಗೊತ್ತಿಲ್ವಾ? ನನಗೆ ಯಾಕೆ ಗೊತ್ತಿರಬೇಕು ಅಂತ ಅವ ಕೇಳಿದ್ರೆ ಇವ ಏನು? ಇನ್ನೊಬ್ರು ಸರಸ್ವತಿಯ ವರಪುತ್ರರು, ಕೃಪಾಚಾರ್ಯರು, ಕೃಪೆಯಿಂದ ನಮಗೆ ಹೇಳಿದವರು. ಇನ್ನೊಬ್ರು ದ್ರೋಣರು. ಮೂರಾಯ್ತಾ? ಇದೆಲ್ಲವನ್ನು ಅರಗಿಸಿ ಕುಡಿದು ನಮಗೆ ಮರೆತೋದನ್ನು ಪುನಃ ಪುನಃ ನೆನಪು ಮಾಡಿ ಒಂದು ರೀತಿಯಲ್ಲಿ ಬೇಕು ಮತ್ತೆ ಬೇಡ ಆಗುವಷ್ಟು ಹೇಳುವ ನಮ್ಮ ಅಣ್ಣ ಇದ್ದಾನೆ. ಸರಿ ಸರಿ,
ಇದೆಲ್ಲದಕ್ಕೆ ವಾಕ್ಯದಿಂದ, ಅಕ್ಷರದಿಂದ, ಅರ್ಥದಿಂದ, ಕಾಕುವಿನಿಂದ, ಮಾತ್ರೆಯಿಂದ, ಮೌನದಿಂದ ನಮಗೆ ಪಾಠ ಮಾಡಬಲ್ಲ. ನಾನು ಆಗ ಹೇಳಿದ ಲಕ್ಷ್ಮೀಕಾಂತ ನಮ್ಮ ದೇವರಿದ್ದಾನೆ ಈ ಕಾಲದಲ್ಲಿ. ಓಹೋ, ಜೀವದೇವರ ಬಗೆಯ ಬಲ್ಲೆನು, ಕೋವಿದತ್ವದ ವಿಷಯ ಬೇಡ. ಆ ಜೀವದೇವರ ಬಗೆಯನ್ನು ಬಲ್ಲವನಾದ್ರಿಂದಲೇ ನಿನ್ನನ್ನು ನಾನು ದಾಟಿ ಹೋಗದಿದ್ದದ್ದು ಕೂಡ. ನಿವಾರಿಸಲು ಬಲ್ಲೆ, ದಾಟಲು ಬಲ್ಲೆ, ಆದರೆ ದಾರಿ ಬಿಟ್ಟು ದಾರಿ ಹೋಗಬೇಕು. ಯಾಕೆ, ನರರಾದವರಿಗೆ ಜಂತುಗಳಲ್ಲಿ ಕಾರುಣ್ಯ ಎಂಬುದು ಸ್ವಭಾವ. ನನಗೆ ನಿನ್ನಲ್ಲಿ ಎಂಥದ್ದು ಅಂತ ಹೇಳುವ, ದಯೆ ಅಂತ ಹೇಳ್ಬೋದು, ಕರುಣೆ ಅಂತ ಹೇಳ್ಬೋದು, ಪ್ರಾಣಿ ದಯೆ ಅಂದ್ರೆ ಹಾಗಲ್ಲ, ವಿಶಾಲ ಅರ್ಥದಲ್ಲಿ. ಅಂದ್ರೆ ನೀನು ಪ್ರಾಣಿ ಅಂತ ಹೇಳಿದಾಗ ಅಲ್ಲ, ಪ್ರಾಣಿ ಅಂದ್ರೆ ಪ್ರಾಣ ಉಳ್ಳದ್ದು, ಪ್ರಾಣ ಉಳ್ಳದ್ದು, ಜಂತು ಅದರಲ್ಲಿ ಎಲ್ಲ ಬಂತು, ಜನನಶೀಲವಾದದ್ದು ಎಲ್ಲವೂ ಎಲ್ಲ ಎಲ್ಲ. ಅವುಗಳ ಮೇಲೆ ಕರುಣೆ ಮಾಡುವುದು ಮಾನವರಿಗೆ ಸ್ವಭಾವವಾದ್ರಿಂದ ಇಷ್ಟವರೆಗೆ ಬಿಟ್ಟಿದ್ದೇನೆ, ಇಷ್ಟವರೆಗೆ ಬಿಟ್ಟಿದ್ದೇನೆ ಎಂಬುದಕ್ಕೆ ಇನ್ನು ಬಿಡುವುದಿಲ್ಲ ಎಂಬ ಸೂಚನೆ ನಾನು ಪುನಃ ಕೊಡಬೇಕಾಗಿಲ್ಲ ಅಂತ ಹೇಳುವುದಿಲ್ಲ ಅಂತ ನಿನಗೆ ಹೇಳುವುದು. ಬಹಳ ಒಳ್ಳೆಯದಾಯ್ತು, ಬಹಳ ಒಳ್ಳೆಯದಾಯ್ತು. ಯಾಕೆಂದ್ರೆ ನಿನ್ನ ಇಷ್ಟೂ ಮಾತುಗಳಿಂದ ನಿನಗಿರುವ ಜೀವ ಕಾರುಣ್ಯ ನನಗೆ ಅರ್ಥ ಆಯ್ತು. ಹಾಗಿದ್ರೆ ಯೋಚನೆ ಮಾಡುವ. ಬಲವೇ ಪ್ರಧಾನ ಎಂಬೆ ಪ್ರಧಾನವಾಗಿ ಕಾರ್ಯಸಿದ್ಧಿಗೆ ಅಧ್ಯಾತ್ಮವಾಗಲಿ ಭೌತವಾಗಲಿ ಬಲ ಪ್ರಧಾನ, ಜೊತೆಯಲ್ಲಿ ಬಲ ಪ್ರಧಾನ ಅಂತ ನೀನು ಹೇಳ್ತಾ ಇದ್ದೀಯ. ಜೀವ, ದೇವ, ಜಗತ್ತು ಎಲ್ಲ ಇರುವುದು ಬಲದ ಮೇಲೆ. ಆದ್ದರಿಂದ ಎಲ್ಲಿವರೆಗಂದ್ರೆ ಕವಿಗಳಿಗೆ ರಾಜಾಶ್ರಯ ಬೇಕು ಅಂತ ಹೇಳ್ತಾರೆ, ಎಂಥದಕ್ಕೆ?
ಆಸ್ಥಾನದಲ್ಲಿ ಕೇಳಲಿಕ್ಕೆ ಜನ ಒಟ್ಟು ಮಾಡ್ಲಿಕ್ಕಲ್ಲ, ಮೊದಲು ಇದು ಸಿಕ್ಕಬೇಕು. ಕವಿಗಳಿಗೂ ತಿನ್ಲಿಕ್ಕಿಲ್ಲದ್ರೆ ಕಾವ್ಯ ಹೊರಡುದಿಲ್ಲ. ಹೊರಟರು ಎಲ್ಲಾದರೂ ಕರುಣರಸ ಸ್ವಲ್ಪ ಹೊರಟಿತ್ತು. ಬಲ ಬೇಕು, ಬಲ ಬೇಕು ಅಂತ ನಂಬಿ ಬಲವನ್ನ ನೀನು ಉಪಾಸನೆ ಮಾಡಿ. ಇನ್ನೂ ಸಂಕೋಚ ಮಾಡ್ಲಿಯ, ಭೌತಿಕವಾದ ಸಾಧನೆಗೆ ಶರೀರ ಬಲವೇ ಪ್ರಧಾನ. ಒಳ್ಳೇದಾಯ್ತು, ಈಗ ಬಲ ಬೇಕು ಅಂತ ನನಗೂ ಅನಿಸಿದೆ. ಹಾ ಅಕ್ಕ, ಅಂದ್ರೆ ನನ್ನ ದಾರಿಯಲ್ಲಿ ನೀನಿದ್ದಿ, ಒಂದು ಅಡ್ಡ ಇದ್ದಿ. ಅಲ್ಲಲ್ಲ, ಹಾಗಲ್ಲ, ನಿನ್ನ ದಾರಿಯಲ್ಲಿ ನಾನು ಇರುವುದು ಯಾಕೆ ಅಂತ ಯಾಕೆ ನನಗೂ ಬಲ ಬೇಕು ಅಂತ ಅನಿಸಿತ್ತು. ಬಲ ಬೇಕು ಯಾಕೆ, ನನ್ನಲ್ಲಿ ಬಲ ಇಲ್ಲ ನೋಡಿದ್ಯಾ, ನನಗೆ ಬೇಕು ಅಂತ ಅನಿಸ್ತು. ಇಲ್ಲದೆಯೋ ಇರದೆಯ, ಅದು ಒಂದೇ. ಅದು ನಿನ್ನ ಹತ್ರ ಮಾತಾಡುವ ಜಾಗ್ರತೆ. ಅಲ್ಲ, ನನಗೂ ಈಗ ಹಾಗೆ ಅನಿಸಿತ್ತು. ಈಗ ನಿನ್ನ ಹತ್ರ ಮಾತಾಡಿದ್ರೆ ಮಾತು ಮುಗಿಯುವುದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಬಲ ಸಾಕಾಗುದಿಲ್ಲ? ಬಲ ಸಾಕಾಗುದಿಲ್ಲ, ಎಷ್ಟು ದುರ್ಬಲ ಆಗಿದ್ದೇನೆ ನೋಡು. ಅಂದ್ರೆ ಕೆಲವೊಮ್ಮೆ ದೇಹದಲ್ಲಿ ಅದು ಸಮವಿಭಕ್ತಾಂಗನಾಗಿದ್ರೆ ಆ ದೇಹ ಎಂಬುದು ಬಹಳ ಅದನ್ನು ನೆನಪು ಮಾಡಿ ಹೇಳೋದು. ಸಮವಿಭಕ್ತಾಂಗನಾಗಿದ್ರೆ ನಮ್ಮ ದೇವರು ತ್ರಿಭಂಗ, ಅಂತಹ ಒಂದು ಸೌಂದರ್ಯ ಜೊತೆಗೆ ಬಲ. ಅದು ಹಾಗಿಲ್ಲದೆ ದೇಹದ ಯಾವುದಾದ್ರೂ ಒಂದು ಅವಯವ ದೊಡ್ಡದಾಗಿ ಬೆಳಕೊಂಡ್ರೆ ತಲೆ ಬೆಳೀತೋ ಮಗು ನಿಲ್ಲೋದಿಲ್ಲ, ನಿಂತರೆ ಬೀಳುತ್ತದೆ. ಹೌದಾ? ಅಲ್ಲ, ಅದು ಮಹಾವಿದ್ವಾಂಸನೇ ಆಗಲಿ, ಹೌದೌದು, ಘನ ಸಂಶೋಧಕನೇ ಆಗಲಿ, ಉಳಿದವನವನಿಗೆ ಕೊಡುವ ಹೆಸರು ಬೇರೆ. ಕೈ ಮಾತ್ರ ಬೆಳಕೊಂಡು ನಪುಂಸಕಲಿಂಗದಲ್ಲೇ ಕರೆಯುವುದು, ತಿರುಗುತ್ತಾ ಉಂಟು. ಕೈ ಮಾತ್ರ ಬೆಳಕೊಂಡು ಬಂದ್ರೆ ರೋಗ, ರೋಗ ಅದು. ಇಲ್ಲದೇ ಇದ್ರೆ ಕಬಂಧ, ಕಬಂಧ. ಹೌದೌದು, ಅದಕ್ಕೆ ಹೇಳಿದ್ದು ಯಾವುದಾದ್ರೂ ಒಂದು ಅವಯವ ವಿಶಿಷ್ಟವಾಗಿ ಬೆಳಕೊಂಡ್ರೆ ಅದನ್ನ ಎತ್ತುವುದು ಕಷ್ಟ, ಅದನ್ನ ಉಪಯೋಗಿಸಿಕೊಳ್ಳುವುದು ಕಷ್ಟ. ಓ, ಈಗ ನನ್ನ ನೋಡಿದ್ಯಾ ನೀನು? ನಿನ್ನದು ಈಗ ಪದ ಎಲ್ಲಿಗೆ ಪದ? ಅಲ್ಲಲ್ಲ, ಅದು ಪದ ಯಾವುದಾದ್ರೂ ಇದೇ ಪದ, ಈ ಪದ ಬಳಸ್ಲಿಕ್ಕೆ ಆಗುದಿಲ್ಲ. ಈಗ ಎದ್ದು ನಿಲ್ಲುವುದು ಕಷ್ಟ ಆಗಿದೆ ನನಗೆ. ಬಾಲ ಎಷ್ಟು ಬೆಳಕೊಂಡಿದೆ ನೋಡು. ಓ, ಇದೀಗ ಮಂಗನ ಬಾಲ ಅಲ್ಲ, ಬಾಲದ ಮಂಗ. ಅದೇ ಹೇಳಿದ್ದು ಬಾಲ ಅಂತ. ಬಾಲ 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 ಆಗಬಾರ್ದು. ಬಾಲ ನೋಡಿದ್ಯಾ ಅಂತ ನಾನು ಕೇಳಿದ್ದು. ಅಂದ್ರೆ ಅದು ಪ್ರತಿಷ್ಠೆಯ? ಬಾಲ ಪ್ರತಿಷ್ಠೆ ಅಂದ್ರೆ ಬಾಲ ಪ್ರತಿಷ್ಠೆ ಇದಕ್ಕೆಲ್ಲ ಮಾಡ್ತಾರೆ. ಅಲ್ಲ, ಯಾಕೆ ಅಂದ್ರೆ ಈಗ ಬಾಲ ಪ್ರತಿಷ್ಠೆ ನೀನು ದೇವಸ್ಥಾನಗಳನ್ನೆಲ್ಲ ಹೊಸತು ಮಾಡಬೇಕಾದ್ರೆ ಒಮ್ಮೆ ಬಾಲ ಪ್ರತಿಷ್ಠೆ ಮಾಡೋದು, ಬಾಲಾಲಯ ಮಾಡೋದು, ಅದು ಒಂದು. ಹೌದದು, ಇದು ಸ್ವಪ್ರತಿಷ್ಠೆ. ಅಲ್ಲ, ಸ್ವಪ್ರತಿಷ್ಠೆ ಅಲ್ಲ, ಬಾಲ ಪ್ರತಿಷ್ಠೆ. ಅದು ಯಾಕೆ ಬಾಲ ಪ್ರತಿಷ್ಠೆಯಿಂದ ನೀನು ಮುಂದೆ ಬಂದ್ಯಾ? ಹಾ, ಹೌದಾ? ಅದಕ್ಕೆ ಅದಕ್ಕೆ ತಡೆಯಾದದ್ದು ಈ ಬಾಲ ಪ್ರತಿಷ್ಠೆ. ಏನು ಮಾಡಲಿ, ಹಾಳಾದ ಬಾಲ. ಮಾತು ಕೇಳುದು ಹಾಳಾದ ಬಾಲ ಅಂದ್ರೆ ಮಾತು ಕೇಳುವುದಿಲ್ಲ, ಕಡ್ದು ಬಿಸಾಡುದು ಇಲ್ಲ ನೀನು. ಅಲ್ಲ, ಅದಕ್ಕೆ ಕಡಿದ್ರೆ ನಾನು ಉಡಿಬೇಕಲ್ಲ. ಬಾಲದಿಂದ ನೀನು ಈಗ ಈಗ ಬಲ ಬಿಟ್ಟರೆ ನೀನು ಎಲ್ಲಿ? ಬಾಲ ಉಳ್ಳವ ಅಂತ ನಿನಗೆ ಹೆಸರಿರುದೇ ಅದರಿಂದ. ಅಲ್ಲ, ಬಲ ಬಿಟ್ಟರೆ ನೀನು ಎಲ್ಲಿ? ಹೌದು, ಹಾಗೆ ಬಾಲ ಬಿಟ್ಟರೆ ನನಗೆ ಬಲ, ನಿನಗೆ ಬಾಲ, ನಿನಗೆ ಬಲ ಪ್ರತಿಷ್ಠೆ. ಬಾಲ ಅಂದ್ರೆ ಅಜ್ಞಾನಿ ಅಂತ ಒಂದು ಅರ್ಥ ಉಂಟು. ಒಂದು ಬಾಲ ಅಂದ್ರೆ ದೇವರ ಕಾಣುವವನು ಅನ್ನುವ ಅರ್ಥ ಉಂಟು. ಹೌದಾ? ಈಗ ಮಾಡಿದ್ರೆ ಬೇರೆ ಉಂಟು, ಅದು ಇಲ್ಲಿ ಏನು ಮಾಡೋದು. ಆದ್ದರಿಂದ ದೇವರನ್ನು ಕಾಣುವ ಸಿದ್ಧತೆ ಸಹಜವಾಗಿರುವುದು ಬಾಲದಲ್ಲಿ. ಆದ್ದರಿಂದ ಸ್ವಲ್ಪ ಹೊತ್ತು ಮಾತಾಡಿದ್ರೆ ನೀನು ಬಾಲದಲ್ಲಿ ದೇವರಂತ ನಿಲ್ಲಿಸ್ತಿ ಈಗ. ಆದ್ದರಿಂದ ನಿನ್ನ ಗುರಿ ಮತ್ತು ನಿನ್ನ ದಾರಿ, ಹೌದು, ಅದು ನಿರಾತಂಕವಾಗಬೇಕು ಅಂತ ಆದ್ರೆ ಈಗ ಬಾಲವನ್ನು ನಾನು ಎಳೆದುಕೊಳ್ಳಲಾರೆ, ಭಾರವಾದ ಬಾಲ ಇರುವಾಗ ನಾನು ಎದ್ದು ನಿಲ್ಲಲಾರೆ. ದಾಟಿ ನಾನು ಹೋಗುವುದಿಲ್ಲ, ದಾಟಿ ನೀನು ಹೋಗುವುದಿಲ್ಲ. ಯಾಕೆ? ಒಳಗೆ ಪರಮಾತ್ಮ ಇಲ್ಲ, ಪರಮಾತ್ಮ ಒಳಗಿರುವಾಗ ದಾಟಬಾರದು. ಎಂಥ ಆರ್ಯಾವರ್ತದ ಸಮುದಾಚಾರ, ಎಷ್ಟು ದೊಡ್ಡದು. ಹಾವಾದರೇನು, ಚೇಳಾದರೇನು, ಇರುವೆಯಾದರೇನು, ಒಳಗಿರುವ ಪರಮಾತ್ಮನನ್ನು ಗೌರವಿಸಿ ದಾಟಬಾರದು. ನಿನ್ನಂತಹ ಬಾಲರಿಗೂ ಅಷ್ಟು ತಿಳುವಳಿಕೆ ಉಂಟಲ್ಲ, ಅಂತೂ ಅಷ್ಟು ಹೇಳಬೇಕು. ಹೌದಾ? ಬಾಲರಿಗೆ, ನಿನ್ನಂತಹ ಬಾಲರಿಗೂ ಅಷ್ಟು ಹೇಳಿ ತಿಳುವಳಿಕೆ ಉಂಟು ಅಂತ ಹೇಳುದು ನೀನು. ಈಗಿರುವಾಗ ಪುಣ್ಯಾತ್ಮ ಈ ಬಾಲದ ತೊಂದರೆ, ಅದಕ್ಕೆ ಏನು ಪರಿಹಾರ? ಏನು ನಿಮಗೆ ಸಹಜವಾಗಿ ಜೀವಕಾರುಣ್ಯ, ಅದು ಯಾವ ಜೀವಿಯಾಗಲಿ ಅದನ್ನು ಸ್ವಲ್ಪ ಮುದ್ದಾಡ್ತೀರಿ. ಈಗ ದಾರಿಯಲ್ಲಿ ಹೋಗುವಾಗ ಒಂದು ಮಿಡಿ ನಾಗರ ಇದೆ ಅಂತಂದ್ರೆ, ಒಬ್ಬ ನಿಜವಾದ ಜೀವಕಾರುಣ್ಯ ಇದ್ದವನು ಏನು ಮಾಡಬೇಕು? ಬೆತ್ತ ತೆಗೆದುಕೊಳ್ಳೋದಲ್ಲ, ಬೆಲ್ಲಗದ ನಾಕಡೆಗೆ ಹೌದು ಮೈ ಮೇಲೆ ಬೀಳದ ಹಾಗೆ ನೋಡಿಕೊಂಡು ಮಂತ್ರ ಹೇಳಿ ಹಾಗೆ ಅದನ್ನು ಆ ಕಡೆಗೆ ಸೇರಿಸಿ ದಡ ಸೇರಿಸಿ ಮುಂದಕ್ಕೆ ಸಾಗಬೇಕು. ಹಾಗೆ ನಿನಗೆ ಈ ಮಾರ್ಗ ಬೇಕು ಅಂತ ಆದರೆ ಈ ಬಾಲವನ್ನು ಸ್ವಲ್ಪ ಈ ಕಡೆಗೆ ಸರಿಸಿ
ನನ್ನನ್ನು ಮೆಲ್ಲಗೆ ಎತ್ತಪ್ಪ. ಆಯ್ತಾ? ಬಾಲದ ತುದಿ ಅಂದ್ರೆ ನಿನಗೆ ಎತ್ತುವುದಕ್ಕೆ ಮಾರ್ಗ ಹೇಳ್ತೇನೆ. ವ್ಯವಸ್ಥೆ ಎಲ್ಲೆಲ್ಲಾದ್ರೂ ಕೈ ಹಾಕಿದ್ರೆ ಬಾಲ ಅದು ನಿನಗೆ ಸಿಗದೆ. ಸ್ವಯಂ ತನ್ನ ಬಾಲವನ್ನು ಎತ್ತಿದ್ರೆ ಬಾಲದ ಬುಡದಲ್ಲಿ ಶಕ್ತಿ ಹಾಕ್ಬೇಕು. ಹೌದೌದು. ಬೇರೆಯವರು ಎತ್ತುವುದಾದ್ರೆ ಬಾಲದ ತುದಿ ನೋಡು, ಅದು ಎಲ್ಲೋ ಎಲ್ಲೋ ಇರ್ಬೇಕದ, ಅಲ್ಲೇ ಎಲ್ಲೋ ಇರ್ಬೇಕು ನೋಡು. ಉಂಟಲ್ವಾ? ಅಲ್ಲ ಉಂಟ ಇಲ್ವಂತ ನಾನು. ಅಂದ್ರೆ ಕೆಲವರಿಗೆ ಕೆಲವು ಅಂಗಗಳಲ್ಲಿ ಮತ್ತೆ ಜೀವ ಪಾಠವೂ ಇರುವುದಿಲ್ಲ. ಅಲ್ಲಲ್ಲ ಈಗ ನಿಮ್ಮಲ್ಲೂ ಹಾಗೆ ಆಗಿದೆಯಂತಲ್ಲ, ಈಗ ಬೆರಳ ತುದಿಯಲ್ಲಿ ಅದೆಂತದ್ದು ಉಗುರು? ಹೌದು, ಅದು ಜೀವವೋ ಅಜೀವವೋ ಅಂತ ಗೊತ್ತಿಲ್ಲ. ಅಲ್ಲ ಸಂಶೋಧನೆ ನಡೀಲೇ ಇಲ್ಲ. ಇಲ್ಲ, ಅದು ಬೆರಳು ಒಳಗೆ ಇದ್ರೆ ಜೀವ ಉಂಟು ಅದಕ್ಕೆ. ಹೌದು, ಬೆರಳು ದಾಟಿತು ಉಗುರಿಗೆ ಜೀವ ಇಲ್ಲ. ನಾವು ಅಧ್ಯಾತ್ಮ ಮಾಡುದಿಲ್ಲ, ಅದಕ್ಕೆ ಕತ್ತರಿಸಿ ಬಿಸಾಡುದು. ಅದೇ ಹಾಗೆ ನಮಗೂ ಹಾಗೆ ಕತ್ತರಿಸ್ಲಿಕ್ಕೆ ಉಪಾಯ, ಇದು ಕತ್ತರಿಸ್ಲಿಕ್ಕೆ ಉಪಾಯ ಇಲ್ಲ. ಆದ್ರೆ ಬಾಲದ ತುದಿಯಲ್ಲುಂಟು ಅಂತ ನಮ್ಗೆ, ಬಾಲದ ಮುಂದೆ ಇರುವ ಮುಖಕ್ಕೆ ಜೀವ ಉಂಟಲ್ಲ, ಮುಖಕ್ಕೆ ಅದಕ್ಕೂ ಇರ್ಬೇಕು. ಮತ್ತೆ ನನಗೆ ತಿರುಗಿದ್ರೆ ಬಾಲ ಕಾಣುತ್ತದೆ, ಅದ್ರ ತುದಿ ಕಾಣುವುದಿಲ್ಲ. ಸ್ವಲ್ಪ ಬಾಲದ ತುದಿ ಹುಡುಕಿ ಮೆಲ್ಲಗೆ ಎತ್ತಿ ಈ ಕಡೆಗೆ ನೀನಿಟ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಎಂಥದೋ ಒಂದು ಉಂಟಿದ್ರಲ್ಲಿ ನೋಡುವ. ಕೋತಿಯೇ ನೀನೆ ಕೃಷ್ಣನು ನಿನ್ನನು, ಕೋತಿಯೇ ನೀನೆ ಕೃಷ್ಣನು ನಿನ್ನನು, ನೀತಿಯೇ ಮುಟ್ಟುವುದು ನಿನ್ನನು, ನೀತಿಯೇ ಮುಟ್ಟುವುದು. ಪೋತಕವೆನು ತರಿ ಗದೆಯೊಳು ಯತ್ನಿಸಿ ಸೋತನು ಬಾಲ ಕುಸಿದು, ವಿಚಾರವಂತರಿಗಲ್ವಾ. ನನ್ನ ಪ್ರತಿಷ್ಠೆ ಉಳಿದು ನಿನ್ನ ಪ್ರತಿಷ್ಠೆ ಉಳಿಸುವ ಬಾಲವನ್ನು ಎತ್ತಬೇಕು ಅಂತ ನೀ ಹೇಳ್ತಿ. ಕೋತಿ ನಿನ್ನ ಬಾಲನ ಹಿಡಿಯುವುದ, ನಾಳೆ ಮಂಗನ ಬಾಲ ಹಿಡಿದ ಅಂತ ಆಗ್ತದೆ. ಹಾಗೆಂತ ನಿವಾರಿಸಬೇಕಾದ್ರೆ ಬಲವೇ ಪ್ರಧಾನವಾಗಿರುವ ನಾನು ಬಲವನ್ನು ಉಪಯೋಗಿಸಬೇಕು. ಆಯುಧ ಉಪಯೋಗಿಸಿದ್ರೆ ಅಲ್ಲ, ಆಯುಧಕ್ಕೊಂದು ಹೀನತೆ ಒದಗಿದ್ರು ಆಯುಧ ಎಂಬುದು ಶರೀರ ಅಲ್ಲ. ಯಾಕೆ? ಅಂಗಗಳಲ್ಲೇ ತಾರತಮ್ಯ. ನೀನು ಹೇಳಿದಂತಹ ರಾಮನೇ ಮಾಡಿದ್ದಾನೆ. ದುಂದುಬಿ ಅಟ್ಟೆಯನ್ನು ಹಾರಿಸುವ ಕಾಲಕ್ಕೆ ಕೈಯಿಂದ ಮುಟ್ಟುವುದಿಲ್ಲ, ಕಾಲಿಂದ ಹಾರಿಸ ಎಲ್ಲಿಂದಾದ್ರೂ ಹಾರಿಸೋದೇ ಗೊತ್ತಾಗುದಿಲ್ಲ ಅಲ್ಲ. ಆದ್ರಿಂದ ಅಂಗಗಳಿಗೆ ತಾರತಮ್ಯ ಇರುವಾಗ ಅಂಗಕ್ಕೆ ಸೇರಿದ್ದಲ್ಲಿ ತಾರತಮ್ಯ ಉಂಟೇ ಉಂಟು. ಈ ಗದೆ ಇದಕ್ಕೆ ಇರುವುದಲ್ಲ ನಿಜವಾಗಿ ರುಧಿರೋದ್ಗಾರಿ, ಅತ್ಯದ್ಭುತವಾದ್ದು. ಶತ್ರುಗಳ ರುಧಿರವನ್ನು ಉದ್ಗರಿಸುವಂತಹದ್ದು, ಮೊದಲೇ ಅದರೊಳಗಿದ್ದದ್ದು ಉದ್ಗಾರಗೊಳ್ಳುವಂತಹದ್ದು. ಆದರೆ ಈಗ ಇದ್ದದ್ರಲ್ಲಿ ಅದುವೇ ನಾ ಮುಟ್ಟುವುದು ಸರಿಯಲ್ಲ. ಮುಟ್ಟದಿದ್ದರೆ ನಾನು ಹೇಳಿದ ಮೊದಲನೇ ಪ್ರತಿಜ್ಞೆ ನಿಲ್ಲುವುದಿಲ್ಲ, ಯಾವುದು ನಾ ದಾಟಿ ಹೋಗುವುದಿಲ್ಲ ಎಂಬುದು. ಅದಕ್ಕಾಗಿ ಹೀಗೆ ಮಾಡ್ತೇನೆ, ಮುಟ್ಟಿದ್ರೆ ಓದೀತದು ಆಯುಧದಿಂದ, ಎತ್ತಿದ್ರೆ ಬಾಲ ಸಮೇತ ನೀ ಹಾರಿ ಹೋಗುವೆ. ಆಯುಧದಿಂದ ಹಿಡಿದು ಎತ್ತಿ ಬಿಡ್ತೇನೆ. ಬಳಿಕ ಮಂಡೆಯೋರಿಯ ಬಳಿಕ ಮಂಡೆಯೋರಿ ಭೀಮ ಕುಳಿತು ಎರಡು ಕೈಯ ಬಿಡಿದು ಬಲದಿ ಸರಿಸಲಾಗಿ ನೆಲಕ್ಕೆ ಬಿದ್ದನು. ಆಯುಧ ನಡೀಲಿಲ್ಲ, ಆಯುಧ ನಡೀಲಿಲ್ಲ ಅಂತಾದ್ರೆ ಆಯುಧ ಹಿಡಿದ ಕೈ ನನಗಂತೂ ದಾರಿ ಮಾಡಿಕೊಳ್ಬೇಕು. ಕೈಯಿಂದ ಎತ್ತಿ ನೋಡಿದಾಗ ಲಮಂಡಿ ಊರಿ ಈ ಬಾ ಎತ್ತಿದ್ರೆ ಎಂಥ ಬಾಲ ಇದು, ಇದರ ಮುಂದೆ ನಾನೇ ಬಾಲನಾದೆ. ಎತ್ತಿ ಹಿಡಿದು ಹೊಡಿತೇನೆ. ನಿಜವೇ ನಿಜವೇ. ತ್ರಾಣ ಸುತ ಸುತ್ರಾಣಿ ಭೀಮನ ತ್ರಾಣ ಗುಂದಿತು ನಿರತ ಯತ್ನವ ಮಾಡದಿರೆ ಕಣ್ಣಾಲಿ ಬತ್ತಿತು ಮುಖದಿ ಬೆವರಿಳಿದು ಸೋ. ತಾನು ತಾನೆಂದೆಂಬ ಬಲಗಳ ಬಾನೆಗಳು ಬಸಿರೊಡೆದು ಬಿದ್ದಿರೆ. ತಾನು ತಾನೆಂದೆಂಬ ಬಲಗಳ ಬಾನೆಗಳು ಬಸಿರೊಡೆದು ಬಿದ್ದಿರಲಾಗ ಶಕ್ತಿ ಪರ್ಯಾಪ್ತವಾಗ್ತದೆ ಅಂತ ಸ್ವಲ್ಪ ಶಕ್ತಿಯನ್ನು ಹಾಕಿ ನೋಡಿದ್ರೆ
ಸಾಕಾಗುವುದಿಲ್ಲ. ನನ್ನ ಸಮಸ್ತ ಶಕ್ತಿಯನ್ನು ಹಾಕಿ ಎತ್ತಿ ನಾ ಕಲ್ಪಿಸದಿದ್ದ ವಿಷಯ ಇದು. ಇದು ನಿಜವೇ, ನನ್ನ ಮನಸ್ಸು ಒಪ್ಪುವುದಿಲ್ಲ. ಆದರೆ ಬುದ್ಧಿ ಒಪ್ಪಬೇಕಲ್ಲ, ಮುಂದೆ ನಡೆದದ್ದು ಸ್ಪಷ್ಟವಾಗಿ ಗೋಚರಿಸ್ತದೆ. ಸಮಸ್ತ ಶಕ್ತಿಯನ್ನು ಹಾಕಿ ಎತ್ತಿದ್ರು ಈ ಬಾಲವನ್ನು ಮಿಸುಕಾಡಿಸುವುದಕ್ಕೂ ಆಗುವುದಿಲ್ಲ. ಪ್ರಾಣಸುತ ಮಹಾತ್ರಾಣಿ ಭೀಮಸೇನ ಬಂಡೆಗಳನ್ನು ಎತ್ತಿ ಬಿಸುಟವನು. ಮಹಾ ಆಕೃತಿಯುಳ್ಳ ರಕ್ಕಸರನ್ನು ಬೆರಳಿನಲ್ಲಿ ತಿರುಗಿಸಿ ಹಾರಿಸಿದವನು. ಮಂಗನ ಬಾಲ ಎತ್ತಲಿಕ್ಕಾಗುವುದಿಲ್ಲ. ಪ್ರಾಣಸುತ ಮಹಾತ್ರಾಣಿ ಭೀಮಸೇನ ಬಲಗುಂದಿ ಬಿದ್ದನೆ ಬಾಯಿ ಒಣಗುತ್ತದೆ, ಸ್ವರ ಹೊರಡುವುದಿಲ್ಲ. ನಿಜವೇ ಇದು, ಮುಂದೇನು ಗತಿ? ಮನುಷ್ಯ ಹೊಲು ಕಪಿನ ನಗೆ ಮಾನವನ ಲೋಕಿಸೆ ಕಲಿಗವ ನೀನ ಕಪಿ. ಆದ್ದರಿಂದ ಹುಲು ಕಪಿ, ಕೋಡಗ, ಮಂಗ, ಎಷ್ಟು ತಿರಸ್ಕಾರದ ಧ್ವನಿಯಲ್ಲಿ ಮಾತಾಡಿಬಿಟ್ಟಿರು. ಮೈಯೊಳಗೆ ಬಲ ಇದ್ದಾಗ, ಬಲವೇ ಪ್ರಧಾನ ಎಂಬ ಹೆಮ್ಮೆ ಇದ್ದಾಗ ಇದೆಲ್ಲ ಸಹಜ. ಆಕೃತಿಯ ಮೇಲೆ ಬಲವನ್ನು ಊಹಿಸುವಷ್ಟು ಬುದ್ಧಿವಂತರು ನೀವು. ಆನೆಯಾದರೆ ಬಲಶಾಲಿ, ಸಾಧಾರಣ ಮಶಕ ಆದರೆ ಅದಕ್ಕೆ ಬಲ ಇಲ್ಲ. ಆದರೆ ಅದರದರ ಕ್ಷೇತ್ರದಲ್ಲಿ ಅದಕ್ಕಿರುವ ಬಲ ಇನ್ನೊಂದು ಪ್ರಾಣಿಗಿರುವುದಿಲ್ಲ, ಅದನ್ನು ಗ್ರಹಿಸಲೇ ಇಲ್ಲ ನೀನು. ಮೂಗಿನ ಹೊರಳೆಯ ಒಳಗೆ ಆನೆ ಪ್ರವೇಶ ಮಾಡುವುದಿಲ್ಲ, ಆದರೆ ಮಶಕ ಸೇರಿಕೊಳ್ಳಬಹುದು. ಅದೇ ಈಗ ಕೆಲವೊಮ್ಮೆ ಈ ಅಹಂಕಾರ ಅಂಧತ್ವವನ್ನು ತಂದುಕೊಟ್ಟರೆ ಹೀಗೆ ಆಗೋದು. ಇದ್ದ ಕಣ್ಣನ್ನು ಬಳಸಲಿಕ್ಕಾಗೋದಿಲ್ಲ, ಬಲದಿಂದ ಎಲ್ಲ ಸಾಧಿಸಬಹುದು, ಬಲದಿಂದ ಮಾರ್ಗ ಮಾಡಿಕೊಂಡು ಹೋಗ್ತೇನೆ. ಒಂದು ಬಾಲ ಎತ್ತಲಿಕ್ಕಾಗಲಿಲ್ಲ. ಆ ಗದೆ ರುಧಿರೋದ್ಗಾರಿ ಬಾಲವನು ಎತ್ತಲಾಗದೆ ಬಿತ್ತ ಇಲ್ಲ. ಮತ್ತೆ ಈಗ ನೀನು ಬಾಲದ ಜೊತೆಗೆ ಮಲ್ಲ ಯುದ್ಧವನ್ನು ಮಾಡುವುದಂತೆ ಕೊಸರಾಡಿ ಹೈರಾಣನಾಗಿ ಬಿದ್ದೆ. ಅಂತೂ ಈ ದಾರಿಯಲ್ಲಿ ಬಿದ್ದ ಮಗು ಆದಿಯೋ ಇಲ್ವ ನೀನು? ಛೇ 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 ಛೇ, ಏನಪ್ಪ ಹೇಳೋದು? ಎಲ್ಲಿ ಹೋಯ್ತಯ್ಯ ನಿನ್ನ ಬಲ? ಯಾರು ನೀನು ವೀರಧೀರ ವಾನರೇಂದ್ರ? ಯಾರು ನೀನು ವೀರಧೀರ ವಾನರೇಂದ್ರ? ತವ ವಿಚಾರ ವರುಗು ಬೇಡಿಕೊಂಬೆ ವಾನರೇ ನಗುತ್ತೋ ವಾನರೇಂದ್ರ ಭೂರಿ ಶಕ್ತಿವಂತ ನಗುತ್ತೋ ವಾನರೇಂದ್ರ ನಿಜವ ತೋರೋ
ಹರಸಬೇಕು ವಾನರೇಂದ್ರ ಯಾರು ನೀನು ವೀರ ಯಾರು ನೀನು ಜರೆಯುವಿಕೆ ನನಗೆ ಗ್ಲಾನಿಯನ್ನು ಉಂಟು ಮಾಡಲಿಲ್ಲ, ಪ್ರತ್ಯಯವನ್ನು ಉಂಟು ಮಾಡಿದೆ. ನೀನು ಆರಂಭದಲ್ಲಿ ಹೇಳಿದಾಗಲೇ ಗ್ರಹಿಸಬೇಕಾಗಿತ್ತು, ಆನು ತಾನು ನೀನು ಎಂಬುದು ಬಿಟ್ಟು ದಾರಿಯನ್ನು ಹುಡುಕಬೇಕು, ದಾರಿ ಇದೆ ಅಂತ. ಆ ದಾರಿಯನ್ನು ಈಗ ಹುಡುಕುವುದಕ್ಕೆ ಹೊರಟಿದ್ದೇನೆ. ನೀ ವಾನರನಲ್ಲ ವಾನರೇಂದ್ರ ಎಂಬುದು ಅರ್ಥವಾಗಿದೆ. ಮಹಾಚೇತನ ಮುಂದೆ ಮಣೆಯುವ ಅಲ್ಪಚೇತನಂತೆ ನೀನು ಈ ನೀನಲ್ಲ ಎನ್ನುವುದು ಸ್ಪಷ್ಟ. ಹಾಗಾದರೆ ಈಗ ನನ್ನಲ್ಲಿರುವ ನಾನು ಎಂಬುದು ಹೋದ ಮೇಲೆ ನೀನು ನಿಜವಾಗಿ ಯಾರು ಅಂತ ತಿಳಿಬೇಕು ಅಂತಲೂ ಆಗಿದೆ. ಬಲ, ಯೋಗ್ಯತೆ, ಜ್ಞಾನ ಮತ್ತು ಪ್ರತಿರೋಧ ಮೂಲಕವಾಗಿ ಅನ್ಯರಿಗೆ ಪಾಠವನ್ನು ಮಾಡುವ ಯೋಗ್ಯತೆ ನಿನಗುಂಟು ಅಂತ ಅರ್ಥ. ವಾನರೇಂದ್ರ, ವ್ಯಕ್ತಿ ಕಲಿಯುವುದು ವಿಜಯದಿಂದ ಅಲ್ಲ, ಯಶಸ್ಸಿನಿಂದ ಅಲ್ಲ. ಸೋಲುಗಳು ದೊಡ್ಡ ಪಾಠವನ್ನು ಕೊಡುತ್ತವೆ. ಮುಂದೆ ನನಗಿರುವ ಕಾರ್ಯ ಅದು ಆಗ್ತದೋ ಇಲ್ವೋ, ಆಗದಿದ್ದರೂ ಇದು ನೀನು ಯಾರು ಅಂತ ತಿಳಿದ್ರೆ ಅದು ಮಹಾಪ್ರಾಪ್ತಿ. ಅದರ ಮೂಲಕವಾಗಿ ಮುಂದಿನ ಕಾರ್ಯವನ್ನು ಸಾಧಿಸಿಕೊಂಡೇನು ಅಂತ ನನಗೊಂದು ವಿಶ್ವಾಸ ಉಂಟು. ನೀನು ಯಾರು, ನೀನೇನು, ಹೀಗೇಕೆ ಮಾಡಿದೆ? ಶಿಷ್ಯ ಸ್ನೇಹಂ ಹಾಗೆ ತಿಳಿದು ನಾನು ಅನುಕರಿಸುವಂತೆ ನೀ ತಿಳಿಸಬೇಕು ಅಲ್ಲ, ಅನುಗ್ರಹಿಸಬೇಕು. ಒಳ್ಳೆಯದು. ಯಾಕೆಂದರೆ ನೀನು ಯಾರು ಎಂಬ ಪ್ರಶ್ನೆ ನಿನ್ನನ್ನು ತಿಳಿಯೋದಕ್ಕಲ್ಲ, ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕೆ. ಹೌದು, ಅಂತಹ ಒಂದು ವಿನಯ ನಿನ್ನಲ್ಲಿ ಇದೆ ಅಂತ ಆದರೆ ನಾನು ಕೊಡುವ ಪರಿಚಯ ನನ್ನನ್ನು ನಿನ್ನನ್ನು ಇಬ್ಬರನ್ನು ಒಂದಾಗಿಸುತ್ತದೆ. ಅನಿಲ ಜನಗೆ ನಾನು ಹನುಮಂತರೆಂಬರೆನ್ನ ಅನಿಲ ಜನಗೆ ಹನುಮಂತನೆಂಬರು ಎಂದ ಅನುಜಾತನಗೋದು ನೀನು ಬೇರೆಯವನಲ್ಲ ನೀನು ಎಂದ ಅನುಜಾತನಗೋದು ನೀನು ವನನಾಶ ಗೈಯುತ್ತ ಬಂದೆ ಬುದ್ಧಿಯ ಬೇಳೆ ಅಣಕ ಮಾಡಿದೆನು ನಾನು ನನ್ನನ್ನ ತಿಳ್ಕೊಳ್ಬೇಕು ಅಂತ ನಿನಗನ್ನಿಸ್ತಲ್ಲ. ಹೌದು, ತಿಳಿದುಕೊಳ್ಳುವ ಹಂಬಲವೇ ಜೀವಧರ್ಮ. ಆ ಮೂಲಕ ನಾನೇನು ನಾನೆಷ್ಟು ಅಂತಲೂ ನನಗೆ ಗೊತ್ತಾಗ್ತದೆ. ಆದ್ದರಿಂದ ಆ ಜೀವಧರ್ಮವನ್ನು ಪುರಸ್ಕರಿಸಿ ನಾನು ಹೇಳ್ತೇನೆ, ನಾನು ಹನುಮಂತದ ಮಾರುತಾತ್ಮ ಭವ. ನಾನು ಈ ದೃಷ್ಟಿಯಿಂದ ನೋಡಿದರೆ ಹನುಮಂತ ನೀನು ನನಗೆ ನನ್ನ ಹನುಮಂತ. ಹೌದು, ನೀನು ನನಗೆ ತಮ್ಮ ಆಗಬೇಕು. ನೀನು ಬರುವಾಗಲೇ ತಮ್ಮ ಬಂದ, ತನ್ನ ಕಡೆಗೆ ತಮ್ಮ ಬಂದ ತಂದು ಕೊಡ್ತಾ ಇದ್ದ. ಬರುವ ವಿಧಾನ ನೋಡಿದಾಗ ನನಗೆ ಸ್ವಲ್ಪ ಬೇಸರ ಆದದ್ದು. ಹೌದು, ಮೈಯಲ್ಲಿ ಬಲ ಇದೆ ಎನ್ನುವ ಕಾರಣಕ್ಕೆ ಮರಗಿಡಗಳನ್ನು ಕೊಲ್ತಾ ಪ್ರಾಣಿಗಳನ್ನು ನಾಶ ಮಾಡ್ತಾ ವನಧ್ವಂಸ ಮಾಡ್ತಾ ಬಂದುಬಿಟ್ಟಿಯಲ್ಲ. ಕಾಡನ್ನು ಕಡಿಬಾರದು, ಕಾಡು ಉಳಿದರೆ ನಾಡು ಉಳಿತದೆ. ಅದನ್ನು ತಿಳಿಸ್ಬೇಕೋ ಬೇಡ? ಆ ಪಾಠಕ್ಕಾಗಿ ಇಷ್ಟು ನಾಟಕ ಆಡಿದ್ದಷ್ಟೇ, ಇನ್ನೇನಿಲ್ಲ. ಆಂಜನೇಯ, ಹೌದು ಹನುಮಂತ, ನಾ ಸೋತದ್ದು ನನ್ನ ಹನುಮಂತನಿಗೆ. ಅಣ್ಣಯ್ಯ ಅಣ್ಣಯ್ಯ ಮಗನೀಯ ಮಂದಿ ಮಗನೀಯ ಮನ್ನಿಸೋ ತಪ್ಪನು ನಿನ್ನನು ನಿಂದೆ ಗೈದೆ ಎನ್ನಂಥ ಪಾಪಿಗಳಿರುವ ರೇ ಜಗದಲ್ಲಿ ಸಣ್ಣದಾದೆನು ಗುಣದಿ ಎನ್ನಂಥ
ನನ್ನ ಈ ರೂಪದಲ್ಲಿ ಕಾಣುವುದಕ್ಕೆ ಈ ಸಂದರ್ಭ ಕಾರಣವಾಯಿತು ಅಂತ ಸಂತೋಷ ಇದೆ. ನನ್ನವನೇ ನೀನು, ಮನೋಜವನಾಗಿ ಮಾರುತತಲ್ಲೇ ವೇಗನಾಗಿ ಜಿತೇಂದ್ರನಾಗಿ ಬುದ್ಧಿಮತಾಂ ವರಿಷ್ಠನಾಗಿ ವಾತಾತ್ಮಜನಾಗಿ ವಾನರಯೂಥ ಮುಖ್ಯನಾಗಿಯೂ ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಮದಾಸನಾಗಿಯೂ ದೂತನಾಗಿಯೂ ಅಲ್ಲ ರಾಮ ಹೃದಯನಾಗಿರುವ ನನ್ನಣ್ಣ ಅಂತ ಗೊತ್ತಾದರೂ ಮಣಿಯುವುದಕ್ಕೆ ಉಪದೇಶವನ್ನು ಪಡೆಯುವುದಕ್ಕೆ ಒಂದು ಅನರ್ಹತೆ ಉಂಟು ನನ್ನಲ್ಲಿ. ನಾ ತಿಳಿಬೇಕಿತ್ತು, ಒಂದಿಷ್ಟು ತಿಳಿದದ್ದನ್ನು ಹೇಳಿದೆ ಜೀವಾತ್ಮನನ್ನು ದಾಟಿ ಹೋಗಬಾರದು ಅಂತ. ಆದರೆ ಜೀವ ಮುಖ್ಯನೇ ನೀನು ಅಂತ ಕಾಣುವಷ್ಟು ನನ್ನ ಕಣ್ಣು ತೆರೆಯಲಿಲ್ಲ. ಆ ದೋಷವನ್ನು ನಿಂದೆಯನ್ನು ಕಟ್ಟಿಕೊಂಡಿದ್ದೇನೆ. ನಿನ್ನ ಅನುಗ್ರಹಕ್ಕಾದರೂ ನಾನು ಪಾತ್ರನಾಗುವುದಕ್ಕೆ ಅಡ್ಡ ಬರುವುದು ಆಂಜನೇಯನನ್ನು ರಾಮದಾಸನನ್ನು ನಿಂದಿಸಿದ್ದು, ಅದನ್ನು ಕ್ಷಮಿಸು ಅಂತ ಹೇಳದೆ ಬೇರೆ ವಿಧಿ ನನಗಿಲ್ಲ. ಆದರೂ ಕ್ಷಮಿಸ್ತೀಯೋ ಇಲ್ಲೋ ಅಂತ ಸಂದೇಹವೂ. ತಮ್ಮ ಹಾಗೆಲ್ಲ ಸಂದೇಹ ಪಟ್ಕೊಳ್ಬಾರ್ದು. ಯಾಕೆ ಅಂತಂದ್ರೆ ಅಣ್ಣ ತಮ್ಮಂದಿರು ಅಂತಂದ್ರೆ ಅಲ್ಲಿ ಕ್ಷಮೆ ಕೇಳೋದು, ಕ್ಷಮೆಯನ್ನು ಕೊಡೋದು ಎಂಬುದು ಅಂತಹ ಒಂದು ಸಂಬಂಧಗಳು ಏರ್ಪಡಬಾರ್ದಪ್ಪ. ನಿನ್ನ ಮನಸ್ಸೀಗ ಮಡಿಯಾಗಿದೆ, ನಿರ್ಮಲವಾಗಿದೆ, ಚಿತ್ತ ಪಾವನನಾದೆ ನೀನು ಅಂತಾದ ಮೇಲೆ ನಿನ್ನ ಇದೋ ಬಾಚಿ ತಪ್ಪಿಕೊಳ್ತಾ ಇದ್ದೇನೆ ತಮ್ಮ. ಈ ಕಡೆಗೆ ಕ್ಷಮಿಸಲ್ಪಟ್ಟ ಭಾವ ಹೌದು, ಈ ಕಡೆಗೆ ಧಾವಿಸಿ ಬಂದಿಯಲ್ಲ, ಏನು ಉದ್ದೇಶ ಅಂತ ನಾನು ಕೇಳಿ ಕಾರ್ಯಾರ್ಥಿಯಾಗಿ ಬಂದಿದ್ದೇನೆ. ನಾವು ಪಾಂಡವರು, ಪಾಂಡು ಚಕ್ರವರ್ತಿಯ ಮಕ್ಕಳು, ನಿನಗೆ ಗೊತ್ತಿರುವ ವಿಷಯವೇ ನಾನು ಹೇಳಿಕೊಳ್ಳುವುದು. ದೇವರ ಮುಂದೆ ಭಕ್ತ ಹೇಳಿದ ಹಾಗೆ ವನವಾಸದಲ್ಲಿದ್ದೇವೆ. ನಮ್ಮ ಮಡದಿಯಾದ ಪಾಂಚಾಲಿ ದ್ರೌಪದಿ ಹೂವೊಂದನ್ನು ಅಪೇಕ್ಷಿಸಿದ್ಲು. ಕುಬೇರನ ವನದಲ್ಲಿ ಉಂಟು ಎನ್ನುವುದನ್ನು ದಾರಿಯನ್ನು ಹಿಡಿದು ಪತ್ನಿ ವಾಕ್ಯ ಪಾಥೇಯದಿಂದ ಪುಷ್ಟನಾಗಿ ಹೊರಟ ನಾನು ದಾರಿಯಲ್ಲಿ ನಿನ್ನನ್ನು ಕಾಣುವಂತಹದ್ದು. ಬಹುಶಃ ನಿನ್ನ ಬಲವನ್ನು, ಅನುಗ್ರಹವನ್ನು, ಮಾರ್ಗದರ್ಶನವನ್ನು ಪಡೆಯುವುದಕ್ಕೆ ಮುಂದೇನು ದಾರಿ ಅಂತ ಅಪ್ಪಣೆ ಆಗಿದೆ. ಭೀಮಸೇನ, ವಾಸನಾ ಬಲವನ್ನು ಹಿಡ್ಕೊಂಡು ಬಂದಿದ್ದೀ, ಪತ್ನಿಯ ಮಾತೆಂಬ ಪಾಥೇಯವನ್ನು ಕೈಯಲ್ಲಿ ಹಿಡ್ಕೊಂಡು ನೀನು ಬಂದಿದ್ದಿ ಅಂದರೆ ನೀನೊಬ್ಬ ವ್ರತಸ್ಥನಂತೆ ನೀನು ಮುಂದಕ್ಕೆ ಬಂದಿದ್ದಿ. ನೀನು ಹೋಗಿ ತರಬೇಕಾದಂತಹ ಆ ಪುಷ್ಪ ಅದೊಂದು ಅಭೇದ್ಯವಾದಂತಹ ರಕ್ಷಣೆಯಲ್ಲಿದೆ. ಅಲ್ಲಿ ಹೋಗಿ ನೀನು ಹೋರಾಟ ಮಾಡಬೇಕಿದ್ರೆ ನಿನ್ನ ಈ ಬಲ ಸಾಕಾಗುವುದಿಲ್ಲ, ಮತ್ತೆ ನೀನೊಬ್ಬ ವಜ್ರದೇಹಿಯೇ ಆಗಬೇಕು ಅಂತ. ಆದ್ರೆ ಇದೇ ಈ ದೇಹವನ್ನ ನಾನು ಬೆಳೆಸಿಕೊಳ್ತಾ ಇದ್ದೇನೆ, ನನ್ನೊಳಗೆ ನೀನು ಒಮ್ಮೆ ಪ್ರವೇಶ ಮಾಡಬೇಕು, ವಜ್ರಾಂಗನಾಗಿ ಹೊರಕ್ಕೆ ಬರಬೇಕು. ಈ ವಜ್ರಾಂಗನಲ್ಲಿ ನಾನು ಪ್ರವೇಶ ಮಾಡಿದ್ರೆ ನಾನು ವಜ್ರಾಂಗನಾಗ್ತೇನೆ. ನಿಜ ಅರ್ಥದಲ್ಲಿ ಜ್ಞಾನಿಯಲ್ಲಿ, ಜ್ಞಾನದಲ್ಲಿ, ವಿದ್ವಾಂಸನಲ್ಲಿ, ವೀರನಲ್ಲಿ ಪ್ರವೇಶ ಮಾಡಿದರೆ ನಾವು ಅದೇ ಆಗ್ತೇವೆ ಎಂಬ ಅದ್ವೈತ ಭಾವದಿಂದ ಇದು ಇದು ನಿನ್ನ ಅಪ್ಪಣೆಯಂತೆ ಉಕ್ಕು ಹೊರಗೆ ಬರ್ತೇನೆ. ಈಗ ನೀನು ವಜ್ರಾಂಗ ಆಗಿದ್ದಿ, ಕುಬೇರನ ಜೊತೆಯಲ್ಲಿ ಹೋರಾಟ ಮಾಡುವುದಕ್ಕೆ ಬೇಕಾದ ಬೇರ ಯೋಚನೆ ಮಾಡಿ. ಇದು ಕುಬೇರ ಅಲ್ಲ, ಸುಬೇರ. ಸುಬೇರ ಆ ಬೇರ ಸಿದ್ಧಿ ಇಲ್ಲ ಆಯ್ತು ಅಂತ. ಹಾಗಾದ್ರೆ ಹೋರಾಟವು ಬೇಕಾದೀತು ಎಂಬುದು ಸ್ಪಷ್ಟವಾಗಿದೆ. ಆ ಕಾರ್ಯದಲ್ಲಿ ನೀನು ಯಶಸ್ವಿಯಾಗ. ನಿನ್ನ ಆಶೀರ್ವಾದವನ್ನು ಪಡೆದಿದ್ದೇನೆ. ಮುಂದೆ ಈ ಸಿದ್ಧಿ ಅನ್ನೋದು ಒಂದು ಹಂತ ಮಾತ್ರ, ಮಹಾಸಿದ್ಧಿ ಒಂದು ಆಗುವುದಕ್ಕುಂಟು. ಆ ಕಾಲದಲ್ಲಿ ನಮಗೆಲ್ಲರಿಗ ನಾಯಕನಾಗಿ ನನ್ನ ತಮ್ಮ ಧನ್ವಿಯಾಗಿ ನಿಲ್ಲುವನಿದ್ದಾನೆ. ಆಗ ಅವನಿಗೆ ರಥಸ್ಥನಾಗಿ ರಕ್ಷೆಯಲ್ಲಿ ನೀನು ನಿಲ್ಲಬೇಕು. ಆಗಲಿ, ಹಿಂದೆ ನನ್ನ ತಮ್ಮ ಪ್ರಾರ್ಥಿಸಿಕೊಂಡದನ್ನು ಪುನರುಚ್ಚರಿಸ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ ನಿನ್ನನ್ನು ಬೀಳ್ಕೊಳ್ತಾ ಇದ್ದೆ. ಒಳ್ಳೆಯದಾಗ ಹನುಮತ್ ಬಲ ಸಂಚಯದಿಂದ ನಾನೇ ವಜ್ರಾಂಗನಾಗಿ ನೇರವಾಗಿ ಹೋಗ್ತೇನೆ. ಎಲ್ಲಿ ಎಲ್ಲಿ ಮುಂದೆ ಹೋದ್ರೆ ಇದೆಲ್ಲವೇ ಚೈತ್ರ ರಥ. ಇದನ್ನು ಪ್ರವೇಶ ಮಾಡುವ ಕಾಲಕ್ಕೆ ಅಡ್ಡ ಬಂದವರು ಯಾರವರು? ಕಿಂಕರರೇ ಮೊದಲಾದವರು. ಅವರನ್ನು ನಿವಾರಿಸಿ ಹೊಡೆದೋಡಿಸಿ ಹೋಗ್ತೇನೆ, ಮುಂದೆ ಹೋಗ್ತೇನೆ. ಯಕ್ಷೋತ್ತಮ ಕುಬೇರ
ಮದೊಳಿದ್ದ ನಗಾವತಿಯ ಪತ್ತ ನದಿಯ ಉತ್ತಮ ದೊಳಿದ್ದ ಅಲಕಾವತಿಯ ಪತ್ತ ನದಿ ವಿತ್ತ ಬಾಲಕ ನೆನಿಸಿ ಮುದದಿ ಪಟ್ಟಣದಿ ವಿತ್ತ ಬಾಲಕ ನೆನಿಸಿ ಮುದದಿ ಯಾವಾಗ ಕುಬೇರನ ಆಗಮನ ಆಗ್ತದೆ ಬಹುಮಂದಿ ಕಾಯ್ಬೇಕಾಗಿಲ್ಲ ಕೆಲ ಮಂದಿ ಕಾದರೂ ಸಾಕು ಕಾಯುವಂತಹ ಕೆಲ ಮಂದಿ ಎಂಥವರು ಅನ್ನೋದು ಪ್ರಮುಖವಾದಂತಹ ವಿಚಾರ ನನ್ನನ್ನು ಅರ್ಥ ಮಾಡಿಕೊಂಡವರು ಯಾವಾಗ ಕುಬೇರ ಸ್ವಾಮಿ ಆಗಮನ ಆಗ್ತದೆ ಅಂತ ಕಾಯುವುದಕ್ಕೆ ಸಿದ್ಧರಾಗಿದ್ದಾರೆ ಜ್ಞಾನಿಗಳಾದವರು ತಿಳ್ಕೊಂಡವರು ಒಂದು ವಾಕ್ಯದಲ್ಲಿ ನನ್ನ ಎತ್ತರ ಏನು ಬಿತ್ತರ ಏನು ಅಂತ ಕಂಡುಕೊಂಡು ಬಿಟ್ಟಿದ್ದಾರೆ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ಇನ್ನು ಹೇಳಬೇಕಾಗಿಯೇ ಇಲ್ಲ ಕುಬೇರನ ವ್ಯಕ್ತಿತ್ವ ಏನು ಅಂತ ಪ್ರಪಂಚದಲ್ಲಿ ಅತ್ಯಂತ ವಿಶಿಷ್ಟವಾದಂಥ ವಸ್ತುಗಳು ಏನಿದೆ ಅಂತ ಕೇಳಿದರೆ ಕುಬೇರನಲ್ಲಿದೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ವನ ಎಲ್ಲಿದೆ ಚೈತ್ರರಥ ನಮ್ಮ ಕುಬೇರನಲ್ಲಿದೆ ಅರ್ಥ ಇಲ್ಲದೆ ಬದುಕಿಲ್ಲ ಅನರ್ಥವಾಗಿ ಬಿಡ್ತದೆ ಅರ್ಥ ಇಲ್ಲದ ಬದುಕು ಹಾಗಿದ್ರೆ ಬದುಕುವುದಕ್ಕೆ ಅರ್ಥ ಬೇಕು ಅರ್ಥಾತ್ ವಿತ್ತ ಬೇಕು ಇದನ್ನು ಅರ್ಥ ಮಾಡಿಕೊಂಡವರು ಅರ್ಥಾತ್ಯಾಗಿ ನನ್ನ ಭಕ್ತರಾಗ್ತಾರೆ ಯಾಕೆ ಅರ್ಥ ಇರುವುದೇ ನಮ್ಮಲ್ಲಿ ಧನಾಧಿಪತಿ ಕುಬೇರ ಈ ನೆಗಳತೆಯನ್ನು ಪಡೆದವನು ನಾನು ಉತ್ತರಾಧಿಪ ಉತ್ತರಕ್ಕೆಲ್ಲ ನಾನು ಜನ ಅಂತ ಯಾವ ಪ್ರಶ್ನೆ ಯಾರು ಕೇಳಿದರೂ ಉತ್ತರ ಎಲ್ಲಿ ಕುಬೇರನಲ್ಲಿ ಕೇಳಬೇಕು ಉತ್ತರ ದಿಕ್ಕಿಗೂ ಅಧಿಪನು ನಾನೇ ಮನುಷ್ಯನಿಗೆ ಉತ್ತರ ಏನು ಕೊನೆಗೆ ಉತ್ತರ ಅದು ನನ್ನ ಮೂಲಕವಾಗಿ ಆಗಬೇಕೆನ್ನುವುದು ಅದರಲ್ಲಿ ಅರ್ಥ ಗರ್ಭಿತವಾದ್ದು ಹಾಗಾಗಿ ಉತ್ತರಾಧಿಪ ನಾನು ಕೆಲವೊಂದು ಮಂದಿಗೆ ಕೆಲವೆಲ್ಲ ದುರ್ಗುಣಗಳು ಅಂತ ಭಾವಿಸಲ್ಪಡ್ತದೆ ಕೋಪಾವಿಷ್ಟನಾಗಿದೆ ಅನ್ನೋದು ಕಣ್ಣು ನೋಡಬಾರ್ದು ಕೆಂಪಾಗಿ ಬಿಟ್ಟಿದೆ ಒಂದು ರಾಕ್ಷಸಿ ಪ್ರವೃತ್ತಿ ದುರ್ಗುಣ ಪಾನಮತ್ತನಾಗಿದ್ದಾನೆ ಕಣ್ಣೆಲ್ಲ ಕೆಂಪಾಗಿದೆ ದುರ್ಗುಣ ಕೆಲವರಿಗೆಲ್ಲಂಥ ದುರ್ಗುಣ ಗುಣವಾಚಕಗಳಾಗಿ ಬಿಡ್ತದೆ ಚಂದ್ರನಲ್ಲಿರುವ ಕಲೆಯ ಹಾಗೆ ಇಷ್ಟು ಹೇಳಿದ್ದು ನನ್ನ ಕಣ್ಣಿನ ಬಗ್ಗೆ ಹುಟ್ಟುವಾಗಲೇ ಪಿಂಗಳಾಕ್ಷ ನಾನು ದುರ್ಗುಣ ಅಂತ ಭಾವಿಸಲಿಲ್ಲ ನನ್ನ ಮಹಿಮೆಯನ್ನು ಹೇಳುವಾಗ ಜಪ ಮಾಡ್ತಾರೆ ಪಿಂಗಳಾಕ್ಷ ಸಗುಣವಾಗಿದೆ ನನಗೆ ಗುಣವಾಚಕವಾಗಿದೆ ಈ ಎಲ್ಲ ವಿಧವಾದಂತಹ ಶ್ರೀಮಂತಿಕೆಯನ್ನು ಧೀಮಂತಿಕೆಯನ್ನು ಹೊಂದಿದಂತಹ ನಾನು ಇವತ್ತು ಆಸ್ಥಾನ ಪ್ರವೇಶ ಮಾಡಿ ಸ್ವಲ್ಪ ಹೊತ್ತಾಗಬೇಕಿದ್ರೆ ಬಂದರು ಓಡಿಕೊಂಡು ಮೈ ಕೈಗಳಲ್ಲಿ ಗಾಯ ಬರಲಿಕ್ಕೆ ಸಾಧ್ಯವಾದ ನಾಲ್ಕು ಮಂದಿ ಬಂದಿದ್ದಾರೆ ಅವರು ಹೇಳಿದ್ರೆ ಅಲ್ಲೆಲ್ಲ ಬಿದ್ದಿದ್ದಾರೆ ಬರುವುದಕ್ಕೆ ಸಾಧ್ಯ ಇಲ್ಲದೆ ಎಲ್ಲ ಕುಬೇರನಿಂದ ಆಡಳಿತ ಆಗುವಂಥ ಪ್ರದೇಶಕ್ಕೆ ಕಾಲಿಕ್ಕಿದವನು ಯಾರು ಕೇಳಿದಾಗ ಹೇಳಿದರು ಅವರು ಮನುಷ್ಯವನು ಬಂದ ವ್ಯಕ್ತಿ ನಮ್ಮನ್ನೆಲ್ಲ ದೆಸೆಗಿಡಿಸಿ ನಮ್ಮ ಚೈತ್ರರಥ ಎನ್ನುವಂಥ ವನದಲ್ಲಿರುವಂಥ ಹೂವಿನ ಮೇಲೆ ಕೈ ಹಾಕುವುದಕ್ಕೆ ಸಿದ್ಧನಾಗಿದ್ದಾನೆ ನಮ್ಮ ಹೂ ಮುಟ್ಟುವವರನ್ನು ವಿಚಾರಿಸಬೇಕಾದ ನನಗೆ ಕರ್ತವ್ಯವಲ್ಲವೇ ನೇರವಾಗಿ ಹೋಗ್ತೇನೆ ಯಾರು ಅಂತ ನೋಡ್ತೇನೆ ನಮಸ್ಕಾರ ಕುಬೇರಾಯ ವೈಶ್ರವಣಾಯ ತಿರಸ್ಕರಿಸುವ ಕುಬೇರನಲ್ಲ ಇಲ್ಲಿ ಹೊಡೆದವ ನಾನೇ ಆದ್ರೂ ನಿನಗೆ ನಮಸ್ಕಾರ ಉಂಟು ಸ್ಥಾನಕ್ಕೆ ಕೊಡುವುದದು ಹೌದಪ್ಪ ಆ ಬಂದಂತಹ ವ್ಯಕ್ತಿಗಳು ಹೇಳುವಾಗ ಗಾಯಗಳನ್ನು ನೋಡಿದಾಗ ಯಾರು ಅಂತ ತಿಳ್ಕೊಂಡಿದ್ದೆ ನೀನು ಅಂದ್ರೆ ನಾನು ಅಂದ್ರೆ ಏನು ಕಳ್ಳ ಭೀಮ ಭೀಮ ಕಳ್ಳ ಅಂದ್ರೆ ಅದರಲ್ಲಿ ದೊಡ್ಡವ ಅಂತಲ್ಲ ಕಳ್ಳರಲ್ಲಿ ದೊಡ್ಡ ಅಂದ್ರೆ ಬೈಗಳಲ್ಲಿ ದೊಡ್ಡ ಬೈಗಳು ಹೌದೌದೌದೌದು ಕಳ್ಳತನ ಯಾವುದು ಈ ವನ ಪ್ರದೇಶಕ್ಕೆ ನೀವು ಪ್ರವೇಶ ಮಾಡಿದಿ ಚೈತ್ರರಥ ಅದು ಯಾರ್ದು ಅಂತ ನಿನಗೆ ಗೊತ್ತಿಲ್ಲದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಗೊತ್ತಿದ್ದು ನಿನ್ನದು ಅಂತ ಗೊತ್ತಿದ್ದೇ ನಾನು ಬಂದೆ ಹೌದಪ್ಪ ನಾನು ದೊಡ್ಡ ದೊಡ್ಡ ಸ್ಥಳಕ್ಕೆ ಹೋಗಿ ಅಲ್ಲಿಗೆ ಕೈ ಹಾಕು
ಹೌದೌದೌದು. ಅಂತಹ ಚೈತ್ರರಥಕ್ಕೆ ಬರಬೇಕಾಗಿದ್ರೆ ನನ್ನನ್ನು ಸರಿಯಾಗಿ ನೀನು ತಿಳಿದವನು ಹಾಗಿದ್ರೆ ಯಾರಲ್ಲಾದರೂ ಹೇಳಿ ಕಳುಹಿಸೋದು, ಹೇಳಿ ಕಳುಹಿಸುವುದಕ್ಕೆ ಯಾರಿದೆ, ನೀನೊಬ್ಬನೇ. ಅದು ನಿನ್ನಲ್ಲೇ ನೀನು ಮಾತಾಡಿಕೊಳ್ತೀಯ, ಅದು ಬೇರೆ ವಿಷಯ. ನೇರಾಗಿ ಬರೋದು ಮನುಷ್ಯನೊಬ್ಬ ದೇವರ ಬಂದು ಹೋಗಿ ಕೈ ಜೋಡಿಸಿ ನಿಲ್ಲುವುದಕ್ಕೆ ನಾಚಿಕೆ ಬರಬೇಕಾಗಿಲ್ಲ. ಅವನ ಮನುಷ್ಯತ್ವಕ್ಕದು ಭೂಷಣ, ನಮ್ಮ ದೇವತ್ವವನ್ನು ಗುರುತಿಸುವುದು. ಹಾಗೆ ನೇರವಾಗಿ ನಮ್ಮಲ್ಲಿ ಬರಬೇಕಾಗಿತ್ತು, ಅದನ್ನೂ ಮಾಡಲಿಲ್ಲ. ನೀನು ಕೊಳಕ್ಕಿಳಿದ ಮೇಲೆ ಕಂಡದ್ದು ನಮ್ಮವರು, ಅಲ್ಲಿವರೆಗೆ ಅವರಿಗೂ ಗೊತ್ತಾಗಲಿಲ್ಲ. ನನಗೂ ಹಾಗೆ ಅದು ಇಳಿದ ಮೇಲೆ ಕೊಳ ಅಂತ ಗೊತ್ತಾದ್ದು. ಆ ಹೂವನ್ನು ನೋಡಿ ನೀನು ದಿಗ್ಭ್ರಮೆಗೊಂಡೆ, ಅಂದ್ರೆ ಕೊಳುವುದಕ್ಕೆ ಇದ್ದದ್ದು ಅಂತ ಅಲ್ಲ. ಕೆಲವೊಂದು ಸಲ ಕೊಳ ಇದ್ದಲ್ಲಿ ನೆಲ, ನೆಲ ಇದ್ದಲ್ಲಿ ಕೊಳ ಅಂತ ತಿಳ್ಕೊಂಡ್ರೆ ಅರ್ಥ ಆಗ್ತದೆ, ನಮಗೆ ಆಗದವರಿಗೆ ಆಗುದು. ಹೌದೌದು, ಅಂತದ್ದು ಆಗಿ ಬಿಡ್ತದೆ. ಹಾಗೆ ನಿನಗೂ ಆಯ್ತಲ್ಲ, ನನಗೆ ಪಶ್ಚಾತ್ತಾಪ. ಹಾಗಾಗಿ ಕಳ್ಳತನದಿಂದ ಬಂದಂತಹ ನೀನು ಭೀಮಕಳ್ಳ ಆದ್ಯಾಗೆ ದೊಡ್ಡ ವಸ್ತುವನ್ನು ಕದ್ದುಕೊಳ್ಳುವುದಕ್ಕೆ ಬಂದದ್ರಿಂದ ಭೀಮ ನಿನ್ನಲ್ಲಿ ಮತ್ತೆ ಭೀಮತ್ವ ಇದೆ ಅಂತ ಹೇಳೋ ಕಾರಣಕ್ಕೆ ಹೇಳಿದ್ದಲ್ಲ ನಾನು. ಕುಬೇರನಲ್ಲಿರುವಂತಹ ಅವನ ಚೈತ್ರಬಂಧದಲ್ಲಿರುವಂತಹ ಒಂದು ಹೂವನ್ನು ಕದಿಯುವುದಕ್ಕೆ ಬಂದಿದೆಯಲ್ಲ, ಜತನ ಜತನ ಜತನ, ಇದು ಕಳ್ಳತನ ಅಲ್ಲ. ಯಾಕೆ? ಇದಕ್ಕೆ ಉದ್ದೇಶ ಉಂಟು. ಏನು? ಎನ್ನ ಮೋಹದ ಮಾಡಿ ವಯಸ್ಸನು ಇಲ್ಲಿಗೆ ಬರಬೇಕಾದ್ರೆ ಎಷ್ಟೋ ಜೀವರಿಗೆ ಸಾಧ್ಯ ಇಲ್ಲ, ಪುಣ್ಯ ವಶದಿಂದ ಅಂತ ಅರ್ಥ. ಇಲ್ಲಿರೋ ವಿಶಿಷ್ಟವಾದ ಸೌಗಂಧಿಕ ಎನ್ನುವ ಕಮಲದ್ದೇ ಜಾತಿ, ಅದಕ್ಕಿಂತ ಬಹಳ ವಿಶಿಷ್ಟವಾದ ಗಂಧದಲ್ಲಿ ಗುಣದಲ್ಲಿ ಸಾಮರ್ಥ್ಯದಲ್ಲಿ ಇರುವಂತಹ ಒಂದು ವಿಶಿಷ್ಟ ಪುಷ್ಪ. ವೈಶಿಷ್ಟ್ಯ ಇದ್ರೆ ಇಲ್ಲಿರಬೇಕಲ್ಲೇ, ಇದ್ದವರು ಕೊಡಬೇಕು, ಇಟ್ಟುಕೊಳ್ಬಾರ. ಹೌದಪ್ಪ, ಅದರ ಪರಿಮಳ ಹೂಲೋಕದಲ್ಲಿ ಎಷ್ಟು ಜನರಿಗೆ ಬರಲಿಲ್ಲ, ಹಾಗೆ ಬರುವುದಿಲ್ಲ ಅದು. ಪುಣ್ಯ ಉಳ್ಳವರಿಗೆ ಬರುವುದು, ಇಲ್ಲದ್ರೆ ಇಷ್ಟರೊಳಗೆ ಎಷ್ಟು ಜನ ಬರ್ತಿದ್ರು, ಎಷ್ಟು ಜನ ಇದನ್ನು ಪ್ರವೇಶ ಮಾಡ್ತಿದ್ರೋ, ಪ್ರಯತ್ನ ಮಾಡ್ತಿದ್ರೋ, ಅದು ಎನ್ನ ಮೋಹದ ಮಡದಿಗೆ ಬಂದ ಸುವಾಸನೆ. ಕನಿಷ್ಠ ಎರಡಾದರೂ ಇರಬೇಕು. ಏನು? ಒಂದು ಮೋಹದ ಮಡದಿ, ಹೌದು, ಇನ್ನೊಂದು ಮೋಹ ಇಲ್ಲದನ್ನು ಮಡದಿ, ಎರಡಾದರೂ ಇರಬೇಕಲ್ವ? ಹೌದೌದು, ಅದು ಎರಡೂ ಉಂಟು ನಮ್ಮ ಹತ್ರ. ಈಗ ಈ ಹೂವಿಗೆ ಅಂತ ನೀನು ಬಂದಿದ್ಯಲ್ಲ, ಇದರಲ್ಲಿ ಈ ಮೋಹದ ಮಡದಿಯ ಕೆಲಸ ಮಾಡುವಾಗ ಉಳಿದ ವಿಷಯದಲ್ಲಿ ನೀನು ಹೇಳುವುದರಲ್ಲಿ ಮೋಹ ಜೀವದ ಮೇಲೆ ಇಲ್ಲ ಅಂತ ಅರ್ಥ. ಮೋಹದ ಮಡದಿ ಬಯಸಿದ್ದು, ಅದರ ವಾಸನೆಯನ್ನು ಪಿಡಿದು ನಾ ಬಂದದ್ದು, ಅದಲ್ಲೇ ನನ್ನ ಅರ್ಹತೆ ಸಿದ್ಧವಾಗಿದೆ. ಬರುವಾಗಲೇ ನಿನ್ನ ಜನರು ನಾನು ಯಾರು ಅಂತ ತಿಳಿದು ದಾರಿ ಬಿಡಬೇಕಿತ್ತು, ಬಿಡ್ಲಿಲ್ಲ. ಹೊಡೆಯುವಾಗ ಅವರು ಬಿದ್ದದ್ದು, ನಾ ಬೀಳಿಸಿದ್ದಲ್ಲ. ಅವರಿಗೆ ಓಡ್ಲಿಕ್ಕಾಗುವಷ್ಟು ಶಕ್ತಿ ಇಟ್ಟಿದ್ದೇನೆ, ಇಲ್ಲದ್ರೆ ಮುಗಿಸ್ತಿದ್ದೆ. ಕುಬೇರ ದೇವ, ಇದು ಅಕ್ಷಯ ಅಂತ ಕೇಳಿದ್ದೇನೆ, ಕೊಟ್ಟರೆ ನಿನಗೆ ನಷ್ಟ ಆಗುವುದೂ ಇಲ್ಲ. ಧನವಂತರಿಗಿರುವ ದೊಡ್ಡ ಒಂದು ದೋಷ ಕಡಿಮೆ ಆಗ್ತದೋ ಅಂತ. ಅವರಿಗೀಗ ಇದ್ದಲ್ಲ ಬೇಸರ ಏನಿಲ್ಲ, ಕಾರುಣ್ಯ ಇಲ್ಲದೆ ಅಲ್ಲ, ಅವನಿಗೆ ಕೊಟ್ಟರೆ ನನಗೆ ಕಡಿಮೆ ಆಗ್ತದೆ ಅಂತಲೇ ಕಾಣುದು ಅವರಿಗೆ. ಹಾಗಿದ್ದವರು ನಿಜವಾಗಿ ಧನವಂತರೇ ಅಲ್ಲ, ಕೊಡುವವರೇ ಧನವಂತರು. ನಾ ಚಂದ್ರವಂಶೀಯ, ಭೀಮಸೇನ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ದ್ರೌಪದಿಯ ಪತಿ ನಾನು. ಅವಳು ಸಕಲ ದಿಕ್ಪಾಲಕರ ಅನುಗ್ರಹಕ್ಕೂ ಪ್ರಾಪ್ತಳಾದವಳು, ನಾವು ದಿಕ್ಪಾಲಕ ಸಂಬಂಧಿಗಳು. ಚಂದದಲ್ಲಿ ಕೊಟ್ಟು ದೇವರು ಮರ್ಯಾದೆ ಉಳಿಸಿಕೊಳ್ಳುವುದು ಒಳ್ಳೇದು. ದೊಡ್ಡ ಒಲದಿಂದ ಅಂತ ವಸ್ತುಗಳೇನಿದೆಯೋ, ಹೌದು, ಅದನ್ನು ಕೇಳಿದವರಿಗೆ ಕೊಡಬೇಕೆನ್ನುವಂತಹದ್ದು ಎಲ್ಲರೂ ಒಪ್ಪಿಕೊಳ್ಳಬೇಕಾದಂತ ಒಂದು ಧರ್ಮ. ಮತ್ತೆ ಹೂವಿಗೆ ನಿರ್ಬಂಧ ಅಂತಿಲ್ಲ, ಈಗ ದಾರಿಯಲ್ಲೆಲ್ಲ ಹೂ ಕದಿಯುವುದಲ್ಲ, ಅದು ತೆಕ್ಕೊಳ್ಳುವುದು. ಅದು ದೇವರಿಗೂ ಹೆಂಡತಿಗೂ ಕೊಟ್ಟರೆ ದೋಷ ಇಲ್ಲ ಅಂತಲೇ ಉಂಟು.
ದಾರಿಯಲ್ಲಿ ಹೂವನ್ನು ಕದಿಯೋದಲ್ಲಪ್ಪ, ಇನ್ನೊಬ್ಬರು ತೋಟಕ್ಕೆ ಹೋಗಿ ಕದ್ದ ಹೂವನ್ನು ಕದಿಯೋದಕ್ಕೆ ಕದಿಯುವುದು ಅಂತ ಹೇಳಿದ್ರು. ಗಿಡ ಕದಿಬಾರ್ದು, ಹೂ ಕದಿಬೇಕು. ಹೌದಪ್ಪ. ಈಗ ಎರಡು ವಿಷಯ. ಒಂದು, ನಾನು ಕೊಡಬೇಕಾದಂತಹ ವಸ್ತು ದೊಡ್ಡವರು ಅವರಿಂದ ಕನಿಷ್ಠರಿಗೆ ಕೊಡಬೇಕಾದ್ದು, ಅದು ಸತ್ಯವೇ ಹೌದು. ಆ ದೃಷ್ಟಿಯಲ್ಲೋ ಈಗ ನನ್ನಂತ ಕೇಳುದು ನೀನು. ಹೌದು, ನೀನು ಕನಿಷ್ಠ, ನಾನು ಅನುಗ್ರಹ ಅಲ್ಲ, ಕೊಡಬೇಕು ಕೊಡಬೇಕು. ಈಗಲ್ಲ, ಕೊಡುವುದಕ್ಕೆ ನಮ್ಮದು ಈಗಿಲ್ಲ. ಕೊಡುವುದಕ್ಕೆ ಆಕ್ಷೇಪ ಇದೆ ಅಂತಲ್ಲ, ಕೇಳಿದ ಕ್ರಮ ಸರಿಯಾಗಿ, ಯಾಕೆ ಕೇಳಿದ ಕಾರಣವೂ ಸರಿಯಾಗಿ. ಹೇಗೆ? ಸತಿಯ ಮಾತನಿ ಕೆಟ್ಟ, ಸತಿಯ ಮಾತನಿ ಕೆಟ್ಟ, ಪಡಪಡ ಮದುವೆ ನನ ಬರರ ಸಂಬಂಧ. ಹಿತವ ಪಡೆವುದು ಚೋರ ಮಾರ್ಗವು ಮತವಿದಲ್ಲ. ಹೆಂಡತಿಯ ಮಾತು ಕೇಳಿ ಬಂದಿ ನೀನು ಇಲ್ಲಿಗೆಲ್ಲ. ನನ್ನ ಹೆಂಡತಿಯ? ಹೌದಪ್ಪ, ನಿನ್ನ ಹೆಂಡತಿ. ನಮ್ಮ ಹೆಂಡತಿಯ? ಸದ್ಯಕ್ಕೆ ಈ ಮಾತು ಕೇಳಿದ ಸಂಬಂಧ ನಾನು ಕೇಳುವುದಕ್ಕೆ ಹೊರಟದ್ದು, ಅದು ನಿನ್ನ ಸ್ವಂತ ಹೆಂಡತಿ ಕೇಳುವುದಕ್ಕೆ ಹೊರಟದ್ದು. ಸ್ವಂತವೇ, ಎಲ್ರಿಗೂ ಸ್ವಂತವೇ. ಹಾಗಲ್ಲ, ಹಾಗಲ್ಲ. ನನ್ನ ಲಕ್ಷ್ಯ ಇದ್ದದ್ದು ಇಂಥ ಒಂದು ಹೂವೊಂದು ಬೇಕು ಅಂತ ಹೇಳಬೇಕಿದ್ರೆ ಕಾಡಿನಲ್ಲಿ ತಿರುಗಾಡೋಳು ಆ ಹೆಂಡತಿ, ಅವಳೇನಾದ್ರೂ ಬೇಕು ಅಂತ ಕೇಳಿದ್ಲು ಅಂತ ದೇವರು ಗ್ರಹಿಸಬೇಕು. ಈ ಹೂವನ್ನೇ ಕೇಳಬೇಕಾದ್ರೆ ನನ್ನ ಹೆಂಡತಿ ಅಂತವಳು. ಅಲ್ಲ, ಅದು ಹೌದಪ್ಪ, ನನಗೆ ಹೆಂಡತಿಯ ಪಕ್ಕನೆ ಕೇಳಿದ ಹೆಂಡತಿ ಯಾರು ಅಂತ ಗೊತ್ತಾಗ. ಅವಳಾದ್ರೆ ಹೌದು ರಾಕ್ಷಸಿ ಹೆಂಡತಿ, ನನ್ನ ಅದೇ ಹೆಂಡತಿ ಅಂತ ಹೇಳ್ಬಹುದು. ಹೌದೌದು, ಇದು ನಮ್ಮ ಹೆಂಡತಿ ಅಂತ ನಿನ್ನ ಪ್ರಯೋಗ. ಆದೀತು ಆದೀತು ಆದೀತು. ಅವಳ ಮಾತನ್ನು ಕೇಳಿ ಏನಾದ್ರು ಧೈರ್ಯದ ಮಾತು ಹೇಳಿದ್ದೀವಿ, ತರುವುದು ಏನು ತರುವುದು? ಹೌದೌದು, ಹೇಳಿದ್ರು ತಕ್ಕೊಳ್ಳುವುದು, ಕೊಟ್ಟು ಬಾಳುವುದು ಒಳಿತು, ಇಲ್ಲದಿದ್ದರೆ ನಾ ಹೇಳುವುದಿಲ್ಲ. ಉದಯಿಸಿದ ಸೂರ್ಯನು ಅಸ್ತಂಗತನಾಗುವುದರೊಳಗೆ ಕೊಂಡೋಗಿ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಪ್ರತಿಜ್ಞೆ, ಹೆಂಡತಿಯ ಮುಂದೆ ಒಂದು ಹೂ ತರೋದಕ್ಕಂತ ಪ್ರತಿಜ್ಞೆ. ಅಲ್ಲ ಹೇಳ, ಈಗ ನಿನ್ನನ್ನು ನೋಡಿದ ಕೂಡಲೇ ದಾರಿ ಬಿಡಬೇಕಾಗಿತ್ತು. ಹೌದೌದು, ಹಸ್ತಿನಾವತಿಯಲ್ಲೇ ನಿಮಗೆ ದಾರಿ ಬಿಡೋದಿಲ್ಲ, ಇಲ್ಲಿಗೆ ಬಂದು ನಿನ್ನ ನೋಡಿದ ಕೂಡಲೇ ದಾರಿ ಬಿಡಬೇಕು ಅಂತ ಹೇಳ್ತಿಯಲ್ಲ, ಅದು ದಾರಿ ಬಿಡದೆ ಅಲ್ಲ, ಆಶ್ಚರ್ಯ ಆಗ್ತಾ ಇದೆ. ಹಾಗಾಗಿ ನೀನು ಬಂದ ಕ್ರಮ ಸರಿಯಾಗ್ಲಿಲ್ಲ, ಬಂದದ್ದು ನೀನು ಹೆಂಡತಿಯ ಮಾತನ್ನು ಕೇಳಿ. ಹೆಂಡತಿಯ ಮಾತು ಬೇಕು ಅಂತಂದ್ರೆ ಬೇಕು, ಬೇಡ ಅಂತಂದ್ರೆ ಬೇಡ. ಊಟ ಹಾಕಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ ಎನ್ನುವಂತ ದಯನೀಯವಾದಂತಹ ಸ್ಥಿತಿ ಒಬ್ಬ ಗಂಡನಿಗೆ ಬರಬಾರದು. ಅಂತ ಒಂದು ಸ್ಥಿತಿಯಲ್ಲಿ ನೀನು ಬಂದ ಹಾಗೂ ಉಂಟು, ಹೆಂಡತಿಯ ಮಾತನ್ನು ಕೇಳಿ ಬಂದೆ ಅಂತ ಒಂದು ಬೇಸರದಲ್ಲಿ ಹೇಳುದು, ಅದು ಹೆಂಡತಿಯ ಮಾತಿಗೋಸ್ಕರ ಬಂದಿದ್ದೆ. ಯಾವ ಗಂಡನಾದ್ರೂ ಹೆಂಡತಿಯ ಮಾತಿಗೆ ಅವಳ ಮನಸ್ಸಿಗೆ ಏನೋ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಬಂದ ಕ್ರಮ ಸರಿಯಾಗ್ಲಿಲ್ಲ. ಒಂದು ವೇಳೆ ಅಲ್ಲೇ ನಿಂತು ನನ್ನ ಆಳುಗಳಲ್ಲೇ ಹೇಳೋದು, ಇಷ್ಟು ಬೇಕು ನಾನು ಇಂಥವ ಧರ್ಮರಾಯನನ್ನು ಅಪೇಕ್ಷಿಸಿ ಹೇಳೋದು ನಾನು, ಹೇಳಿದ್ರೆ ಕಳಿಸಿಕೊಡ್ತಿದ್ದೆ. ಓಹೋ, ಕಳಿಸಿಕೊಡ್ತಿದ್ದೆ. ಇದೀಗ ನಾನು ಹಾಗೆ ಬಾರದಿರುವುದರಿಂದ ಹೇಳುವುದಲ್ಲ. ಹೌದೌದೌದು, ಕಳ್ಳತನ. ಹಾಗಾದ್ರೆ ಬರ್ತಿದ್ದೆ, ಹೀಗಾದ್ರೆ ಬರ್ತಿದ್ದೆ, ನಮಗದು ಸ್ವಭಾವ ಅಲ್ಲ. ಬೇಡುವುದೆಮ್ಮಯ ಮತವಲ್ಲವ, ನಮ್ಮಯ ಮತವಲ್ಲ, ಬೇಡಿ ನಾವು ತೆಕ್ಕೊಳ್ಳುವುದು ಇಲ್ಲ. ಒಂದು ಮಾತು ಹೇಳಿದೆಯಲ್ಲ, ಅಲ್ಲೇ ನಿಮಗೆ ದಾರಿ ಬಿಡುವುದಿಲ್ಲ, ಅಲ್ಲಿಯೂ ಬೇಡಿದ್ರೆ ಬಿಟ್ಟಾರೋ ಏನೋ, ಅಲ್ಲಿ ಹೊಡೆದೇ ತೆಗಿಬೇಕು ಅಂತಿದ್ದೇವೆ ನಾವು. ಹಾಗೆ ಮಾಡುವ ನಾವು ಇದನ್ನು ಪಡೀಲಿಕ್ಕೂ ಏನು ಮಾಡ್ತೇವೆ ಅಂತ ಅವರಿಗೂ ತೋರಿಸುವ ಉದ್ದೇಶವೂ ನಮಗುಂಟು. ಬೇಡುವುದು ನಮ್ಮ ಮತವಲ್ಲ, ಪಡೆಯುವುದು ಕ್ಷತ್ರಿಯರಿಗೆ ಭೂಷಣ. ಕೊಡದಿದ್ದರೆ ದೇವರ ಅನುಗ್ರಹಕಾರಕನಾಗಿ ಆಶೀರ್ವಾದ ಮಾಡಿ ತನ್ನ ತನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳುವುದು ಒಳ್ಳೆಯದು. ಅವ ಏನೋ ಮಾಡಿದ, ಆದರೂ ನಾನು ಮತ್ತೆ ಕೊಟ್ಟೆ ಅಂತಾದ್ರೂ ಹೇಳಲಿಕ್ಕಾಗ್ತದೆ. ಅದಿಲ್ಲ, ನಾ ಹೇಳಿಕೊಟ್ರೆ ದೇವರ ಮರ್ಯಾದೆ ಓದಿತ್ತು. ನಾವು ಪಾಂಡವರು, ನಾವು ಯಾರು, ನಾವು ಏನು, ನನಗೆ ಗೊತ್ತಿಲ್ಲ. ಏನು ಬಲ್ಲನು ಪೌರುಷ ಕೌರವ ಗಂಜುತ ಎಲ್ಲವ ಕಳಕೊಂಡು ಅಂಜುತ ಎಲ್ಲವ ಕಳಕೊಂಡು ಎಲ್ಲವ ಕಾಡಲಿ ವಾಸಿ ಪೇಳಿಗದಲ್ಲಿದೆ ಮಾನಗಳು. ದೀಪದ ಕೆಳಗೆ ಕತ್ತಲೆ ಅಂತ ದೀಪಕ್ಕೆ ಗೊತ್ತಾಗುವುದಿಲ್ಲ. ನಾನು ಏನು, ನನ್ನನ್ನು ಮಾತಾಡಿಸಿ ನಿನಗೆ, ನನ್ನನ್ನು ಮಾತಾಡಿಸಿ. ನಾನು ಏನು ಉದ್ದೇಶವೇ ಅದು ಉಂಟು ನನಗೆ, ನಾನು ಏನು ತಮಗೆ ಗೊತ್ತಾಗ ಇನ್ನೊಬ್ಬನಿಗೆ ಗೊತ್ತಾಗ್ತದೆ ನೀನು ಏನು.
ದಾರಿಯಲ್ಲಿ ಕುಳಿತಿದ್ದಾನೆ ಒಬ್ಬ ಭಿಕ್ಷೆಗೆ. ಹೇಳವ ಹೇಳವಲ್ಲಿಗೆ ಬಂದು ಕುಳಿತುಕೊಳ್ಳುದು ಹೇಗಪ್ಪ? ಅವನ ಹೆಂಡತಿ ಕರ್ಕೊಂಡು ಬಂದು ಕುಳಿಸಿದ್ದಾಳೆ. ಸ್ವಲ್ಪ ಚಂದ ಇದ್ದಾಳೆ. ದಾರಿ ಹೋಗೋನಪ್ಪ ಕೆಟ್ಟ ದೃಷ್ಟಿಯನ್ನು ಬೀರಿದೆ ಅವನ ಹೆಂಡತಿಯ ಮೇಲೆ. ಹಾರುವುದಕ್ಕೆ ಪ್ರಯತ್ನಿಸ್ತಾನೆ, ಆ ಮನುಷ್ಯನನ್ನು ಕೊಂದು ಬಿಡ್ತೇನೆ ನಾನು ಅಂತ ಕೆಟ್ಟ ದೃಷ್ಟಿಯನ್ನು ಬೀರಿದ್ರೆ. ಯಾಕೆ ಅವನು ನಿಜವಾದ ಗಂಡ, ಕೈಕಾಲಿಲ್ಲಿ ಏನು ಮಾಡುದು ಪಾಪ. ತುಂಬಿದ ಸಭೆಯಲ್ಲಿ ಒಳ್ಳೆ ಕೆಲಸ ಅಂತ ಹೇಳುದು ಇಲ್ಲದ್ರೆ ಮಾತಾಡ. ತುಂಬಿದ ಸಭೆಯಲ್ಲಿ ಅರ್ಥ ಆಗುದಿಲ್ಲ ಎಂತದು ಯಾರು ನೆಗೆ ಎಂತದ ಯಾರು ದ್ರೋಹ. ಯಾಕೆ ನಾನು ನಗಾಡುದು ನೀನು ಪೌರುಷವಂತ ಅಂತ ಹೇಳಿಕೊಂಡಿಲ್ಲ, ಅದರ ಕುರಿತಾಗಿ ನಗ ಬರುದು. ನನಗೆ ನಡೆದ ಘಟನೆಯ ಬಗ್ಗೆ ಅಲ್ಲ. ಹಸ್ತಿನಾವತಿಯ ಸೊಸೆ, ಹೌದು ಹಸ್ತಿನಾವತಿಯ ರಾಜಮನೆತದ ಮಾಂಗಲ್ಯ ಅಂತಹ ದ್ರೌಪದಿಯನ್ನು ಹೇಳ್ಕೊಂಡು ಬಂದ್ರು ಸಭೆಗೆ. ಒಂದಲ್ಲ ಎರಡಲ್ಲ ಪೌರುಷ, ಎದೆ ಅಗಲ ಎಷ್ಟು, ಭುಜದ ಕೊಬ್ಬೆಷ್ಟು ಹೇಳುವಂತಹ ಅಗಲಾಗಿದೆ ನನ್ನ ಇದೆ ಅಂತ ಹೇಳು ಅಂತ ಹೇಳುವರೆಲ್ಲ ನರೇಂದ್ರರೇ ಆಗಬೇಕು ಅಂತೆಲ್ಲ ಹೇಳ್ಬೋದು ಬಾಯಲ್ಲಿ. ಸಾಲಾಗಿ ಕೂತ್ಕೊಂಡು ನೋಡ್ತೀನಿ. ಅವನೊಬ್ಬ ಕೈ ಹಾಕಿದ ಸೀರೆ ಎಳಿತೇನೆ ಅಂತ. ಅವನಿಗೆ ಹೇಳಲಿಕ್ಕೆ ಇನ್ನೊಬ್ಬ ದುರ್ಬುದ್ಧಿ, ಅವರು ಒಳ್ಳೆಯವರು ಅಂತ ಹೇಳುದಲ್ಲ ನಾನು. ನೀನದನ್ನು ಕಣ್ಣು ಲೋಕದ ಒಂದು ಸ್ವಭಾವ ಏನೇ ಆಗ್ಲಿ ವರ್ಣಿಸುವವರಿಗೊಂದು ವಿಷಯ ಹೌದಾ ಇದು? ಕಣ್ಣು ಮುಚ್ಚಿ ಕುಳಿತಿದ್ದೆ. ಇದು ಅರ್ಧವಾಕ್ಯದಲ್ಲಿ ಹೇಳಬೇಕಾದ ವಿಷಯ, ನೀನು ಚಿತ್ರಣ ಮಾಡ್ತಿ ಯಾಕೆ ನಮ್ಮನ್ನು ಸಣ್ಣ ಮಾಡ್ಲಿಕ್ಕೆ? ಕಣ್ಣು ತೆರೆದು ಕುಳಿತಿದ್ದೀರೋ, ಕಣ್ಣು ಮುಚ್ಚಿ ಕುಳಿತಿದ್ದೀರೋ, ಒಬ್ಬ ಸತ್ರು ಪೆಟ್ಟು ತಿಂದಿರೋ, ಮರ್ಯಾದೆ ತೆರೆದಿದ್ದೀರೋ, ಹೇಳುವವರಿಗೆ ಇದೊಂದು ದೊಡ್ಡ ವಿಷಯ ಅಲ್ವಾ? ಈಗ ಹೇಳಿದೆಯಲ್ಲ ನಾವು ಆ ಹೆಂಡತಿ ಹೇಳಿದ್ದಕ್ಕೆ ಮಾನಧನರಾದ ನಾನು ಬಂದವ. ನಾವು ಸೀರೆ ಎಳೆಯುವಾಗ ನಾವಿಲ್ಲ. ಆಯ್ತಾ? ಆಯ್ತು. ಆಗ್ಲಿಲ್ಲ ಯಾವ್ದು ಸೀರೆ ಎಳೆಯುವುದು ಆಗ್ಲಿಲ್ಲ. ಅದರ ಸ್ವಲ್ಪ ಹಿಂದಿನ ಕಡೆಗೆ ಹೋಗು. ಹೋಗುವ ಅದರ ಸ್ವಲ್ಪ ಹಿಂದಿನ ಕಡೆಗೆ. ಏನು ಹಾಡಿದ್ರಂತೆಲ್ಲ ಸೋತು ಹೋದ. ಈಗ ಅವರು ಯಾಕೆ ಅದನ್ನು ಮಾತಾಡ್ಲಿಲ್ಲ, ಸುಮ್ಮನೆ ಕೂತಿದ್ದಾರೆ? ಎಲ್ಲ ತಕೊಂಡಾಗಿದೆ ಅವರಿಗೆ. ಹೌದು, ಕುಡ್ದಕ್ಕೆ ಮತ್ತೆ ಉಳಿದದ್ದು ಬಡ ಪ್ರಾಣಿ ಮಾತ್ರ ಹೆಂಡತಿ. ಮತ್ತೆ ಪುನಃ ನೀವು ಗಳಿಸಿಕೊಂಡಿರಿ, ವಿಷಯ ಇರುವುದಲ್ಲಿ ಈಗ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಪುನಃ ಗಳಿಸಿಕೊಂಡಿರಿ, ಎಲ್ಲಿಂದ ಗಳಿಸಿಕೊಂಡಿರಿ? ಅವಳು ಕೇಳಿದ್ದು, ಅವಳು ಕೇಳಿದ್ದು ಕಣ್ಣಿಲ್ಲದವನಲ್ಲಿ ನಮ್ಮ ಹೆಂಡತಿ. ಈಗ ಇಡುವಾಗ ನಮ್ಮ ಹೆಂಡತಿ ಇಡ್ತೇವೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಆ ಪಾಪ ಅವನಲ್ಲಿ ಕೇಳಿ ಪಡ್ಕೊಂಡು ಆ ಕಳೆದು ಹೋದಂತ ಸೊತ್ತುಗಳನ್ನು ಇದನ್ನೆಲ್ಲ ತಕ್ಕೊಂಡಳು. ಅವಳು ಏನು ಅವನಿಂದ ಒಂದು ರೀತಿ ಭಿಕ್ಷೆ ಬೇಡಿದ ಹಾಗೆ ಬೇಡಿಕೊಂಡಂತಹ ಯಾವ ನಿಮ್ಮ ರಾಜ್ಯ ಇದೆಯೋ ಅದರಲ್ಲಿರುವುದು ನೀವು. ಹೆಂಡತಿ ಏನನ್ನು ಪಡ್ಕೊಂಡಿದ್ದಾಳೋ ತನ್ನ ವ್ಯಕ್ತಿ ವಿಶೇಷದಿಂದ ಈಗ ಅದರಲ್ಲಿ ಬದುಕುವ ಬಡಪಾಯಿಗಳು ನೀವು. ನಾವು ಬರ್ತೇವೆ, ನಾವು ಕೇಳಬೇಕು ಅಂತ ಇಲ್ಲ, ದಾರಿ ಬಿಡಬೇಕು. ತಲೆ ಓದಿತ್ತು ಇಲ್ಲಿ ಮಿತಿ ಮೀರಿ ಮಾತಾಡಿತ್ತು ಅಂತಾದ್ರೆ ಕುಬೇರದೇವ ಬೇರೆ ಯಾರಾದರೂ ಹೇಳಿ ಹಾಗೊಂದು ಅರ್ಥ ಮಾಡ್ಲಿಕ್ಕೆ ಆಗ್ತದೆ ಕಥೆಗೆ. ಹೌದು, ದೇವರಿಗೆ ದುರ್ಯೋಧನನ ಆವೇಶ ಬಂದದ್ದು ಯಾವಾಗ ಅಂತ ಗೊತ್ತಿಲ್ಲ. ನಾವು ಸುಮ್ಮನೆ ಕೂತದ್ದು ಯಾಕೆ ದೇವರಿಗೆ ಗೊತ್ತಿಲ್ವಾ? ಮನುಕುಲ ಧರ್ಮಗಳರಿಯದೆ ಮನುಕುಲ ಧರ್ಮಗಳರಿಯದೆ ನುಡಿವೆಯ ವನಜಾಕ್ಷನಾಕ್ಷಣದಿ ವನಜಾಕ್ಷನಾಕ್ಷಣದಿ ಸಭೆಯಲ್ಲಿ ಪ್ರತಿಭಟಿಸಿ ಈಗಲೇ ಮುಗಿಸ್ತೇನೆ ಅಂತ ಬಾಗಿಲಗಳಿ ತೆಗೆದವ ನಾನು, ಕಂಬ ಎಳೆದವ ನಾನು. ಅಣ್ಣನ ಮಾತಿಗೆ ಸುಮ್ಮನಿದ್ದೆವು. ಯಾಕೆ? ಪೌರುಷಹೀನರಾಗಿ ಅಲ್ಲ, ಅಣ್ಣ ಏನು ನಾವು ಏನು ಅಂತ ಗೊತ್ತಿತ್ತು ನಮಗೆ. ಅದು ಆತ್ಮಸಹಿತವಾದ ಶರೀರ, ನಾವು ಅವಯವಗಳು. ಸುಮ್ಮನಿದ್ದೆ. ಎರಡನೇ ದಿವಸಕ್ಕೂ ಬಂದೆವು. ಹೌದು, ಪಡ್ಕೊಂಡ ಮೇಲೆ ಪಡೆದದ್ದು ನೀನ್ ಹೇಳಿದ ಹಾಗೆ ಭಿಕ್ಷೆ ಅಲ್ಲ, ವರವಾಗಿಯೇ ಪಡೆದದ್ದು ಮಾತ್ರ ಅಲ್ಲ, ಅರಮನೆಯ ಮೇಲೆ ಕಂಡಂತಹ ಅನಾಹುತಗಳು, ನರಿಗಳು ಉಳ್ಳಿಟ್ಟದ್ದು, ಅಕಾಲದಲ್ಲಿ ಕತ್ತಲೆಯಾದದ್ದು, ಉಲ್ಕಾಪಾತವಾದದ್ದು, ಇದನ್ನು ಕಂಡು ಹೆದರಿದ ಧೃತರಾಷ್ಟ್ರ ಭೂಪತಿ ಕೊಟ್ಟು ಹೆಚ್ಚಾಗಿ ಒಂದು ವರವನ್ನು ಕೊಟ್ಟದ್ದು. ಆಮೇಲೆಯೂ ನಾವು ಹೋದೆವು ಹೇಗೆ? ನಮ್ಮ ಅಣ್ಣನ ಪ್ರತಿಜ್ಞೆಯನ್ನು ಹೇಳಿದ. ನಾನು ಹೇಳಿದ್ದೆ ಅಣ್ಣನಿಗೆ, ಪುನಃ ಕರೀತಾ ಇದ್ದಾರೆ, ಹೋಗಬೇಕೋ? ನಾವು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದೇವೆ. ದ್ಯೂತಕ್ಕಾಗಿ ಅಲ್ಲ, ಸಂಪತ್ತಿಗಾಗಿ ಅಲ್ಲ, ವಿತ್ತ ಪ್ರಾಪ್ತಿಗಾಗಿ ಅಲ್ಲ. ದೇವರೇ, ಆ ಮಾತು ಹೇಳಿದವ ಮನುಷ್ಯ ಅಲ್ಲ, ಧರ್ಮರಾಯ ನಮ್ಮ ಅಣ್ಣ.
ದೇವತೆಗಳಿಗಿಂತ ದೊಡ್ಡವ. ಹಿರಿಯರ ಮಾತು ನಡೆಸುವುದು ನನಗೆ ವ್ರತ, ಬಂದದ್ದು ಬರಲಿ. ಅಷ್ಟು ಎತ್ತರಕ್ಕೆ ನಾವು ಹೋಗುವುದಿಲ್ಲ ಮಾನಸಿಕವಾಗಿ, ಆದರೆ ಅರ್ಥ ಮಾಡಿಕೊಳ್ಳಬಲ್ಲೆವು ನಾವು. ಅದಕ್ಕಾಗಿ ನಾವು ಅವರ ಹಿಂದೆ ಹೊದ್ದು ಧರ್ಮಬದ್ಧರಾಗಿ ಕುಳಿತಿದ್ದೆವು. ನಾವು ಮಾಡಿದ್ದು ಸರಿ ಅಂತ ಎರಡೆರಡು ಜನ ನಮಗೆ ಶುದ್ಧ ಕೊಟ್ಟಿದ್ದಾರೆ. ಆಚಾರ್ಯ ಭೀಷ್ಮರೇ ಹೇಳಿದ್ದಾರೆ, ಧರ್ಮದ ಮುಖಗಳು ಭಿನ್ನ, ಎದುರೆದುರು ಅಮಾನವೀಯವಾಗಿ ಕಾಣುತ್ತದೆ ಕೆಲವು ಸಲ ಶಾಸ್ತ್ರ, ಆದರೆ ಶಾಸ್ತ್ರ ಯಾರ ಕಡೆಗುಂಟು ಅಂತ ಹೇಳುವುದು ಕಷ್ಟ. ದುರ್ಯೋಧನನೇ ಹೇಳಿಲ್ವಾ, ಉಳಿದ ನಾಲ್ವರಿಗೆ ಅವಳನ್ನು ಒಡ್ಡುವ ಅಧಿಕಾರ ಇಲ್ಲ ಅಂತ ನೀವು ಹೇಳಿಬಿಡಿ, ಅಣ್ಣನಿಗೆ ಅಧಿಕಾರ, ನಾ ಬಿಟ್ಟು ಬಿಡ್ತೇನೆ, ಯಾಕೆ ನಮ್ಮೊಳಗೆ ತಾಗಿಸಿ ಹಾಕ್ಲಿಕ್ಕೆ ನೋಡಿದ್ದು. ಅಷ್ಟು ಕೋಪ ಇದ್ರು ದ್ರೌಪದಿಯನ್ನು ಒಡ್ಡುವುದಕ್ಕೆ ಅವನಿಗೆ ಹಕ್ಕಿಲ್ಲ ಅಂತ ನಮ್ಮ ಬಾಯಿಂದ ಬರಲಿಲ್ಲ. ಇದು ಬೀರುಗಳಾಗಿ ಅಲ್ಲ, ಹೇಡಿಗಳಾಗಿ ಅಲ್ಲ, ಧರ್ಮಬದ್ಧರಾಗಿದ್ದೆವು. ಅದು ದ್ಯೂತದ ಧರ್ಮ. ಇನ್ನೊಮ್ಮೆ ನಾವು ಅವನಲ್ಲಿ ದ್ಯೂತ ಆಡುವುದಕ್ಕೆ ಕರೆ ಬಂದರೆ ಆಲೋಚನೆ ಮಾಡಬೇಕೌದು. ಈಗ ಆಡಿದ ದ್ಯೂತಕ್ಕೆ ನಿಯಮಬದ್ಧರಾಗಿ ಎಲ್ಲವನ್ನು ಪಾಲಿಸಿ ನೀನೀಗ ಹೇಳ್ತೀಯಲ್ಲ, ಅಲ್ಲಿ ನಾವು ಪೌರುಷವಂತರಾದರೆ ಏನು ಮಾಡಬೇಕಿತ್ತು ಅಂತ ದೇವರು ಹೇಳಿದ್ರ, ಅದನ್ನು ಮುಂದೆ ಮಾಡುವ ಆಲೋಚನೆ ಉಂಟು. ಅದರ ಒಂದು ಸಣ್ಣ ಮಾದರಿ ಇಲ್ಲೇ ತೋರಿಸ್ತೇನೆ ನಾನು ದೇವರು ಈ ಹೂ ತೆಗೆಯುವಾಗ ಅಡ್ಡ ಬಂದ್ರೆ. ಹಾಗಾಗಿ ನಾವು ಧರ್ಮಬದ್ಧರಾಗಿದ್ದೆವು, ದೇವತೆಗಳ ಅನುಗ್ರಹ ನಮಗುಂಟು ಎಂಬುದಕ್ಕೆ ಶ್ರೀಕೃಷ್ಣ ಅಕ್ಷಯ ವಸ್ತ್ರ ಪ್ರದಾನ ಮಾಡಿದ. ಅಧರ್ಮಗಳಿಗೆ ಮಾಡ್ತಾನ? ದ್ರೌಪದಿಯನ್ನು ಮಾತ್ರ ಅನುಗ್ರಹಿಸಿದ್ದಲ್ಲ, ನಮ್ಮನ್ನು ಅನುಗ್ರಹಿಸಿದ್ದವ. ನೀವು ಸುಮ್ಮನೆ ಕೂತದ್ದು ಸರಿ, ನಿಮಗೆ ದಾರಿ ಇಲ್ಲ, ಆದ್ರಿಂದ ಈಗ ನಾನು ಪವಾಡ ಮಾಡದೆ ನಿವೃತ್ತಿ ಇಲ್ಲ, ಇಲ್ಲದ್ರೆ ದ್ಯೂತದಲ್ಲಿ ಮಾಡುವುದಿಲ್ವಾ? ದ್ಯೂತ ವ್ಯಸನೆಗೆ ದೇವರ ಸಹಾಯ ಇಲ್ಲ. ಈ ಧರ್ಮ ಸೂಕ್ಷ್ಮ ನಿನ್ನ ಮುಂದೆ ನಾನು ಹೇಳಬೇಕಾಗಿ ಬಂತು ಎಂಬುದು ಬೇಸರ. ಆದರೆ ವಿಷಯ ನಡೆದದ್ದು ಹೀಗೆ, ಆದ್ರಿಂದ ಅಲ್ಲಿ ನಾವು ಸೋಲಿಲ್ಲ, ಮಾನಸಿಕ ಪರಾಭವ ಇಲ್ಲ, ಧಾರ್ಮಿಕ ಪರಾಭವ ಇಲ್ಲ. ಇಲ್ಲಿ ಇಚ್ಛೆ ಬಂದದ್ದೇ ದೈವಾನುಗ್ರಹಕ್ಕೆ ಕಾರಣ. ತಪಸ್ಸಿಗೆ ಅಧಿಕಾರ ಯಾವುದು? ತಪಸ್ಸು ಮಾಡಿ ಪಡಿಬೇಕೆನ್ನುವುದೇ ಅಧಿಕಾರ ಎಂಬ ಹಾಗೆ ನಾ ಪಡೆಯುತ್ತೇನೆ. ಯಾರೇ ಅಡ್ಡ ಬಂದರು, ಇದರ ಒಡೆಯನಾದ ನೀನಲ್ಲ, ಸಮಸ್ತ ದೇವಗಣ ಎದುರು ಬಂದರು, ವಿರೋಧಿಸಿ ಪಡೆದೇನು? ಧರ್ಮಾಧರ್ಮಗಳ ವಿವೇಚನೆ. ಹೌದು, ಈಗ ಭೀಷ್ಮರು ಹೇಳಿದ್ದೋ ಮಾಡಿದ್ದೋ ಅದನ್ನು ಮಾತನಾಡಿ ಮುಗಿಸುವುದಕ್ಕೆ ಇಲ್ಲ ನಾವು. ಆದರೆ ಅಂತ ಧರ್ಮ ಪ್ರಜ್ಞೆ ಉಳ್ಳವನು ಬಂದಂತಹ ಕ್ರಮ ಸರಿಯಾಗಲಿಲ್ಲ ಅಂತ ಹೇಳಿದ್ದೆ ನಾನು. ಅದನ್ನೊಂದು ಅಲ್ಲಿ ತೋರಿಸಿ ಬಿಡುವ, ನಾಳೆ ನಾವು ಏನು ಮಾಡ್ತೇವೆ ಅಂತ ಅಲ್ಲಿ ಉದ್ದೇಶವೂ ಉಂಟು ಅಂತ ನೀನು ಹೇಳಿದಿ. ಆ ಉದ್ದೇಶವನ್ನು ತೋರಿಸುವುದಕ್ಕೆ ನನ್ನನ್ನಲ್ಲೂ ಬಳಸಿಕೊಳ್ಳಲು ಇಚ್ಛೆ ಮಾಡಿದ್ದು. ಇದಕ್ಕೆ ಗರ್ವ ಅಂತ ಹೆಸರು. ನಾಲ್ಕು ಬಾರಿಸದೆ ನಿನಗೆ ಬುದ್ಧಿ ಬರುವುದಿಲ್ಲ, ಹಾಗಾದ್ರೆ ಕೊಡುವುದಿಲ್ಲ, ನೋಡೋಣ ನೋಡೋಣ. ಈಗ ಉಭಯ ರೀಪರಿಗಾದುತ್ತಿರೆ ಘನ ನಬದಿ ನುಡಿ ಕೇಳಿಸಿದು ಧನಪತಿ. ಅಭಯವಿದು ಸಂಗ್ರಾಮದಲ್ಲಿ ನಿಲ್ಲಿಸು, ಸಂಗ್ರಾಮ ನಿಲ್ಲಿಸು ನಿನಗೆ ತರವಲ್ಲ. ಆದ್ರೆ ನಾನು ಯಾಕೆ ಯುದ್ಧವನ್ನು ನಿಲ್ಲಿಸಿ ಯುದ್ಧದಲ್ಲಿ ನಾನು ನಿಲ್ಲಿಸಿಬಿಟ್ಟೆ? ನಭೋವಾಣಿ ನಭೋವಾಣಿ ನಭೋವಾಣಿಗೆ ನಾವು ಮಾನ್ಯತೆ ಕೊಡ್ತೇವೆ. ಕ್ಲಿಷ್ಟವಾದಂತ ಒಂದು ಸಂದರ್ಭ ಬಂದಾಗ, ಅದು ಇತ್ಯರ್ಥವಾಗುವುದಕ್ಕೆ ವಾದ ವಿವಾದಗಳು ಸಾಧ್ಯವಿಲ್ಲದೆ ಇದ್ದಾಗ, ಬಲಪ್ರಯೋಗದಿಂದ ಇಬ್ಬರು ಹೋರಾಟವನ್ನು ಮಾಡಿದ್ರೆ ಜಯಪ್ರಾಪ್ತಿ ಸುಲಭದಲ್ಲಿ ಯಾರಿಗೂ ಆಗುವುದಿಲ್ಲ ಎಂಬ ಕಾರಣದಲ್ಲಿ ಬರುವುದದು. ಆ ನಭೋವಾಣಿ ಅದು. ಅವರು ಹೀಗೆ ಹೌದಾ? ಹೌದೌದು. ಹೊಡೆದಾಟ ಆದ ಮೇಲೆ ಆಕಾಶವಾಣಿಯವರು ಹೇಳುದು ನಿಲ್ಲಿಸಿ ಅಂತ. ನಿಲ್ಲಿಸಿದ್ದೇವೆ. ಹೂ ಕೊಡುವುದಕ್ಕೆ ಅಡ್ಡಿ ಇಲ್ಲ. ಧರ್ಮರಾಯನಿಗೂ ಅಥವಾ ನಿನ್ನ ಮಾಡಿದೆಯೋ ಅರ್ಜುನನ ಮಾಡಿದ್ಯೋ, ನಾನು ಹೊಡೆದಾಟ ಮಾಡಿ ಪಡೆದ್ರು ಸ್ವಾಮಿ ಅನುಗ್ರಹ ಅಂತಲೇ ಪಡೆಯುದು. ಪಂಚವಲ್ಲಭೆಗೆ ಬೇಕಾದಂತಹ ಹೂವನ್ನು ಅಥವಾ ಪಾಂಡವರ ಪತ್ನಿಗೆ ಬೇಕಾದಂತ ಹೂವನ್ನು ಒಂದಲ್ಲ ಯಥೇಷ್ಟ ಕೊಡುವುದಕ್ಕೂ ದೊಡ್ಡ ಮನಸ್ಸು ನಮಗುಂಟು. ಅದು ಅಕ್ಷಯ, ಅಲ್ಲಿ ಏನಾದರೂ ಕಡಿಮೆ ಆಗುವುದಿಲ್ಲ ಅಂತ ನಮಗೂ ಗೊತ್ತು. ಒಂದು ಗುಟ್ಟು ಹೇಳಬೇಕು. ಏನು ಸ್ವಾಮಿ, ಯಾಕೆ ಇಷ್ಟೆಲ್ಲ ಆಯಿತು? ಯಾಕಾಯಿತು? ನೀನು ಬಂದ ತಕ್ಷಣದಲ್ಲೇ ನಾನು ಯಾಕೆ ಕೊಡಲಿಲ್ಲ, ಅಥವಾ ಬರಬೇಕಾದಾಗೆ ನೀನು ಯಾಕೆ ಬರಲಿಲ್ಲ? ನಿನ್ನಲ್ಲಿ ಬಹಿರಂಗ ಹೇಳ್ತಾನೆ, ಒಂದು ಗುಟ್ಟು ಉಂಟು. ಯಾಕೆ ಏನು ಅಂತ ಕೇಳಬೇಡ. ಕಲಶ ತಂಬವರಾದಂಥ ಅಗಸ್ತ್ಯರ ಒಂದು ಶಾಪ ಪ್ರಾಪ್ತಿ ಆಯಿತು ನನಗೆ. ಮನುಷ್ಯರಿಂದ ನಿನಗೆ ಸೋಲು ಬರಲಿ. ಅದಕ್ಕೆ ಮನುಷ್ಯರಿಂದ ಸೋಲು.
ಅದಕ್ಕೆ ನೀನೇ ಯಾಕೆ ಬಂದೆ? ಸೂಕ್ಷ್ಮವಾಗಿ ನೋಡಿದರೆ ಎಲ್ಲ ಶಾಪಗ್ರಸ್ತರಿಗೂ ಶಾಪ ವಿಮೋಚನೆ ಆಗ್ಲಿಕ್ಕೆ ಚಂದ್ರವಂಶ ಚಂದ್ರವಂಶ ಶಾಪ ವಿಮೋಚನೆ ವಿಮೋಚನೆಗೆ ಇರುವಂತದ್ದು ನೀನು ಹಲವು ದೃಷ್ಟಾಂತ ನೀನು ಗೊತ್ತಿದ್ದದೆ ನಿನಗೆ, ಅದನ್ನು ನೋಡಿದರೆ ಗೊತ್ತಾಗ್ತದೆ. ಹಾಗಾದ್ರೆ ನಮಗೆ ವನವಾಸ ಕೂಡ ಶಾಪ ಅಲ್ಲ ಅಂತ ಆಯ್ತು. ಅಲ್ಲ ಅಂತ ಆಯ್ತು. ಹಾಗಾಗಿ ಬಹಳ ಸಂತೋಷದಿಂದ ಕೊಡ್ತೇನೆ ನಾನು. ನಿಮ್ಮ ಮುಂದಿನ ಉದ್ದೇಶ ಏನಿದೆಯೋ ನೀನು ಆವಾಗ ಹೇಳಿದ ಹಾಗೆ ಅದು ಖಂಡಿತವಾಗಿಯೂ ಶ್ರೀಕೃಷ್ಣನ ಕಾರುಣ್ಯದಿಂದ ಸಿದ್ಧಿಸಲಿ ಅನ್ನುವಂಥ ಶುಭ ಕಾಂಕ್ಷೆಯೂ ನಮ್ಮಲ್ಲುಂಟು. ಈಗ ನೀನೇ ಕೊಂಡೋಗ್ತೀಯ ಅಲ್ಲ, ನಾನು ಬರಬೇಕಾ ಜನತೆ ಕೊಂಡು? ನಾ ಕೊಂಡೋಗ್ತೇನೆ, ನಾನೇ ಕೊಂಡೋಗಬೇಕಾದ್ದು ನ್ಯಾಯ. ನಿರಾಶನಾಗಿ ಬಂಡೆ ಹೊರಗಿ ಬಂಡೆಯಂತೆ ನನ್ನ ಬಾಳ್ವೆ ಆಯಿತು ಅಂತ ಭಾವಿಸಿ ಕೂತವ ನಾನು. ನನಗೆ ಪ್ರಚೋದನೆಯನ್ನು ಕೊಟ್ಟು ಮುಡಿಸುವುದಕ್ಕಿದ್ದನ್ನು ಅದು ಪೌರುಷದಿಂದಲೇ ತರಬೇಕಾಗಿ ಬಂದಾಗ ನನಗಿದರ ಭಾವ ಧ್ವನಿ ಅರ್ಥವಾಗ್ತದೆ. ಇದಲ್ಲ, ಇನ್ನೊಂದು ನಾ ಮುಡಿಸ್ತೇನೆ ಅಂತ ಹೇಳಿದ್ದೇನೆ. ಅದಕ್ಕೂ ದೈವಾನುಗ್ರಹ ಉಂಟು ಅಂತಾಯ್ತು. ಮುಂದೆ ದೇವತೆಗಳೆಲ್ಲ ನೀವು ದ್ಯೂತ ಪ್ರಸಂಗದಲ್ಲಿ ಅಸಹಾಯಕರೇ ನಮಗೆ ಗೊತ್ತುಂಟು. ಹಾಗೆ ದೇವತೆಗಳಿಗೆ ಅನುಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಪಿತೃಸ್ಥಾನದಲ್ಲಿರುವ ವಾಯುದೇವರೋ ಇಂದ್ರನೋ ಬಂದು ಅಡ್ಡ ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಶ್ರೀಕೃಷ್ಣ ಬಂದದ್ದು. ಅದು ಕಿಂಚಿನ್ ಮಾತ್ರವಾಗಿ ನಮ್ಮ ಬಿಡುಗಡೆಗೆ ಬೇಕಾದಷ್ಟು ಮಾತ್ರ ಸಹಾಯವನ್ನು ಮಾಡಿದ್ದು. ಉಳಿದದ್ದನ್ನು ನಾವು ಬಲದಿಂದಲೇ ಪಡ್ಕೊಳ್ಬೇಕಾದ್ದು. ಕೇವಲ ದ್ರೌಪದಿಗಾಗಿ ಮಾತ್ರ ಅಲ್ಲ, ಪತಿವ್ರತೆ ಮಾನಭಂಗ ಆಗುವಾಗ ಎಲ್ಲರಿಗೂ ದಯಪಾಲಿಸಿ ಅಂತ ಶ್ರೀಕೃಷ್ಣ ತೋರಿಸಿಕೊಟ್ಟದ್ದು. ಅದು ನಮಗೆ ಆದ ನಿಮ್ಮ ಪರೋಕ್ಷ. ಪರೋಕ್ಷ ಈಗ ದೇವತೆಗಳು ಪರೋಕ್ಷ ಪ್ರಿಯರು. ನೀನಾದರೂ ನನ್ನನ್ನು ನಿರೋಧಿಸಿದ್ದು ನನ್ನ ಪೌರುಷದ ಅಭಿವ್ಯಕ್ತಿಗಾಗಿ. ಇದು ಪರೋಕ್ಷ ಪ್ರಿಯತೆಯೇ. ಇದನ್ನು ಸ್ವೀಕರಿಸಿ ನಾವು ಶುದ್ಧಾಂಗರಾಗಿ ಈಗಾಗಲೇ ಆಂಜನೇಯನ ಅನುಗ್ರಹವನ್ನು ನಾನು ಪಡೆದಿದ್ದೇನೆ. ಈ ಸೌಗಂಧಿಕ ಇದನ್ನು ಸ್ವೀಕರಿಸಿ ನಮ್ಮ ಬಾಳು ಸುಗಂಧಮಯವಾಗುವ ಹಾಗೆ ಮಾತ್ರ ಅಲ್ಲ, ಮುಂದೆ ಆಗಬೇಕಾದ ನನ್ನ ಕೃತಿಗೆ ಇದು ಸಂಕೇತ ರೂಪವಾಗಿ ಆಗುವ ಹಾಗೆ, ಲೋಕಕ್ಕೆ ಮಂಗಳವಾಗುವ ಹಾಗೆ ಅನುಗ್ರಹ. ನನಗೊಂದು ಶುಭ ಪ್ರತೀಕ್ಷೆ ಉಂಟು. ಹತ್ತು ಹಲವು ಕಡೆಗಳಿಂದ ಯೋಚಿತವಾಗಿಯೋ ಅಯೋಚಿತವಾಗಿಯೋ ಯಾಚಿತವಾಗಿಯೋ ಅಯಾಚಿತವಾಗಿಯೋ ಶಕ್ತಿ ವಿಶೇಷಗಳೆಲ್ಲ ನಿನಗೂ ನಿಮ್ಮವರಿಗೂ ಕೊಡಲ್ಪಟ್ಟಿದೆ. ನೀನು ಬರುವಾಗ ಇರಲಿಲ್ಲಲ್ಲ, ಹೋಗಿದ್ದಾನಲ್ಲ, ಅವನಿಗೂ ಅದು ಸಿಗ್ತದೆ. ನೀನು ಹೋಗುವಾಗ ಬಂದು ಮತ್ತೆ ದಾರಿಯಲ್ಲಿ ಸೇರಿಕೊಡ್ತಾನೆ ನಿಮ್ಮ ಜೊತೆಗೆ ಬಂದು ಪಾರ್ಶ್ವಪದದ ಸಮೇತ. ಹೋಗುವಾಗ ನೀವು ಏನೂ ಇಲ್ಲದೆ ಹೋದರೂ ಬರುವಾಗ ನಿಮಗೆ ಬೇಕಾದಂಥ ಇಂಥ ವಿಶಿಷ್ಟಗಳ ಸಂಗ್ರಹವಾಗ್ತದೆ. ಅರ್ಥಾತ್ ದೈವ ಕೃಪೆ ನಿಮ್ಮ ಮೇಲೆ ಇದೆ. ಪಶುಪತಿಯ ಅನುಗ್ರಹ ಅವನಿಗೆ, ಪಶುಪತಿಗೆ ದಿಕ್ಪಾಲಕರಲ್ಲೇ ವಿಶೇಷ ಮಿತ್ರನಾದ ನಿನ್ನ ಅನುಗ್ರಹ ನನಗೆ. ಈ ಸೌಗಂಧ ಪುಷ್ಪವನ್ನು ನಾನು ಕೊಡುವಾಗ ಮುಂದೆ ನಿನ್ನ ಪ್ರತಿಜ್ಞಾಪೂರ್ತಿಗಾಗಿ ನೀನು ಏನನ್ನು ಮಾಡಬೇಕೋ ಅಂತಹ ಸಮರ ಸೌಗಂಧಿಕೆ ಇದಾಗಲಿ ಅಂತ ಆಶೀರ್ವಾದ ಮಾಡಿ ಕೊಡ್ತೇನೆ. ಜಯ ಜಯ ಜಯ. ಕರೆದೊಳು ಪರಶುಪಾಯಾಂಕುಶಾಧರನಿಗೆ ಹರುಷದಿ ಭಕ್ತರ ಪರೇವವಾಗಿ, ಹರುಷದಿ ಭಕ್ತರ ಪರೇವವಾಗಿ, ಉರಗ ಭೂಷಣನ ಸುಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ ಗಜಮುಖದ